జననీ శారదాంబే. రామకృష్ణం జగద్గురు పాదపద్మే తయోర్షిత్వా ప్రణమామి. రత్నాకరాధౌతపదాం హిమాలయ కిరీటినీ బ్రహ్మ రాజర్షి రత్నాఢ్యాం వందే భారతమాతరా. ವೇದಿಕೆ ಮೇಲೆ ಆಸನರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಆಗಮಿಸಿರುವ ಪುತ್ತೂರಿನ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಒಂದು ವಿಶೇಷವಾದ ದಿನ, ನಮ್ಮೂರಿಗೆ ವಿವೇಕಾನಂದರ ರಥ ಆಗಮಿಸಿದೆ. ಸ್ವಾಮಿ ವಿವೇಕಾನಂದರ ರಥವನ್ನು ಸೋದರಿ ನಿವೇದಿತ ತಾನೇ ಮುನ್ನಡೆಸಿಕೊಂಡು ಕರ್ಕೊಂಡು ಬಂದಿರುವಂಥ ಅಪರೂಪದ ದೃಶ್ಯ ಈ ರಥದ ಮೂಲಕ ನೋಡ್ಲಿಕ್ಕೆ ಸಿಗತ್ತೆ. ಬಹಳ ಸಂತೋಷಕರವಾದ ಸಂಗತಿ. ಆದರೆ ವಾಸ್ತವವಾಗಿ ರಥಯಾತ್ರೆಗಳು ನಡೆಯುವುದು ಯಾರ್ದಾದ್ರೂ ಒಬ್ಬರ ಜಯಂತಿಗೆ ರಥಯಾತ್ರೆಗಳು ನಡೆಯೋದು ನೋಡಿದ್ದೇವೆ, ಅಥವಾ ಯಾವುದಾದ್ರೂ ಮಂದಿರದ ಉತ್ಸವವಾಗಿ ರಥಯಾತ್ರೆಗಳು ನಡೆಯೋದು ನೋಡಿದ್ದೀವಿ. ವಿವೇಕಾನಂದರ ಜಯಂತಿಗೆ ಕನಿಷ್ಠ ಪಕ್ಷ ಈ 4 ತಿಂಗಳಿದೆ. ಆದರೆ ಇದು ಜಯಂತಿಗೋಸ್ಕರ ನಡೀತಾ ಇರುವಂತಹ ರಥಯಾತ್ರೆಯಲ್ಲ. ವಿವೇಕಾನಂದರು ಮಾಡಿದ ಒಂದು ಭಾಷಣದ 125ನೇ ವರ್ಷಾಚರಣೆಗೋಸ್ಕರ ನಡೀತಾ ಇರುವಂತಹ ರಥಯಾತ್ರೆ. ಏನ್ ವಿಚಿತ್ರ ನೋಡಿ, ನನಗೆ ಈ ಸಂಗತಿಯೇ ಬಲು ಆಶ್ಚರ್ಯ ಅನಿಸುತ್ತೆ. ನಾನು ಕೆಲವೊಂದ್ಸಲ ತಮಾಷೆಯೂ ಅಲ್ಲ, ಸತ್ಯ ಕೂಡ ಹೌದು. ಈ ವೇದಿಕೆ ಮೇಲೆ ಬಹುಶಃ ಆ ಕಡೆ ಮುಖ ಮಾಡಿಕೊಂಡಿದ್ದಾಗಲೂ ನಾನು ಭಾಷಣ ಮಾಡಿದ್ದೇನೆ. ಇದೇ ವೇದಿಕೆಯ ಮೇಲೆ ಗಣೇಶೋತ್ಸವದ ಭಾಷಣ ಆಗಿದೆ. ಆದರೆ ಇಲ್ಲಿ ಕುಳಿತವರಲ್ಲಿ ಅನೇಕರು ಅದನ್ನು ಕೇಳಿದ್ದಿರಬಹುದು. ನೆನಪಿದೆಯಾ ಅಂತ ಕೇಳಿ, ಏನೋ ಮಾತಾಡಿದ್ರು ಮಾರೆ, ಒಂದಷ್ಟು ಚಲನು ಇತ್ತು, ಚೆನ್ನಾಗಿತ್ತು, ಹೊತ್ತು ನೆನಪು ಮಾತ್ರ ಇಲ್ಲ ಅಂತ. ಏನ್ ಮಾತಾಡಿದ್ರು ಗೊತ್ತಿಲ್ಲ ಅಂತ. ಗಣೇಶೋತ್ಸವದ ಭಾಷಣ ಬಿಡಿ, ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಮುಗಿಸಿ ಆಚೆ ಹೋಗ್ಬೇಕಾದಾಗ ನಿಮ್ಗೆ ಯಾರಾದರೂ ಎದುರಿಗೆ ಸಿಕ್ಕಿದ್ರೆ ನೀವು ಹೇಳುವಂತ ಮಾತು ಏನು ಅಂತ ನಾನು ಹೇಳ್ತೀನಿ. ಚಕ್ರವರ್ತಿ ಬಹಳ ಚಂದ ಮಾತಾಡಿದ್ರು. ಏನ್ ಮಾತಾಡಿದ್ರು ಅಂತ ಕೇಳಿದ್ರೆ ಅದು ಮರ್ತು ಹೋಗಿದೆ ಅಲ್ಲ, ಅದು ಅಲ್ಲಿ ಚಂದ ಇತ್ತು ಮಾತ್ರ ಅಂತ. ನಮ್ಮ ಭಾಷಣದ ಆಯಸ್ಸು ಇದೆಯಲ್ಲ, ಅದು ನಾನು ಮಾಡಲಿ ಯಾರೇ ಮಾಡಿದ್ರು, ಆ ಭಾಷಣದ ಆಯಸ್ಸು ಈ ಸಭೆಯಿಂದ ಆಚೆ ಹೋಗುವವರೆಗೆ, ಈ ಸಭೆಯೊಳಗೆ ಆ ಭಾಷಣ ಏನಾದರೂ ಪ್ರಭಾವ ಬೀರಿತು ಅಂತಂದ್ರೆ ನಾನೊಂದು 7 ಜನ್ಮಗಳಲ್ಲಿ ಮಾಡಿರುವ ಪುಣ್ಯದ ಪ್ರಭಾವದಿಂದಾಗಿ ಬೀರಿರಬಹುದು ಅಷ್ಟೇ, ಇದಕ್ಕಿಂತ ಹೆಚ್ಚೇನಿಲ್ಲ. ಇಲ್ಲಿಂದ ಆಚೆಗೆ ಹೋಗಲಾರದು ಅಂತ. ಒಂದು ಭಾಷಣ ಒಂದು ಕಾರ್ಯಕ್ರಮ ಮುಗಿದ 5 ನಿಮಿಷಗಳ ಕಾಲ ನಿಲ್ಲದ ಹೊತ್ತಿನಲ್ಲಿ ವಿವೇಕಾನಂದರ ಒಂದು ಭಾಷಣ 125 ವರ್ಷಗಳ ನಂತರ ಜಾಗತಿಕ ಮಟ್ಟದಲ್ಲಿ ಪ್ರತಿಧ್ವನಿಗೊಳ್ತಾ ಇದೆ ಅಂತಂದ್ರೆ ಆ ಭಾಷಣದ ಸಾಮರ್ಥ್ಯ ಎಂತದ್ದು ಅಂತ ಯೋಚನೆ ಮಾಡಿ. ಇದು 1ನೇ ಪಾಯಿಂಟ್. ಎರಡನೇದು, ಹೀಗೆ ಹೇಳಿದಾಗ ಕೂತಿರೋ ಬಹಳ ಜನ ಯೋಚನೆ ಮಾಡುತ್ತಿದ್ದಿರಬಹುದು, 125 ವರ್ಷಗಳ ನಂತರ ಒಂದು ಭಾಷಣ ಪ್ರತಿಧ್ವನಿತಗೊಳ್ತಿದೆ ಅಂದ್ರೆ ಆ ಭಾಷಣ ಎಷ್ಟೊತ್ತಿತ್ತು? 3 ಅವರ್ಸ್, 2 ಗಂಟೆ, 1 ಗಂಟೆ, 1/2 ಗಂಟೆ, 1/4 ಗಂಟೆ, 10 ನಿಮಿಷ, 5 ನಿಮಿಷ, 3.5 ನಿಮಿಷದ ಭಾಷಣ. 3.5 ನಿಮಿಷದ ಭಾಷಣವೊಂದರ 125ನೇ ವರ್ಷಾಚರಣೆಯನ್ನ ಪುತ್ತೂರಿನ ಜನ ಅಲ್ಲ, ಇಡೀ ರಾಜ್ಯದ, ಇಡೀ ದೇಶದ ಮತ್ತು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಈ 125ನೇ ವರ್ಷಾಚರಣೆಯ ಸಂಭ್ರಮ ನಡೀತಾ ಇರೋದು ನೋಡಿದಾಗ ಆ ಭಾಷಣದ ಕೆಪಾಸಿಟಿ, ಆ ಭಾಷಣ ತನ್ನೊಳಗೆ ಇಟ್ಕೊಂಡಿದ್ದೇನು ಅಂತ ನಾನು ಹೇಳಲಿಕ್ಕೆ ಅಂತ ಇಚ್ಛೆ ಪಡ್ತೇನೆ. ಅಫ್ಕೋರ್ಸ್, ವಿವೇಕಾನಂದರ ಬಗ್ಗೆ ಗೊತ್ತಿಲ್ಲದವರು ಬಹುಶಃ ಭಾರತದಲ್ಲಿ ಯಾರೂ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ. ವಿವೇಕಾನಂದರ ಹೆಸರಿನಲ್ಲಿ ಕಟ್ಟಲ್ಪಟ್ಟಿರುವಷ್ಟು ಸಂಘಗಳು, ವಿವೇಕಾನಂದರ ಹೆಸರಿನಲ್ಲಿ ಆದರ್ಶಗಳು ಬೇರೆ, ಹೆಸರೇ ಇಟ್ಕೊಂಡಿರುವಂತ, ಇನ್ನು ವಿವೇಕಾನಂದರ ಒಂದು ವಾಕ್ಯವನ್ನು ಇಟ್ಕೊಂಡೇ ಅನೇಕರು ಸಂಘಟನೆ ಕಟ್ಕೊಂಡಿದ್ದಾರೆ ಬೇರೆ, ಆದರೆ ವಿವೇಕಾನಂದರ ಹೆಸರನ್ನೇ ಇಟ್ಕೊಂಡಿರುವಂತಹ ಸಂಘಗಳು ಕನಿಷ್ಠ ಪಕ್ಷ ಊರಿಗೊಂದು ಸಿಗುವಷ್ಟು ಮಟ್ಟಿಗೆ ವಿವೇಕಾನಂದರು ಸ್ಪ್ರೆಡ್ ಆಗಿದ್ದಾರೆ. ಹೇಗೆ ಸಾಧ್ಯ ಆಯ್ತು ಒಬ್ಬ ವ್ಯಕ್ತಿಗೆ? ಯಾವ ಕಾಲದಲ್ಲಿ ಜಗತ್ತಿನಲ್ಲಿ ವಾಟ್ಸಪ್ ಇರಲಿಲ್ವೋ, ಫೇಸ್ಬುಕ್ ಇರಲಿಲ್ವೋ, ಸಮೂಹ ಮಾಧ್ಯಮಗಳು ಬೇಗ ರೀಚ್ ಮಾಡುವಂತ ಪರಿಸ್ಥಿತಿ ಇರಲಿಲ್ವೋ, ಆ ಹೊತ್ತಿನಲ್ಲೂ ಕೂಡ ಸ್ವಾಮಿ ವಿವೇಕಾನಂದರು ದೇಶದ ಜನರ ಮನಗಳನ್ನು ಮುಟ್ಟಿದ್ರು ಅಂತ. ಸುಮ್ಮನೆ ಒಂದು ಘಟನೆ ಹೇಳ್ತೀನಿ, ಸ್ವಾಮಿ ವಿವೇಕಾನಂದರಿಗಾಗಿ ಹುಚ್ಚು ಹೇಗಿತ್ತು ಜನರಿಗೆ ಅಂತ. ಸ್ವಾಮಿ ವಿವೇಕಾನಂದರು ವಿದೇಶದ ತಮ್ಮ ಯಾತ್ರೆ ಮುಗಿಸಿ, ಜೈತ್ರ ಯಾತ್ರೆಯನ್ನು ಮುಗಿಸಿ ವಾಪಸ್ ಭಾರತಕ್ಕೆ ಬಂದಾಗ ಮಡ್ರಾಸ್ನ ಒಂದು ಪ್ರೋಗ್ರಾಮ್ ಆಯಿತು. ಮೆಡ್ರಾಸ್ನ ಪ್ರೋಗ್ರಾಮ್ ಅಲ್ಲಿ ಜನ ಸಿಕ್ಕಾಪಟ್ಟೆ ಕಿಕ್ಕಿರಿದು ಸೇರಿದ್ರು. ಒಂದು ಹಾಲ್ ಅದು, ಹಾಲ್ನ ಒಳಗೆ ಸಿರಿವಂತರೆಲ್ಲ ಬಂದು ಕೂತ್ಕೊಂಡಿದ್ರು ವಿವೇಕಾನಂದರಿಗೆ ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂತ. ನಮ್ಮೆಲ್ಲರ ಪರವಾಗಿ ಅಲ್ಲಿ ಹೋಗಿ ಬಂದ್ರಲ್ಲ ನೀವು ಅಂತ ಧನ್ಯವಾದ ಸಮರ್ಪಣೆ. ಯಾವ ಸಿರಿವಂತರು ಗೊತ್ತಾ? ವಿವೇಕಾನಂದರು ಹೋಗುವಾಗ ಮಾತನಾಡಿಸದೇ ಇದ್ದವರು, ವಿವೇಕಾನಂದರು ವಾಪಸ್ ಬಂದ ಮೇಲೆ ಸೆಲ್ಫಿ ತಗೊಳ್ಳಿಕ್ಕೆ, ಸೆಲ್ಫಿ ಇರಲಿಲ್ಲ ಅವತ್ತು, ಆದ್ರೆ ಆ ತರ ಅಷ್ಟೇ, ಆಗ ತಗೊಳ್ಳಿಕ್ಕೆ ಸಿದ್ಧರಾಗಿ ನಿಂತಿದ್ರು. ಸ್ವಾಮಿ ವಿವೇಕಾನಂದರು ಅಲ್ಲಿ ನಿಂತ್ಕೊಂಡಿದ್ದಾಗ ಹೊರಗಡೆ ಜೋರಾದ ಸದ್ದು, ಗಲಾಟೆ. ಯಾಕೆ ಅಂತ ನೋಡಿದ್ರೆ ಒಂದಷ್ಟು ಜನ ಬೆಸ್ತರು, ಒಂದಷ್ಟು ಜನ ಊರಿನ ಕೂಲಿ ಕಾರ್ಮಿಕರು, ಒಂದಷ್ಟು ಸಾಮಾನ್ಯ ಜನರು, ಅವರು ದೊಡ್ಡ ಸಂಖ್ಯೆಯಲ್ಲಿ ಹಾಲಿನ ಹೊರಗಡೆ ನಿಂತಿದ್ದಾರೆ, ಅವರು ಒಳಗೆ ಬರಲಿಕ್ಕೆ ಅವಕಾಶ ಇಲ್ಲ.
ಸ್ವಾಮೀಜಿ ಏನ್ ಹೇಳಿದ್ರು ಗೊತ್ತಾ ಸ್ಟೇಜ್ ಮೇಲೆ, ನಾನು ಅಮೆರಿಕಕ್ಕೆ ಹೋಗಿದ್ದು ನಿಮ್ಮ ಪ್ರತಿನಿಧಿಯಾಗಲ್ಲ, ಅವರ ಪ್ರತಿನಿಧಿಯಾಗಿ ಹೋದವನು, ಹಿಂಗಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ನನಗಿಲ್ಲ, ನಾನು ಅವರ ಪ್ರತಿನಿಧಿಯಾಗಿರೋದ್ರಿಂದ ಅವ್ರ ಜೊತೆ ಹೋಗಿ ನಿಂತುಕೊಳ್ತೀನಿ ಅಂತ ದೊಡ್ಡವರ ಸಭೆಯನ್ನು ಬಿಟ್ಟು ಯಾರು ಅತ್ಯಂತ ಸಾಮಾನ್ಯರಾಗಿದ್ರೋ ಅವರ ಜೊತೆ ಹೋಗಿ ನಿಂತ್ಕೊಂಡ್ರು. ಅಲ್ಲಿ ದೊಡ್ಡ ಗೌಜಿ ಗದ್ದಲ ಆಗೋಯ್ತು. ಸ್ವಾಮಿ ವಿವೇಕಾನಂದರು ಅಲ್ಲೊಂದು ಪುಟ್ಟ ಕಲ್ಲಿನ ರಥದಾಕಾರದ ಒಂದು ವ್ಯವಸ್ಥೆ ಇತ್ತಂತೆ, ಅದರ ಮೇಲೆ ನಿಂತ್ಕೊಂಡಿರುತ್ತೆ. ಅವ್ರು ನಿಂತ್ಕೊಂಡು ಮಾತಾಡಿದ ಭಾಷಣ ದಾಖಲಾಗಿದೆ. ಆ ಭಾಷಣದಲ್ಲಿ ಸ್ವಾಮೀಜಿ ಹೇಳ್ತಾರೆ, ಇವತ್ತು ಈ ದೇಶದ ಜನ ಈ ಗೌರವ ಕೊಡ್ತಿರೋದು ಯಾರಿಗೆ ಅಂತ ಕೇಳಿದ್ರೇನೆ ಈ ದೇಶದ ಸಾಮರ್ಥ್ಯ ಏನು, ಈ ದೇಶದ ಘನತೆ ಏನು ಅಂತ ಅರ್ಥ ಆಗುತ್ತೆ. ಯಾಕೆಂದ್ರೆ ಜೇಬಲ್ಲಿ ಚಿಕ್ಕಾಸು ಇಲ್ಲದ ಒಬ್ಬ ಭಿಕಾರಿಗೆ ಈ ದೇಶದ ನೀವು ಕೊಡ್ತಾ ಇರೋ ಗೌರವ ಈ ದೇಶದ ಪರಂಪರೆಯನ್ನ ಸೂಚಿಸುತ್ತೆ ಅಂತ ಏನ್ ಘನವಾದ ಮಾತಾಡಿದ್ರು. ಜನರಿಗೆ ಮಾತು ಕೇಳಿಸ್ಕೊಳ್ಳೋಕೆ ಪುರುಸೊತ್ತಿರ್ಲಿಲ್ಲ. ನಮ್ಮ ದೇಶದಲ್ಲಿ ಒಂದು ಮಜಾ ಇದೆ, ಯಾರಿಗೂ ಮಾತು ಬೇಕು ಅಂತಿಲ್ಲ, ಎಲ್ರಿಗೂ ನೋಡ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಆಯ್ತು ಆಯ್ತು ಹೋಗು ಬಂದೋ ಮಟ್ಟಿಗೆ. ಸ್ವಾಮಿ ವಿವೇಕಾನಂದರ ದರ್ಶನದಿಂದಲೇ ಪುಳಕಿತರಾಗಿದ್ರು. ಇದೊಂದೇ ಘಟನೆ ಅಲ್ಲ. ಸ್ವಾಮಿ ವಿವೇಕಾನಂದರಿಗೋಸ್ಕರ ಗೌರವ ಹುಚ್ಚು ಹೇಗಿತ್ತು ಜನರಲ್ಲಿ ಅಂದ್ರೆ, ಸ್ವಾಮಿ ವಿವೇಕಾನಂದರು ದಕ್ಷಿಣದ ಮತ್ತೆ ತಮಿಳುನಾಡಿನ ಒಂದು ಹಳ್ಳಿಯ ಮೂಲಕ ಟ್ರೈನಲ್ಲಿ ಹಾದು ಹೋಗ್ತಾ ಇದ್ರು. ಆ ಊರಲ್ಲಿ ಒಬ್ಬ ತರುಣ ವಿವೇಕಾನಂದರಿಂದ ತುಂಬಾ ಪ್ರಭಾವಿತನಾದವ. ಅವನು ಊರಿನವ್ರಿಗೆ ಎಲ್ರಿಗೂ ಹೇಳಿದ್ನಂತೆ, ಸ್ವಾಮೀಜಿ ನಮ್ಮ ಊರಿನ ಮೂಲಕ ಹಾದು ಹೋಗ್ತಾರೆ, ಅವರು ಟ್ರೈನ್ ಹೋಗ್ಬೇಕಾದ್ರೆ ಟ್ರೈನ್ ನಿಲ್ಲಿಸಿ ನಾವು ಸ್ವಾಮೀಜಿಗೆ ಏನಾದರೂ ತಿಂಡಿ ಕೊಡೋಣ ಅಂತ ಟ್ರೈನ್ ಮಾಸ್ಟರ್ಗೆ ಹೋಗಿ ಕೇಳಿದ್ರು. ರೈಲ್ವೆಯಲ್ಲಿ ಅವ್ರು ಹೇಳಿದ್ರು, ಹಂಗ್ ನಿಲ್ಲಿಸ್ಲಿಕ್ಕೆ ಆಗಲ್ಲಪ್ಪ ಆ ಟ್ರೈನನ್ನ, ಅದು ಹೋಗುತ್ತೆ ಅಷ್ಟೇ, ನಿಲ್ಲಿಕ್ಕೆ ಆಗಲ್ಲ, ನೀವು ಬಂದು ದೂರ ನಿಂತ್ಕೊಂಡು ನೋಡಬಹುದು ಅಂತ. ಈ ಹುಡುಗ ಊರಿನ ಜನರನ್ನು ಹೆಂಗ್ ಹುಚ್ಚೆಬ್ಬಿಸ್ಬಿಟ್ಟ ಅಂತಂದ್ರೆ, ಸ್ವಾಮೀಜಿ ಹೋಗ್ತಾರೆ ನಮ್ಮೂರಲ್ಲಿ ಸ್ಟಾಪ್ ಆಗಲ್ಲ ಅಂತಂದ್ರೆ, ನಮ್ಮೂರಲ್ಲಿ ಇಳಿಯಲ್ಲ ಅಂತಂದ್ರೆ ಅದು ನಮ್ಮೂರಿಗೆ ಅವಮಾನ. ಇಂಥ ಅವಮಾನ ಮಾಡ್ಕೊಂಡು ನಾವು ಬದುಕಿರೋಕ್ಕಿಂತ ಸಾಯೋದು ಒಳ್ಳೇದು, ಸ್ವಾಮೀಜಿಯ ಟ್ರೈನ್ ನಮ್ಮ ಮೇಲೆ ಹೋಗ್ಲಿ ಅಂತ ಇಡೀ ಊರಿನ ಜನರನ್ನ ಹುಚ್ಚೆಬ್ಬಿಸಿ ಇಡೀ ಊರಿನ ಜನ ಬಂದು ರೈಲ್ವೆ ಹಳಿ ಮೇಲೆ ಮಲಗಿಬಿಟ್ಟು, ರೆಕಾರ್ಡೆಡ್ ಹಿಸ್ಟ್ರಿ ಹೇಳ್ತಿದ್ದೀನಿ ನಾನು. ಸ್ವಾಮೀಜಿಯ ಟ್ರೈನ್ ಬಂತು, ಆ ಟ್ರೈನ್ ನಿಲ್ಲಿಸ ಅನಿವಾರ್ಯ ಅಲ್ಲ. ಈಗ ಯಾರು ಟ್ರೈನ್ ನಲ್ಲಿ ಲೋಕೋ ಹೆಡ್ ಇದ್ನೋ ಅವನ ಅದನ್ನ ನಿಲ್ಲಿಸಿದಾಗ ಗಾಡಿಗೆ ಬ್ರೇಕ್ ಬಿತ್ತು. ನಿಲ್ಲಿಸಿದ ತಕ್ಷಣ ಜನ ಎಲ್ಲ ಎದ್ದು ದಬ 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 ಪ್ಲಾಟ್ಫಾರ್ಮಿಗೆ ಬಂದ್ರು. ವಿವೇಕಾನಂದರಿಗೆ ಗೊತ್ತಾಯ್ತು, ಇದು ನನಗೋಸ್ಕರವೇ ನಡೀತಾ ಇರುವಂತ ಗಲಾಟೆ ಅಂತ. ಎಷ್ಟು ಚೆನ್ನಾಗಿ ಬರೀತಾರೆ ಬರೆದವರು ಅಂದ್ರೆ, ವಿವೇಕಾನಂದರು ಪ್ಲಾಟ್ಫಾರ್ಮ್ ಇಳಿಲಿಲ್ವಂತೆ, ಎರಡು ಸ್ಟೆಪ್ ಕೆಳಗಿಳಿದು ಕೈ ಬೀಸಿದ್ರಂತೆ. ಜನ ಎಲ್ಲ ನೋಡಿ ಧನ್ಯತಾ ಭಾವದಿಂದ ವಿವೇಕಾನಂದರಿಗೆ ನಮಸ್ಕಾರ ಮಾಡಿದ್ರೆ ಆ ಟ್ರೈನ್ ಸಿಳ್ಳೆ ಹಾಕ್ತಾ ಮುಂದೆ ಹೋಯ್ತು. ಜನಕ್ಕೆ ಅಷ್ಟೇ ಧನ್ಯತಾ ಭಾವ ಅಂತ. ಏನ್ ಚಂದ ಇವೆಲ್ಲ ಕೇಳಲಿಕ್ಕೆ. ಈ ದೇಶ ಸ್ವೀಕಾರ ಮಾಡಿದ ರೀತಿ ಆಗಿತ್ತು. ಹೀಗೆ ಸ್ವೀಕಾರ ಮಾಡುವಂತ ವಿವೇಕಾನಂದರು ಮಾಡಿದ್ದಾದ್ರೂ ಏನು, ವಿವೇಕಾನಂದರು ಯಾವ ಕೆಲಸ ಮಾಡಿದ್ರು ಅಂತ ಈ ದೇಶ ಹಾಕಿ ಸ್ವೀಕಾರ ಮಾಡಬೇಕಿತ್ತು. ಯಾವ ಕೆಲಸ ಅಂದ್ರೆ ಮಿತ್ರರೇ, ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಸತ್ತು ಹೋಗಿದ್ದ ಭಾರತದ ಆತ್ಮವನ್ನ ಬಡಿದೆಬ್ಬಿಸಿದ್ರು ಸ್ವಾಮಿ ವಿವೇಕಾನಂದ. ಒಂಥರ ಕಚ್ಚಿ ಯಾರನ್ನಾದ್ರೂ ಕೊಲ್ಲಬಲ್ಲ ಸಾಮರ್ಥ್ಯ ಇರುವಂತ ಹಾವು ಬುಸುಗುಡದೆ ನಿದ್ದೆ ಮಾಡ್ತಾ ಇದ್ರೆ ಟೆನ್ಷನ್ ಆಗಲ್ವಾ, ಇದು ಹೇಳದೆ ಇಲ್ವಲ್ಲ ಮೇಲೆ ಅಂತ ಆಗ ಕಿಟ್ಲೆ ಮಾಡಿ ಎಬ್ಬಿಸ್ತಾರಲ್ಲ. ಸ್ವಾಮಿ ವಿವೇಕಾನಂದರು ಹಾಗೆ ಬುಸುಗುಡದೆ ಮಲಗಿದ್ದ ಭಾರತೀಯರನ್ನ ಕಿಚ್ಚೆಬ್ಬಿಸಿ ಎಬ್ಬಿಸಿದ್ರು ಮೇಲೆ, ನೀವಿದಲ್ಲ ನೀವು ಬೇರೆ ಇದ್ದೀರಾ ಅಂತ ತೋರಿಸಿಕೊಟ್ರು. ಅಷ್ಟೇ ಅಲ್ಲ, ಯಾವ ಹಿಂದೂ ಧರ್ಮವನ್ನ ಸತ್ತೋಗಿದೆ ಅಂತ ಜಗತ್ತು ಭಾವಿಸಿತ್ತೋ, ಯಾವ ಹಿಂದೂ ಧರ್ಮಕ್ಕೆ ಜಗತ್ತಿಗೆ ಕೊಡ್ಲಿಕ್ಕೆ ಏನು ಬಾಕಿ ಉಳಿದಿಲ್ಲ, ಹಿಂದೂ ಧರ್ಮಕ್ಕೆ ಇರುವಂತ ಇನ್ ಒಂದೇ ಒಂದು ದಾರಿ ಏನು ಅಂದ್ರೆ, ಬಾಯಿ ಮುಚ್ಚಿಕೊಂಡು ಯೇಸು ಕ್ರಿಸ್ತನನ್ನ ಒಪ್ಪಿಕೊಳ್ಳಬೇಕು, ಅಪ್ಪಿಕೊಂಡು ಹಿಂದೂಗಳೆಲ್ಲ ಕ್ರಿಶ್ಚಿಯನ್ರಾಗಬೇಕು ಅಂತ ಜಗತ್ತಿಗೆಲ್ಲ ನಂಬಿಸಿಬಿಟ್ಟಿದ್ರು ಹಿಂದೂ ಧರ್ಮದ ಕುರಿತಂತೆ. ಅಂತ ಹೊತ್ತಲ್ಲಿ ಹಿಂದೂ ಧರ್ಮದ ಪರವಾಗಿ ಆ ವೇದಿಕೆ ಮೇಲೆ ನಿಂತು ವಿವೇಕಾನಂದರು, ನಿಮ್ದು ಯಾವ ಧರ್ಮ ವಿಡಯ, ನಿಮ್ಮೆಲ್ಲ ಧರ್ಮಗಳ ತಾಯಿ ಧರ್ಮ ನನ್ನದ್ದು ಅಂತ ವಿವೇಕಾನಂದರು ಅತ್ಯದ್ಭುತ ವಾಣಿಯನ್ನ ಪ್ರೆಸೆಂಟ್ ಮಾಡಿದ್ರಲ್ಲ, ಮತ್ತೊಮ್ಮೆ ಹಿಂದೂ ಧರ್ಮ ಜೀವಂತವಾಯಿತು. ಇವತ್ತು ನಾವು ಹಾಕುವ ಕೇಸರಿ ಶಾಲಿಗೆ, ಇವತ್ತು ನಾವು ಕಟ್ಟುವ ಕೇಸರಿ ಧ್ವಜಗಳಿಗೆ, ಇವತ್ತು ನಾವು ಹಿಂದೂ ಅನ್ನುವ ಪ್ರತಿಯೊಂದು ಘೋಷಣೆ ಕೂಗಿದಾಗ್ಲೂ ಕೂಡ ಅದರಲ್ಲಿ ಜೀವಂತಿಕೆ ಅಂತ ಏನಾದರೂ ಇದ್ರೆ ಅದು ಸ್ವಾಮಿ ವಿವೇಕಾನಂದರ ಪದತಲದಲ್ಲಿದೆ ಅಂತ ನಾನು ಹೇಳಿದಾಗ ನೀವು ಇದನ್ನ ಚಕ್ರವರ್ತಿ ಎಕ್ಸಾಜುರೇಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಾನು ಪ್ರೂವ್ ಮಾಡ್ತೀನಿ ಯಾಕೆ ಹೀಗೆ ಅಂತ ಹೇಳ್ತೀನಿ. ಯಾರಾದರೂ ಇತಿಹಾಸವನ್ನು ಅಧ್ಯಯನ ಮಾಡೋರಿದ್ರೆ, ಯಾರಾದರೂ ಸಮಕಾಲೀನ ಜಾಗತಿಕ ಇತಿಹಾಸವನ್ನು ಅಧ್ಯಯನ ಮಾಡೋರಿದ್ರೆ, ಯಾರಾದರೂ ಯುರೋಪಿನ ಅಗ್ರೆಷನ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರಿದ್ರೆ, ಯಾರಾದರೂ ಕ್ರಿಶ್ಚಿಯನ್ರ ಕುತಂತ್ರವನ್ನ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳೋರಿದ್ರೆ, ಅವರಿಗೆ ವಿವೇಕಾನಂದರಿದ್ದ ಕಾಲಘಟ್ಟದಲ್ಲಿ ಆ ಪುಣ್ಯಾತ್ಮ ಇಲ್ಲದೆ ಹೋಗಿದ್ರೆ ಇವತ್ತೇನಾಗಿರ್ತಿತ್ತು ಅಂತ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಎಲ್ಲರೂ ಜಾಗೃತವಾಗಿರುವ ಈ ಹೊತ್ತಲ್ಲೇ ಕ್ರಿಶ್ಚಿಯನ್ರು ಮಾಡಬಾರದ ಆಚಾರ ಮಾಡ್ತಾರೆ.
ಎಲ್ಲರೂ ಜಾಗೃತರಾಗಿರುವಂತ ಈ ಹೊತ್ತಲ್ಲೇ ನಮ್ಮೂರಿಗೆ ಬರಬೇಕಾದ್ರೆ ನಮ್ಮೂರಿಂದ ಹೋಗಬೇಕಾದ್ರೆ ಉದ್ದಕ್ಕೂ ಚರ್ಚ್ಗಳನ್ನು ಕಟ್ಕೊಂಡಿದ್ದಾರೆ. ಇನ್ನು ಆವತ್ತಿನ ದಿನಗಳಲ್ಲಿ ಅಧಿಕಾರವೇ ಇಂಗ್ಲೆಂಡಿನ ಕೈನಲ್ಲಿ ಇರಬೇಕಾಗಿದ್ದಾಗ ಈ ದೇಶದಲ್ಲಿ ಕ್ರಿಶ್ಚಿಯನ್ರು ಎಂತೆಂತ ಕೆಲಸ ಮಾಡಿದ್ದಿರಬಹುದು, ಮತ್ತೆ ಅದಕ್ಕೆ ವಿವೇಕಾನಂದರು ತಡೆಗೊಡ್ಡಿ ನಿಂತಿದ್ದ ರೀತಿ ಇತ್ತಲ್ಲ, ಅದೇ ಅತ್ಯದ್ಭುತವಾದ ಸಂಗತಿ. ಮಿತ್ರ, ಇಡೀ ಈ ಸಭೆ ನಡೆದಿತ್ತಲ್ಲ, ಯಾವುದು ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ಅಂತ, ಇದು ಸರ್ವಧರ್ಮ ಸಮ್ಮೇಳನಕ್ಕೋಸ್ಕರವೇ ನಡೆದ ಕಾನ್ಫರೆನ್ಸ್ ಅಲ್ಲ. ಇದು ಪಶ್ಚಿಮ ಜಗತ್ತಿನಲ್ಲಿ ಹೇಗೆ ಮುಂದುವರೆದಿದೆ ಅಂತ ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ನಡೆದ ಒಟ್ಟಾರೆ ಸಭೆ. ನೀವು ಹೇಗೆ ಇಲ್ಲಿ ಪಕ್ಕದಲ್ಲಿ ಒಂದು ಒಂದು ಮೇಳ ಹಾಕಿದ್ದೀರಲ್ಲ, ಈಗೊಂದು ಮೇಳ ನಡೀತಿದ್ಯಲ್ಲ, ಇಡೀ ಸಭೆ ಹಾಗೆ ಮೇಳ ಇದ್ದಂಗಿತ್ತು. ಹೆಚ್ಚು ಕಡಿಮೆ ಈ ಸಭೆ ಎಷ್ಟು ದೊಡ್ಡ ವಿಸ್ತಾರದಲ್ಲಿತ್ತು ಅಂತಂದ್ರೆ, ಇಫ್ ಐಮ್ ನಾಟ್ ರಾಂಗ್, ಹಂಡ್ರೆಡ್ಸ್ ಆಫ್ ಏಕರ್ಸ್ ಆಫ್ ಲ್ಯಾಂಡ್, ಆ ಲ್ಯಾಂಡ್ ಗಳಲ್ಲಿ ಇದನ್ನು ವಿಸ್ತಾರ ಮಾಡಲಾಗಿತ್ತು. ಯಾಕೆ ಮಾಡಿದ್ರು ಅಂತಂದ್ರೆ, ಕೊಲಂಬಸ್ ಅಮೆರಿಕ ಅಂತ ಕಂಡಿಡಿದು 400 ವರ್ಷ ಆಗಿತ್ತು. ಫಸ್ಟ್ ಲಂಡನ್ ಅಲ್ಲಾಗಿತ್ತು, ಪ್ಯಾರಿಸ್ ಅಲ್ಲಾಯ್ತು, ಫಿಲಡೆಲ್ಫಿಯಾದಲ್ಲಾಯ್ತು, ಇಲ್ಲೆಲ್ಲ ಆಗಿರುವಂತ ಈ ವಿಸ್ತಾರವಾದ ಸಭೆಯನ್ನ ಅಮೆರಿಕಾದ ಚಿಕಾಗೋದಲ್ಲಿ ಮಾಡಬೇಕು ಅಂತ ಇವರು ನಿಶ್ಚಯ ಮಾಡಿ ದೊಡ್ಡ ಮೇಳ ಕಟ್ಟಿದ್ರು. ಆ ಮೇಳದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಅಮೆರಿಕ ಸಾಧಿಸಿದ ಪ್ರಗತಿ ಅಥವಾ ಪಶ್ಚಿಮ ಸಾಧಿಸಿದ ಪ್ರಗತಿ, ಅಗ್ರಿಕಲ್ಚರ್ ಅಲ್ಲಿ ಪಶ್ಚಿಮ ಸಾಧಿಸಿದ ಪ್ರಗತಿ, ಎಜುಕೇಶನ್ ಅಲ್ಲಿ, ಮೆಷಿನರಿಯಲ್ಲಿ, ಯುದ್ಧ ಕಲೆಯಲ್ಲಿ ಎಲ್ಲ ಪ್ರಗತಿಯನ್ನು ದೊಡ್ಡ 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 ಎಕ್ಸಿಬಿಷನ್ ಮಾಡಿ ಪ್ರದರ್ಶನ ಮಾಡಲಾಗಿತ್ತು. ನಂತರ ಒಂದು ಡಾಟಾ ಇದೆ, ಆ ಡಾಟಾದಲ್ಲಿ ಹೇಳ್ತಾರೆ ಈ ಪ್ರದರ್ಶನಕ್ಕೆ ಅಂತ 20,000 ಟನ್ಗಳಷ್ಟು ಸ್ಟೀಲ್ ಅನ್ನು ಖರ್ಚು ಮಾಡಲಾಗಿತ್ತು, ಲೆಕ್ಕವಿಲ್ಲದಷ್ಟು ಗಾಜನ್ನ ಬಳಸಲಾಗಿತ್ತು. ಇದೇ 179 ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮಕ್ಕೆ 2.25 ಕೋಟಿ ಜನ ಬಂದಿದ್ರು, ಪರ್ ಡೇ 1.5 ಲಕ್ಷ ಜನ ವಿಸಿಟ್ ಮಾಡ್ತಾ ಇದ್ದಂತ ಜಾಗತಿಕ ಮಟ್ಟದ ಅತ್ಯಂತ ದೊಡ್ಡ ಸಭೆಯಾಗಿತ್ತು ಅದು, ಇಡೀ ಆ ಸಭೆ. ಆ ಸಭೆಯಲ್ಲಿ ಒಂದು ಪಾರ್ಟ್ ಸರ್ವಧರ್ಮ ಸಮ್ಮೇಳನ. ಯಾಕೆ ಸರ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು ಅಂತಂದ್ರೆ, ಎಲ್ಲ ಮತದವರನ್ನ ಕೂರಿಸಿ ಈ ಎಲ್ಲ ಮತದವರಿಗೂ ನಿಮ್ಮ ಎಲ್ಲ ಮತಗಳಿಗಿಂತಲೂ ಶ್ರೇಷ್ಠವಾದ ಕೆಪಾಸಿಟಿ ಇರೋದು ಕ್ರಿಶ್ಚಿಯನ್ ಮತಕ್ಕೆ, ನೀವೆಲ್ಲರೂ ನಿಮ್ಮ ನಿಮ್ಮ ಮತಗಳನ್ನು ಬಿಟ್ಟು ಕ್ರಿಶ್ಚಿಯನ್ ಮತಕ್ಕೆ ಎಲ್ಲರೂ ಬರೋ ಥರ ಮಾಡಿಬಿಟ್ರೆ ಒಂದು ಯೂನಿವರ್ಸಲ್ ರಿಲಿಜನ್ ನಿರ್ಮಾಣಗೊಳ್ಳುತ್ತೆ, ಈ ಯೂನಿವರ್ಸಲ್ ರಿಲಿಜನ್ ನಿಂದ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ರು. ಅಯೋಗ್ಯರು ಪ್ರೂವ್ ಮಾಡಿಬಿಡ್ತಿದ್ರು, ಆದ್ರೆ ವಿವೇಕಾನಂದರು ಒಬ್ಬರು ಇದ್ದಿದ್ದರಿಂದ ಪಾಪ ಅವ್ರದ್ದೆಲ್ಲ ತಲೆಕೆಳಗಾಗಿ ಎಲ್ಲ ಮತಗಳಿಗಿಂತ ಹಿಂದೂ ಧರ್ಮ ಶ್ರೇಷ್ಠವಾಗಿದೆ ಅಂತ ಜಗತ್ತಿಗೆ ಒಂದು ದೊಡ್ಡ ಸಂದೇಶ ಹೋಗ್ಲಿಕ್ಕೆ ಸ್ವಾಮಿ ವಿವೇಕಾನಂದರು ಕಾರಣರಾದ್ರು. ಅಂಡ್ ಐ ಆಮ್ ನಾಟ್ ಜೋಕಿಂಗ್. ಸ್ವಾಮಿ ವಿವೇಕಾನಂದರ ಈ ಏನು ಕಾರ್ಯಕ್ರಮ ಇವತ್ತು ಮಾಡ್ತಿದ್ದೀವಲ್ಲ, ಇದರ 100ನೇ ವರ್ಷಾಚರಣೆ 25 ವರ್ಷಗಳಿಂದ ಆಗಿತ್ತು. ರಾಮಕೃಷ್ಣ ಆಶ್ರಮದ ಒಬ್ಬ ಸಾಧುಗಳು ಶ್ರೀಲಂಕಾಕ್ಕೆ ಹೋಗಿದ್ರು, ಕೊಲಂಬೋದಲ್ಲಿ ಕಾರ್ಯಕ್ರಮ. ಕೊಲಂಬೋದಲ್ಲಿ ಒಬ್ಬ ಬುದ್ಧಿಸ್ಟ್ ರಾಮಕೃಷ್ಣಾಶ್ರಮದ ಸಾಧುಗಳ ಬಗ್ಗೆ ಕೂತಿದ್ರಂತೆ. ಕೂತ್ಕೊಂಡವರು ಬಹಳ ನೋವಿನಿಂದ ಹೇಳಿದ್ರಂತೆ, ಈ ಇಡೀ ಕಾರ್ಯಕ್ರಮದಲ್ಲಿ ಫೇಮಸ್ ಆಗಬೇಕಾಗಿದ್ದು ನಮ್ಮ ಬುದ್ಧಿಸ್ಟ್ ಪರವಾಗಿ ಹೋಗಿದ್ದ ಧರ್ಮಪಾಲ್ ಜಿ, ಆದ್ರೆ ನಿಮ್ ವಿವೇಕಾನಂದರು ಬಂದು ಎಲ್ಲ ಹಾಳು ಮಾಡಿಬಿಟ್ರು. ವಿವೇಕಾನಂದರೊಬ್ಬರು ಬರದೇ ಹೋಗಿದ್ದಿದ್ರೆ ನಮ್ ಧರ್ಮಪಾಲ್ ಜಿ ಪಾಪ್ಯುಲರ್ ಆಗಿರ್ತಿತ್ತು, ವಿವೇಕಾನಂದರು ಬಂದ ಎಲ್ಲರೂ ವಿವೇಕಾನಂದರಿಂದ ಹೋದ್ರು, ಅದಕ್ಕೆ ಧರ್ಮಪಾಲ್ ಜಿ ಯಾರು ಅಂತ ಯಾರಿಗೂ ನೆನಪು ಇಲ್ಲ ಅಂತ. ಅಮೆರಿಕನ್ರು ಮತ್ತು ಕ್ರಿಶ್ಚಿಯನ್ರ ವ್ಯವಸ್ಥಿತವಾದ ಪ್ಲಾನ್ ಇದ್ದಿದ್ದೆ ಅದು. ಎಷ್ಟು ವ್ಯವಸ್ಥಿತವಾಗಿ ಜೋಡಿಸಲಾಗಿತ್ತು ಅಂತಂದ್ರೆ, ಜಗತ್ತಿನ ಎಲ್ಲ ಮತಗಳವರನ್ನು ಕರೆದಿದ್ರು. ಇದರಲ್ಲಿ ಜೈನರು ಬಂದ್ರು, ಬುದ್ಧಿಸ್ಟ್ಗಳು ಬಂದ್ರು, ಯಹೂದ್ಯರು ಬಂದ್ರು, ಪಾರ್ಸಿಗಳು ಬಂದ್ರು, ಥಿಯೋಸಾಫಿಸ್ಟ್ಗಳು ಬಂದ್ರು, ಬ್ರಹ್ಮ ಸಮಾಜದ ಕಡೆಯಿಂದ ಭಾರತದಿಂದ ಹೋದ್ರು, ಇವರೆಲ್ಲರೂ ಹೋಗಿ ಕೂತಿದ್ರು. ಆದ್ರೆ ಡಾಕ್ಟರ್ ಬರೋಸ್ ಅನ್ನುವಂತ ಈ ಸಂಘಟನೆಯ ಮುಖ್ಯಸ್ಥ, ಸರ್ವಧರ್ಮ ಸಮ್ಮೇಳನದ ಈ ಮುಖ್ಯಸ್ಥ ಯಾರು ಪಾದ್ರಿ ಆಗಿದ್ನೋ ಆತ ಹಿಂದೂ ಧರ್ಮದವರನ್ನು ಕೇಳ್ಕೊಂಡ. ಬಹುಶಃ ಅನೇಕ ಮತಪಂಥಗಳವ್ರನ್ನ, ಇಲ್ಲಿ ಹಿಂದೂ ಧರ್ಮ ಅಂದ್ರೆ ಯಾರನ್ನು ಕೇಳ್ಕೊಳ್ಳು, ದ್ವೈತಿಗಳನ್ನು ಕೇಳೋದೋ, ಅದ್ವೈತಿಗಳನ್ನು ಕೇಳೋದೋ, ಮಾಧ್ವರನ್ನು ಕೇಳೋದೋ, ಇವನ್ನು ಕೇಳೋದೋ, ಯಾರನ್ನು ಕೇಳಬೇಕು ಹೇಳಿ, ಅವನು ಎಲ್ಲರನ್ನೂ ಕೇಳಿರ್ಲಿಕ್ಕೆ ಸಾಕು, ನೀವು ಬನ್ನಿ ನೀವು ಬನ್ನಿ ಅಂತ. ಎಲ್ಲರೂ ಒಂದೇ ಮಾತು ಹೇಳಿದ್ರು, ಸಮುದ್ರ ದಾಟಿ ಹೋಗಬಾರದು, ಹೀಗಾಗಿ ನಾವ್ಯಾರು ಬರುದಿಲ್ಲ. ಡಾಕ್ಟರ್ ಬರೋಸ್ ಎಲ್ಲಿವರೆಗೂ ಹೇಳಿದ್ರಂತೆ ಗೊತ್ತಾ, ದಿಸ್ ಇಸ್ ಅಗೇನ್ ಡಾಕ್ಯುಮೆಂಟ್. ಡಾಕ್ಟರ್ ಬರೋಸ್ ಕೇಳ್ಕೊಂಡ್ರಂತೆ, ನಿಮಗೆ ಊಟದ ಸಮಸ್ಯೆ ಆಗೋದಿದ್ರೆ ಅಲ್ಲಿವಷ್ಟೇ ಅಲ್ಲ, ಹಡಗಿನಲ್ಲೂ ಕೂಡ ನೀವು ಹೇಳಿದ ಅಡಿಗೆ ಭಟ್ಟರನ್ನೇ ಜೋಡಿಸಿ, ಅವರಿಗೆ ಬೇಕಾಗಿರುವ ವಸ್ತುಗಳನ್ನೇ ಕೊಡಿಸಿ, ನಿಮಗೆ ಬೇಕಾಗಿರುವ ಅಡಿಗೆನೇ ಮಾಡಿಸಿ ಕೊಡ್ತೀನಿ, ದಯಮಾಡಿ ಇಲ್ಲ ಅನ್ಬೇಡಿ, ಬನ್ನಿ ಅಂತ. ಆದ್ರೆ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಇವರೆಲ್ಲರೂ ಧಿಕ್ಕಾರ ಮಾಡಿದ್ರು, ಯಾವ ಕಾರಣಕ್ಕೂ ಮ್ಲೇಚ್ಛರನ ಅಡಿಗೆ ಬರಲ್ಲ ನಾವು ಅಂತ ಹೇಳಿದ್ರು. ಅದ್ರ ಪರಿಣಾಮ ಏನಾಯ್ತು ಗೊತ್ತಾ, ದ ಹಿಂದೂ ಅನ್ನುವಂತ ಪತ್ರಿಕೆ ಅವತ್ತು ಇತ್ತದು, ಆ ಪತ್ರಿಕೆ ಬರೀತಂತೆ ಹಿಂದೂ ಧರ್ಮಕ್ಕೆ ಜಗತ್ತಿಗೆ ಕೊಡ್ಲಿಕ್ಕೆ ಏನು ಬಾಕಿ ಇಲ್ಲ, ದಿಸ್ ಈಸ್ ಎ ಡೆಡ್ ರಿಲಿಜನ್, ಈ ಡೆಡ್ ರಿಲಿಜನ್ ಕಡೆಯಿಂದ ಯಾರೂ ಪ್ರತಿನಿಧಿಗಳೇ ಇಲ್ಲ ಅದಕ್ಕೋಸ್ಕರ ಅಂತ ಬರೆದು ಬಿಡುತ್ತೆ. ಆಗ ಈ ಸ್ವಾಮಿ ವಿವೇಕಾನಂದ, ಇನ್ನು ವಿವೇಕಾನಂದ ಆಗಿರಲಿಲ್ಲ ಈ ತರುಣ, ಈ ದೇಶಾದ್ಯಂತ ತಿರುಗಾಡ್ತಾ ತಾನು ಅಲ್ಲಿಗೆ ಹೋಗಬೇಕು ಎನ್ನುವಂತ ಸಂಕಲ್ಪವನ್ನು ಮಾಡಿ ಕನ್ಯಾಕುಮಾರಿಯ ಬಂಡೆಯಿಂದ ಆಚೆಗೆ ಬಂದಿದ್ದ.
ಈ ದೇಶದಿಂದ ಖೇತ್ರಿ ಮಹಾರಾಜರ ಪ್ರತಿನಿಧಿಯಾಗಿ ಅಮೆರಿಕಕ್ಕೆ ಹೋದಂತ ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಹೋದಾಗ ಅಮೆರಿಕದಲ್ಲಿ ವಿವೇಕಾನಂದರು ಹೋದ ತಕ್ಷಣ ಅವರಿಗೆ ಗೊತ್ತಾಯ್ತು, ನಾನು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಸಮ್ಮೇಳನ ಕಾರ್ಯಕ್ರಮ ನಡೆಯೋಕ್ಕಿಂತ ಒಂದು ತಿಂಗಳು ಮುಂಚೆ ಬಂದ್ಬಿಟ್ಟಿದ್ದೀನಿ, ನನಗೆ ನನ್ನ ದೇಶವಾಸಿಗಳು ಕೊಟ್ಟು ಕಳಿಸಿರುವಂತ ಹಣ ಇನ್ನೊಂದು ವಾರಕ್ಕೋ 8 ದಿನಕ್ಕೋ ಸಾಕು. ಆಮೇಲೆ ಕತೆ ಗೋವಿಂದ. ಯಾಕೆ ಗೋವಿಂದ ಗೊತ್ತಾ? ಅಮೆರಿಕದಲ್ಲಿ ಯಾರು ಭಿಕ್ಷೆ ಕೊಡೋದಿಲ್ಲ. ಪುತ್ತೂರಿಗೆ ಒಬ್ಬ ಸಾಧುಗಳು ಬಂದು ಈ ದೇವಸ್ಥಾನದ ಜಗಲಿ ಮೇಲೆ ಕೂತ್ರೆ ಆ ಕಡೆ ಈ ಕಡೆ ಹೋಗಿ ಬರೋರು ಮಧ್ಯಾಹ್ನದ ಊಟ ರಾತ್ರಿ ಊಟ ಕೊಟ್ಟು ಅವ್ರನ್ನ ಕೂರಿಸ್ತಾರೆ. ಅದರಲ್ಲೂ ಸ್ವಲ್ಪ ಸಾಧುಗಳು ಪ್ರಭಾವಿ ಅಂತ ಗೊತ್ತಾದ್ರೆ ತಮ್ಮ ತಮ್ಮ ಜಾತಕನೂ ತಗೊಂಡ್ಬಂದು ಸ್ವಲ್ಪ ನೋಡಿ ನಮ್ದೇನಾದ್ರು ಹೇಳಿ ಅಂತಾನು ಕೇಳ್ಬಿಡ್ತೀವಿ. ಒಟ್ಟಲ್ಲಿ ಹೆಂಗೋ ಜೀವನ ನಡೀತದೆ, ಪ್ರಾಬ್ಲಮ್ ಇಲ್ಲ. ಇಲ್ಲಿ ಭಿಕ್ಷೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ಮತ್ತು ಭಿಕ್ಷೆ ಕೊಡುವಾಗ ಹೇಗಿದ್ದೀವಿ ನಾವು ಅಂತಂದ್ರೆ, ಕೊಡ್ತಾ ಇದ್ದೀವಿ ಅನ್ನೋ ಅಹಂಕಾರದಿಂದಲ್ಲ, ಒಬ್ಬ ಸಾಧುವಿನ ಸೇವೆಗೆ ಅವಕಾಶ ಸಿಕ್ಕಿತಲ್ಲ ಎನ್ನುವ ಭಾಗ್ಯದಿಂದಲೂ ಅನೇಕ ಬಾರಿ ಕೊಡ್ತೀವಿ. ಆದ್ರೆ ಅಮೆರಿಕದಲ್ಲಿ ಇವೆಲ್ಲ ಸಂಸ್ಕಾರ ಎಲ್ಲಿಂದ ಬರಬೇಕು? ವಿವೇಕಾನಂದರು ಎಲ್ಲಾದ್ರೂ ಮನೆಗೆ ಹೋಗಿ ಏನಾದ್ರೂ ಕೊಡಿ ಅಂತ ಕೇಳಿದ್ರೆ ಬಾಗಿಲು ದಡಾರ್ ಅಂತ ಮುತ್ತಿದ್ರು, ಬಿಕಾಸ್ ಹಿ ವಾಸ್ ಬ್ಲ್ಯಾಕ್ ನೀಗ್ರೋ ಅಂತ ಅನ್ಕೊಂಡು. ಸ್ವಾಮಿ ವಿವೇಕಾನಂದರು ನೋಡಿದ್ರು ತಮ್ಮ ಶಿಷ್ಯನಿಗೆ ಪತ್ರ ಬರೆದು ಹಳಸಿಂಗ ಪರಿವಾರನಿಗೆ, ನೀನು ಕೊಟ್ಟಿರೋ ದುಡ್ಡು ಇನ್ನೊಂದು ವಾರಕ್ಕೆ ಸಾಕು, ನನಗೆ ಚಳಿ ತುಂಬಾ ಆಗ್ತಿರೋದ್ರಿಂದ ಚಳಿಗಾಲಕ್ಕೆ ಬೇಕಾಗಿರುವ ಬಟ್ಟೆಗಳನ್ನು ಕೊಂಡ್ಕೋಬೇಕು, ಗೊತ್ತಿಲ್ಲ ಹೇಗೆ ಬದುಕೋದು ಅಂತ, ನಿಮ್ಗೆಲ್ಲ ಅರ್ಥವೂ ಆಗಲ್ಲ ಇವೆಲ್ಲ ಹೇಳಿದ್ರೆ ಅಂತ ಚೆನ್ನಾಗಿ ಬೈದು ಕೊನೆಗೆ ಹೇಳ್ತಾರೆ, ನೋಡು ನಾನು ಈಜಾಡಬೇಕು ಅಂತ ಬಂದಿದ್ದೀನಿ, ಕೊನೆ ಕ್ಷಣದವರೆಗೂ ಈಜಾಡಿಯ ಅದೇನಾಗುತ್ತೋ ನೋಡೇ ಬಿಡ್ತೀನಿ. ಏನ್ ಬರೀತಾರೆ ಗೊತ್ತಾ? ಸ್ವಾಮಿ ವಿವೇಕಾನಂದರ ಪತ್ರಗಳನ್ನು ಓದಬೇಕು, ಅಥವಾ ತರುಣರು ಯಾರಾದರೂ ಇದ್ರೆ ಮನೆಗಳಲ್ಲಿ ಓದಿಸಿ ಅವರಿಗೆ. ಸ್ವಾಮೀಜಿಯ ಪತ್ರದಲ್ಲಿ ಹೇಳ್ತಾರೆ ನೋಡು, ಇಲ್ಲಿನ ಚಳಿಗೆ ಸಿಕ್ಕಾಕೊಂಡು, ಎಲ್ಲರೂ ಗಮನಿಸಬೇಕು ಅವರ ಆತ್ಮವಿಶ್ವಾಸದ ಶಕ್ತಿ ಎಂಥದ್ದು ಅಂತ. ಇಲ್ಲಿನ ಚಳಿಗೆ ಸಿಕ್ಕಾಕೊಂಡು, ಇಲ್ಲಿನ ಹಸಿವಿಗೆ ಒದ್ದಾಡ್ಕೊಂಡು, ಅಕಸ್ಮಾತ್ ನಾನು ಸತ್ತೋದ್ರೆ ಏನ್ ತಲೆ ಕೆಡಿಸ್ಕೊಳ್ಬೇಡ, ನಾನೇನ್ ಕೆಲಸ ಮಾಡಬೇಕು ಅಂತಿದ್ನೋ ನೀನ್ ಕಂಟಿನ್ಯೂ ಮಾಡುವುದನ್ನ ಅಂತ. ಏನ್ ಶಕ್ತಿ ರೀ ಅದು! ನಾನು ಸತ್ರು ನೀನ್ ತಲೆ ಕೆಡಿಸ್ಕೋಬೇಕಾಗಿಲ್ಲ, ನೀನ್ ಕಂಟಿನ್ಯೂ ಮಾಡಬೇಕು. ಒಟ್ಟಾರೆ ಈ ದೇಶದ ಕೆಲಸ ಎಲ್ಲಿಯೂ ನಿಲ್ಲುವಂತಿಲ್ಲ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಸ್ವಾಮಿ ವಿವೇಕಾನಂದರು ಅಲ್ಲಿಂದ ಕೊಟ್ರು. ಅಲ್ಲಿಂದ ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದವರಿಗೆ ಕೇಳಿದ್ರು, ನನಗೊಂದು ಚಾನ್ಸ್ ಸಿಗತ್ತಾ ಬರ್ಬೋದು ಸ್ಟೇಜ್ ಮೇಲೆ? ಅವರಂದ್ರು ಬರ್ಬೋದಿತ್ತು, ಆದ್ರೆ ಎಂಟ್ರಿ ಎಲ್ಲ ಕ್ಲೋಸ್ ಆಗೋಗಿದೆಯಲ್ಲ, ನಿಮ್ಗೇನ್ ಪರ್ಮಿಷನ್ ಕೊಡೋದು? ನೀವು ಯಾರು ಅಂತ ಏನಾದ್ರೂ ಪರಿಚಯ ಪತ್ರ ಯಾರಾದ್ರೂ ಬರಕೊಟ್ರೆ ಕಳಿಸ್ಬೋದು ಅಂತ. ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನಕ್ಕೆ ಎಂಟ್ರಿ ಕ್ಲೋಸ್ ಆದ್ಮೇಲೆ ಹೋಗಿದ್ರು. ಈಗ ಈ ಸ್ಟೇಜ್ ಮೇಲೆ ಯಾರಿಗಾದ್ರೂ ಒಬ್ಬರಿಗೆ ಈಗ ಬಂದ್ಬಿಟ್ಟು ನಾನು ಒಂದು 5 ನಿಮಿಷ ಮಾತಾಡೋಣ ಅಂತ ಕೇಳಿದ್ರೆ ಯಾರು ಬಿಡ್ತಾರೆ? ಅವ್ರು ಬಿಡಲ್ಲ. ಇದು ಮೊದಲೇ ಡಿಸೈಡ್ ಆಗಿದೆ ಸರ್ ಯಾರು ಮಾತಾಡಬೇಕು ಅಂತ, ಫಿನಿಶ್ ಕ್ಲೋಸ್, ಇನ್ಯಾರಿಗೂ ಎಂಟ್ರಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಸರ್ವಧರ್ಮ ಸಮ್ಮೇಳನಕ್ಕೆ ಯಾರೋ ಬಂದು ಸೇರಿದ್ರೆ ಹೇಗೆ? ವಿವೇಕಾನಂದ ವಾಸ್ ಟೋಟಲಿ ಅನ್ನೋನ್ ಮ್ಯಾನ್, ಅವ್ರು ಹೆಂಗ ಸ್ಟೇಜ್ ಮೇಲೆ ಕೊಡೋದು ಆಗುದಿಲ್ಲ ಅಂದ್ರೆ. ಅವ್ರು ಯಾರ ತರದ್ರು ಲೆಟರ್ ತಗೊಂಡ್ ಬನ್ನಿ, ಲೆಟರ್ ಕೊಡೋದು ಯಾರು ಈ ಪುಣ್ಯಾತ್ಮನಿಗೆ? ಇಡೀ ದೇಶದಲ್ಲಿ ಯಾವೊಂದು ಸನ್ಯಾಸಿ ಸಂಘವೂ ಕೂಡ, ಯಾವೊಂದು ಮತಪಂಥವೂ ಕೂಡ ವಿವೇಕಾನಂದ ನಮ್ಮವನು ಅಂತ ಹೇಳುವಂತ ಪತ್ರ ಕೊಡ್ಲಿಕ್ಕೆ ಸಿದ್ಧ ಇರಲಿಲ್ಲ. ಹೀಗಾಗಿ ಸ್ವಾಮಿ ವಿವೇಕಾನಂದರು ಭಗವಂತನ ಇಚ್ಛೆ ಅಂತ ಬೋಸ್ಟನ್ಗೆ ಹೋದ್ರು. ಬೋಸ್ಟನ್ ನಲ್ಲಿ ವಿವೇಕಾನಂದರನ್ನ ನನಗೆ ಬಹಳ ಇಷ್ಟ ಆಗುವಂತ ಘಟನೆ ಆಗಿದ್ದರಿಂದ ಇದನ್ನು ಸಾವಿರ ಸಲ ಆದರೂ ಹೇಳ್ತೀನಿ. ವಿವೇಕಾನಂದರನ್ನ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ಭೇಟಿಯಾದ, ಇಟ್ ವಾಸ್ ಆಕ್ಸಿಡೆಂಟಲ್ ಮೀಟಿಂಗ್. ಹಾರ್ವರ್ಡ್ ಯೂನಿವರ್ಸಿಟಿ ನಾನು ಅಂಡರ್ಲೈನ್ ಮಾಡಿ ಹೇಳ್ತೀನಿ, ಯಾಕೆಂದ್ರೆ ದಿಸ್ ಇಸ್ ನಾಟ್ ಜೆ ಎನ್ ಯು ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಲ್ಲ. ಇಲ್ಲಿನ ಅಯೋಗ್ಯ ಪ್ರೊಫೆಸರ್, ಅಯೋಗ್ಯ ಪ್ರಿನ್ಸಿಪಲ್ ಅಲ್ಲ ಅವರು, ದೇಶ ವಿಭಜನೆ ಮಾಡೋ ತುಕಡೆ ಗ್ಯಾಂಗಿಗೆ ಸೇರಿದವರಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ವಿವೇಕಾನಂದರ ಜೊತೆ 10 ನಿಮಿಷ ಕಳಿಬೇಕು ಅಂತ ಕೂತ್ರು. ವಿವೇಕಾನಂದರ ಜೊತೆ ನಿರಂತರವಾಗಿ ಮಾತನಾಡ್ತಾ ವಿವೇಕಾನಂದರಿಗೆ ಹೇಳಿದ್ರು, ಏನಾಗಿದೆ ನಿಮ್ಗೆ, ಬರೀ ಇಲ್ಲಿ ಅಲ್ಲಿ ತಿರುಗಾಡ್ತಿದ್ದೀರಲ್ಲ, ಎಂತ ಪ್ರಕಾಂಡವಾದ ಪಾಂಡಿತ್ಯ ನಿಮ್ದು, ಅಲ್ಲಿ ಒಂದು ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ನಡೀತಾ ಇದೆ, ಅಲ್ಲಿಗೆ ಹೋಗಿ ಹಿಂದೂ ಧರ್ಮದ ಪರವಾಗಿ ನೀವು ಮಾತನಾಡ್ಬೇಕಲ್ಲ ಅಂತಂದ್ರು. ಸ್ವಾಮೀಜಿ ಅಂದ್ರು, ಸಾವಿರಾರು ಮೈಲ್ ದೂರದಿಂದ ಅದಕ್ಕೆ ಬಂದಿನ, ಆದ್ರೆ ನಾನು ಯಾರು ಅಂತ ಕ್ರೆಡೆನ್ಶಿಯಲ್ಸ್ ಪರಿಚಯ ಪತ್ರ ಇಲ್ಲದೆ ಇರೋದ್ರಿಂದ ನನಗೆ ವೇದಿಕೆ ಮೇಲೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂದ್ಬಿಟ್ರು. ಅಂದ ತಕ್ಷಣ ಯು ವಾಸ್ ಶಾಕ್ಡ್. ಶಾಕ್ ಆಗಿ ಏನ್ ಹೇಳ್ತಾರೆ ಗೊತ್ತಾ? ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ಹೇಳ್ತಾರೆ, ಓ ನಿಮಗೆ ಪರಿಚಯ ಪತ್ರ ಕೇಳೋದ? ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳೋದು ಒಂದೇ. ಸ್ವಾಮೀಜಿ ಏನ್ ಕೇಳ್ತಾರೆ ಅವ್ರು ತಲೆ ಕೆಟ್ಟಿದೆ? ಹಂಗಂದ್ ಏನ್ ಹೇಳ್ದಾಗ ಗೊತ್ತಾ? ಬೀಂಗ್ ಅ ಪ್ರೊಫೆಸರ್ ಐ ಕ್ಯಾನ್ ಡೂ ದಟ್ ಫಾರ್ ಯು, ಇಟ್ಸ್ ನಾಟ್ ಅ ಬಿಗ್ ಥಿಂಗ್, ನಾನು ಮಾಡ್ಕೊಡ್ತೀನಿ ನಿಮ್ಗೆ ಅಂತ ಒಂದು ಲೆಟರ್ ತಗೊಂಡು ಬರ್ದ. ಆ ಲೆಟರ್ ಅಲ್ಲಿ ಏನಂತ ಬರ್ದಾಗುತ್ತ? ಅಮೆರಿಕದ ಕಳೆದ 400 ವರ್ಷಗಳ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರಂತ ಮತ್ತೊಬ್ಬ ಬುದ್ಧಿವಂತ ತಿರುಗಾಡೇ ಇರಲಿಲ್ಲ ಅಂತ. ಎರಡನೇ ಸಾಲ ಏನ್ ಬರ್ದ ಗೊತ್ತ? ವಿವೇಕಾನಂದರನ್ನ ಅಮೆರಿಕದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದ್ ತಟ್ಟೆಯಲ್ಲಿಟ್ಟು ವಿವೇಕಾನಂದರನ್ನ ಮತ್ತೊಂದು ತಟ್ಟೆಯಲ್ಲಿಟ್ಟರೆ ಈ ಒಬ್ಬನ ತೂಕವೇ ಉಳಿದವರು ಎಲ್ರಿಗಿಂತಲೂ ಜಾಸ್ತಿ ಆಗುತ್ತೆ ಅಂತ. ಏನ್ ಚೆನ್ನಾಗಿದೆ ಸರ್!
ಸ್ವಾಮಿ ವಿವೇಕಾನಂದರು ಫೈನಲಿ ಕಾರ್ಯಕ್ರಮದ ಮುಂಚೆ ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು ಹೇಗಿದ್ದ ಪುಣ್ಯಾತ್ಮ ಅಂದ್ರೆ, ಬಹುಶಃ 9th ತಾರೀಕು 10th ತಾರೀಕು September 11th ಪ್ರೋಗ್ರಾಮ್ ಇತ್ತು. 9th-10th ವಿವೇಕಾನಂದರು ಚಿಕಾಗೋಗ್ ಬಂದ್ರು. ಚಿಕಾಗೋಗ್ ಬಂದು ವಿವೇಕಾನಂದರು ರಾತ್ರಿ ಎಲ್ಲ ಸುತ್ತಾಡಿದ್ರು, ಅಡ್ರೆಸ್ ಕಳ್ಕೊಂಡಿದ್ರು ಯಾರ ಹತ್ರ ಹೋಗಬೇಕು ಅಂತ. ಫೈನಲಿ ವಿವೇಕಾನಂದರಿಗೆ ರಾತ್ರಿ ಯಾರು ಬಾಗಿಲು ತೆಗೆದೆ ಎಲ್ಲೂ ಬಿಡ್ಲಿಕ್ಕಾಗದೆ ವಿವೇಕಾನಂದರು ಮಲ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಒಂದು ಬಾಕ್ಸ್ ತರದ ವಸ್ತುವಿನಲ್ಲಿ ಮಲ್ಕೊಂಡ್ರು. ಕೆನ್ ಕಾಲ್ ಇಟ್ ವುಡನ್ ಕಾರ್. ಆ ವುಡನ್ ಕಾರ್ ಅಲ್ಲಿ ಸ್ವಾಮಿ ವಿವೇಕಾನಂದರು ಮಲ್ಕೊಂಡ್ರು. ಬೆಳಗಾಗಿ ಎದ್ರು ಬಾಯಾರಿಕೆ ಆಗ್ತಿದೆ, ಯಾರ ಮನೆಗೆ ಹೋದ್ರು ಬಾಗಲ್ ತೆಗಿತಿಲ್ಲ. ಇವರು ನೋಡಿದ ತಕ್ಷಣ ಸೈಡ್ ಅಂತ ಕಿಟಕಿಯಿಂದ ತೆಗೆದು ಮತ್ತೆ ಬಾಗಲ್ ಹಾಕಿ ಹೋಗಾಚೆ ಅಂತ ಬೈತಿದ್ದಾರೆ. ಸ್ವಾಮೀಜಿ ಕುಸಿದು ಒಂದು ಕಡೆ ಬಿದ್ದಾಗ ಏನೂ ಆಗಲ್ಲ ಅಂತ ಕೈ ಚೆಲ್ತೀವಲ್ಲ, ಅವತ್ತು ಭಗವಂತ ಬರ್ತಾನೆ. ಎಲ್ಲಿವರೆಗೂ ಅಹಂಕಾರದಿಂದ ಮೆರಿತಾ ಇರ್ತೀವೋ ಅಲ್ಲಿವರೆಗೂ ಭಗವಂತ ನಮ್ಮ ಕೆಲಸಕ್ಕೆ ಬರಲ್ಲ. ನಾನು ಮಾಡ್ತೀನಿ ಅನ್ಕೊಳ್ಳೋವರೆಗೂ ನಾನೇ ಮಾಡಬೇಕು ಅಷ್ಟೇ. ನನ್ನ ಹತ್ರ ಆಗಲ್ಲಪ್ಪ ನೀನೇ ನೋಡ್ಕೊ ಅಂತ ವಿವೇಕಾನಂದರು ಕೇಳ್ಕೊಂಡ್ರೋ ಏನೋ, ಎದುರಿಗಿದ್ದ ಮನೆಯಿಂದ ಒಂದು ಹೆಣ್ಮಗಳು ಆಚೆ ಬಂದು ನೀವು ಸರ್ವಧರ್ಮ ಸಮ್ಮೇಳನಕ್ಕೆ ಬಂದವರಾ ಅಂತ ಕೇಳಿದ್ಲು. ಸ್ವಾಮೀಜಿಗೆ ಜೀವ ಬಂದಂತ ಹೋಯ್ತು. ಹೌದೌದು ಅದಕ್ಕೆ ಬಂದವನು ನಾನು, ನೋಡು ನನ್ಗೆ ಲೆಟರ್ ಎಲ್ಲ ಇದೆ. ಆದ್ರೆ ಏನ್ ಮಾಡ್ಲಿ ಹಿಂಗಾಗೋಯ್ತು ಪರಿಸ್ಥಿತಿ ಅಂದ್ರೆ, ಡೋಂಟ್ ವರಿ ಸ್ವಾಮೀಜಿ, ಅದರ ಸಂಘಟಕರು ನನ್ನ ಬಹಳ ಕ್ಲೋಸ್ ಆಗಿದ್ದಾರೆ, ನಾನು ನಿಮ್ಮನ್ನ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಮನೆಗೆ ಕರ್ಕೊಂಡು ಹೋಗಿ ತಿಂಡಿ ತಿನ್ಸಿ ಊಟ ಮಾಡಿಸಿ ಅವಳೇ ಕರ್ಕೊಂಡು ಹೋಗಿ ಸ್ಟೇಜಿಗೆ ಬಿಟ್ರು. ಹೇಗಿರುತ್ತಲ್ಲ ಮ್ಯಾಜಿಕ್. ಯಾವ ವ್ಯಕ್ತಿ ಇವತ್ತು ಆ ಭಾಷಣಕ್ಕೋಸ್ಕರ ವರ್ಲ್ಡ್ ಫೇಮಸ್, ಆ ವ್ಯಕ್ತಿ ಭಾಷಣ ಮಾಡೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರಿಗೋಸ್ಕರ ಒದ್ದಾಡಿದ್ರು ಅಂತ ಹೆಂಗೆ ರೀ ಜಗತ್ತು. ವೇದಿಕೆ ಮೇಲೆ ಬಂದು ಸ್ವಾಮೀಜಿ ಕೂತರು. ಕೂತು ಸ್ವಾಮೀಜಿ ಆಬ್ವಿಯಸ್ಲಿ ಎಲ್ಲರೂ ಎಲ್ಲರಿಂದಲೂ ಅಟ್ರಾಕ್ಷನ್ ಒಳಗಾಗುವಂತ ವ್ಯಕ್ತಿತ್ವವೇ ಅವ್ರು ಕಟ್ಟಿದ್ದ ಪೇಟ್ರ, ಅವರ ಆಕಾರ, ಅವರ ನಿಲುವು, ಅವ್ರ ಕಣ್ಣಲ್ಲಿರುವಂತಹ ಆಳ, ಇವೆಲ್ಲವೂ ಏನ್ ಪ್ರಭಾವಿಯಾಗಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರನ್ನ ನೋಡ್ತಾ ನೋಡ್ತಾ ಕೂತಿದ್ದ ಕ್ರಿಶ್ಚಿಯನ್ನರು ಅಲ್ಲಿನ ಜನ ಈ ಮನುಷ್ಯ ಯಾವಾಗ ಮಾತಾಡ್ತಾನೆ ಅಂತ ಕಾಯ್ಕೊಂಡು ಕೂತಿದ್ರು. ಸ್ವಾಮಿ ವಿವೇಕಾನಂದರ ಭಾಷಣ ಶುರುವಾಯ್ತು. ವಿವೇಕಾನಂದರ ಭಾಷಣಕ್ಕೆ ಕರೆದ್ರು. ವಿವೇಕಾನಂದ ಹೇಳಿದ್ರು ಸ್ವಲ್ಪ ಟೆನ್ಷನ್ ಆಗ್ತಿದೆ, ಇನ್ನೊಬ್ರು ಮಾತಾಡಲಿ ಮತ್ತೊಬ್ರು ಮಾತಾಡಲಿ ಅಂತ ತಳ್ಳಿ 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 ಫಸ್ಟ್ ಹಾಫ್ ಮುಗಿದು ಸೆಕೆಂಡ್ ಹಾಫ್ ಒಟ್ಟು 3 ಸೆಷನ್ ಅಲ್ಲಿ ನಡೆದ ಕಾರ್ಯಕ್ರಮ ಅದು. ಮಧ್ಯಾಹ್ನದ ಹೊತ್ತಲ್ಲಿ ವಿವೇಕಾನಂದರು ಮಾತಿಗೆ ಅಂತ ನಿಂತರಲ್ಲ, ಅವರ ಮಾತು ಶುರುವಾಗಿದ್ದು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ನನಗೊಂದು ಬಹುತೇಕ ಜನರಿಗೆ ಗೊತ್ತಿದೆ ಸ್ವಾಮೀಜಿ ಏನ್ ಮಾತಾಡಿದ್ರು ಅವತ್ತು, ಏನ್ ಮಾತಾಡಿದ್ರು ಈ 5 ಪದಗಳು ಮಾತ್ರ ಚೆನ್ನಾಗಿ ಗೊತ್ತು. ಹಿ ಸ್ಟಾರ್ಟೆಡ್ ವಿತ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ ತಕ್ಷಣ ಒಂದು 2 ನಿಮಿಷಗಳ ಕಾಲ ದೀರ್ಘ ಕರತಾಡನ ಬಂತು. ಒಂದು ಎಲೆಕ್ಟ್ರಿಫೈಯಿಂಗ್ ವಾತಾವರಣ ನಿರ್ಮಾಣ ಆಗಿತ್ತು. ಹೆಂಗೆ ಎಲೆಕ್ಟ್ರಿಫೈ ಆಗೋಗಿದ್ರು ಜನ ಅಂತಂದ್ರೆ, ಎದುರಿಗಿದ್ದ ಅನೇಕರ ಕಂಗಳಲ್ಲಿ ನೀರಿತ್ತಂತೆ, ಮಧ್ಯೆ ಕೂತಿದ್ ಜನ ಎದ್ ನಿಂತಿದ್ರಂತೆ, ಹಿಂದೆ ಕೂತಿದ್ ಜನ ನಮ್ ಕಾಣಲ್ಲ ಅಂತ ತಮ್ ತಮ್ ಸೀಟ್ ಬಿಟ್ಟು ಮುಂದೆ ಓಡ್ ಬಂದ್ಬಿಟ್ರು. 5 ಪದಗಳಿಗೆ ದಿಸ್ ವಾಸ್ ದ ಮೋಸ್ಟ್ ಮ್ಯಾಜಿಕ್ ಪ್ರಾಬಬ್ಲಿ. ಇದಕ್ಕಿಂತ ಅದ್ಭುತವಾದ ಮ್ಯಾಜಿಕ್ ಅನ್ನ ನಾನಂತೂ ಕೇಳಲಿಲ್ಲ. ಯಾಕೆಂದ್ರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಪುತ್ತೂರು ಅಂತಂದ್ರೆ ಐ ಡೌಟ್ ನೀವು ಯಾರಾದ್ರೂ ಚಪ್ಪಾಳೆ ಹೊಡಿಬಹುದು. ಯಾಕೆಂದ್ರೆ ಅದು ಹೇಳುವ ತಾಕತ್ತು ಅಂತ, ಹೇಳುವ ಪದಗಳಲ್ಲಿರುವ ತಾಕತ್ತಲ್ಲ. ಅನೇಕರು ಹೇಳ್ತಾರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ಗೆ ದಮ್ಮಿತ್ತು ಅಂತ, ಹಂಗಲ್ಲ ಅಂತ. ಅದನ್ನು ಹೇಳುವನಲ್ಲಿ ಎಂತ ತಾಕತ್ತಿತ್ತು ಅಂತಂದ್ರೆ, ಆ ಮನುಷ್ಯ ಹೇಳ್ತಾನೆ ನನ್ನ ಜೀವನದಲ್ಲಿ ಇದುವರೆಗೂ ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ. ಅದರ ಪ್ರಭಾವ ಹೆಂಗಿದೆ ಅಂತಂದ್ರೆ, ಅಮೆರಿಕಾ ಏನು ಜಗತ್ತೇ ಬಂದು ಇವತ್ತು ನನ್ನ ಕಾಲುಬುಡಕ್ಕೆ ಬೀಳಬೇಕು ಅಷ್ಟು ತಾಕತ್ ನನ್ನೊಳಗಿದೆ ಅಂತ ವಿವೇಕಾನಂದರು ಹೇಳಬಹುದಾದ್ರೆ, ಆ ತಾಕತ್ತಿನ ಇಮ್ಯಾಜಿನೇಷನ್ ಹೇಗಿದ್ದಿರಬಹುದು ಅಂತ ಊಹಿಸಿಕೊಳ್ಳಿ. ಅಮೆರಿಕನ್ರು ಬೆಕ್ಕಸ ಬರಗಾದರು. ಅಲ್ಲೊಂದೇನೋ ಮ್ಯಾಜಿಕ್ ನಡೆದೋಗಿತ್ತು. ಮುಂದೆ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರಲ್ಲ, ಪ್ರತಿಯೊಬ್ಬ ಹಿಂದೂವು ಕೂಡ ತನ್ನನ್ನು ತಾನು ಎದೆ ತಟ್ಟುಕೊಂಡು ಹೇಳಬೇಕಾದ ಮಾತುಗಳನ್ನು ಸ್ವಾಮೀಜಿ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ, ನಾನು ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಯಾರ ಪರವಾಗಿ, ಯಾರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಅಂತಂದ್ರೆ ಸ್ವಾಮೀಜಿ ಹೇಳ್ತಾರೆ, ಜಗತ್ತಿನ ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಅಂತ. ಒಂದೇ ಏಟಲ್ಲಿ 2 ಅಕ್ಕಿಗಳು. ಅತ್ಯಂತ ಒಂದು ಸನ್ಯಾಸಿ ಸಂಘ, ಸನ್ಯಾಸಿಗಳು ಅತ್ಯಂತ ಶ್ರೇಷ್ಠರು, ಅತ್ಯಂತ ಶ್ರೇಷ್ಠವಾದ ಸನ್ಯಾಸಿ ಸಂಘ ನಂದು. ಎರಡನೇದು ಅದು ಅತ್ಯಂತ ಪ್ರಾಚೀನವಾದ್ದು. ನೀವೆಲ್ಲ ಮೊನ್ನೆ ಮೊನ್ನೆ ಹುಟ್ಟಿದ್ದು ಬಚ್ಚಾಗಳು ಕಣಯ್ಯ, ನಂದು ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘ. ಯಾರ ಹತ್ರ ಮಾತಾಡ್ತಿದ್ದೀಯ? ಒಂದು ಏಟಿಗೆ ಯಾರೂ ಗೊತ್ತಾಗಲಿಲ್ಲ. ಮಾತ್ರ ಸ್ವಾಮೀಜಿ ಏನ್ ಹೇಳ್ತಿದ್ದಾರೋ ಅದು ಅಂತರಂಗವನ್ನ ಮಾತ್ರ ಮುಟ್ಟಬಲ್ಲದ್ದಾಗಿತ್ತು. ಅಂದ್ರೆ ಹೇಳಬೇಕಾಗಿದ್ದನ್ನ ಅತ್ಯಂತ ಸಮರ್ಥವಾಗಿ ಹೇಳಿದ್ರು. ಅತ್ಯಂತ ಪ್ರಾಚೀನ ಸನ್ಯಾಸಿ ಸಂಘದ ಪರವಾಗಿ ಮಾತನಾಡ್ತಿದ್ದೀನಿ. ಎರಡನೇದು ಯಾರ ಪರವಾಗಿ ಥ್ಯಾಂಕ್ಸ್ ಹೇಳಿದ್ರು ಗೊತ್ತಾ? ಯಾರೊಬ್ಬರು ಬಂದ್ರು, ನಾನು ಕ್ರಿಶ್ಚಿಯನ್ ಮತದ ಪರವಾಗಿದ್ದೀನಿ, ನಾನು ಇಸ್ಲಾಂ ಮತದ ಪರವಾಗಿ ಬಂದಿದ್ದೀನಿ, ನಾವು ಯಹೂದ್ಯ, ನಾನು ಜರತೂಟ, ಏನ್ ಒಂದೊಂದಾಗಿ ಹೇಳ್ತಿದ್ರೆ ಸ್ವಾಮೀಜಿ ಹೇಳಿದ್ರು, ನಾನು ಜಗತ್ತಿನ ಎಲ್ಲ ಮತಗಳ ಮಾತೃ ಧರ್ಮವಾದ ಹಿಂದೂ ಧರ್ಮದ ಪರವಾಗಿದ್ದೀನಿ. ನೀವೆಲ್ಲ ಮತ ಅಷ್ಟೇ, ನಿಮ್ಮೆಲ್ಲರಿಗೂ ತಾಯಿಯಾದ ಹಿಂದೂ ಧರ್ಮದ ಪರವಾಗಿದ್ದೀರಿ. ನೀವು ಇಮ್ಯಾಜಿನ್ ಮಾಡಿ, ಹಿ ವಾಸ್ ವೆರಿ ಸ್ಟ್ರಾಟಜಿಸ್ಟ್. ನಾನು ವಿವೇಕಾನಂದರನ್ನ ಒಬ್ಬ ದೇವರು ಅತ್ಯಂತ ಪ್ರಭಾವಯುತವಾಗಿ ತಾವು ಹೇಳಬೇಕಾಗಿದ್ದು ಹೇಳಿದ್ರು. ಮುಂದುವರೆದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾಮೀಜಿ ಬಹಳ ಚೆನ್ನಾಗಿರುವಂತ ಮಾತು, ಈ ದೇಶದಲ್ಲಿ ಒಂದು ಕಾಲದಲ್ಲಿ ಇಂಟಾಲರೆನ್ಸಿ ಡಿಬೇಟ್ ಶುರುವಾಯ್ತಲ್ಲ,
ಸ್ವಾಮೀಜಿ ಹೇಳ್ತಾರೆ ಇಂಟಾಲರೆನ್ಸಿ ನನ್ನ ದೇಶದಲ್ಲಿ ನಾವು ಒಪ್ಪಿಕೊಳ್ಳೋದೇ ಇಲ್ಲ, ಯಾಕೆಂದ್ರೆ ವಿ ಆರ್ ನೆವರ್ ಟಾಲರೆಂಟ್. ಟಾಲರೆಂಟ್ ಅಂದ್ರೆ ಏನು? ಸಹಿಸಿಕೊಳ್ಳೋದು ಅಂತ ಅರ್ಥ. ನೀವು ಸರಿ ಇಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಸಹಿಸ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ಇವತ್ತು ಕಾರ್ಯಕ್ರಮಕ್ಕೆ ಯಾರೋ ಸರಿ ಇಲ್ಲದ ವ್ಯಕ್ತಿ ಬಂದ್ಬಿಟ್ಟು ಮುಂದಿನ ಸಾಲಲ್ಲಿ ಕೂತು ಬಂದು ಇಟ್ಕೊಳ್ಳಿ, ಎಲ್ಲೋ ಒಂದ್ ಕಡೆ ಬಂದು ಕೂತರು ಅಥವಾ ಸ್ಟೇಜ್ ಮೇಲೆ ಬಂದು ಕೂತರು, ನಾನೇನು ಹೇಳ್ಬೋದು? ಸರಿ ಇಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ. ಇದು ಸಹಿಸಿಕೊಳ್ಳೋದು, ಸಹಿಷ್ಣುತೆ ಅಂತ. ಆದರೆ ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮದು ಸಹಿಷ್ಣುತೆಯ ಧರ್ಮ ಅಲ್ಲ. ವಿ ಅಕ್ಸೆಪ್ಟ್, ವಿ ಸೇ ನೀನೂ ಸರಿ ಅವನು ಸರಿ ಎಲ್ಲರೂ ಸರಿಯಾಗಿದ್ದೀರಿ ಅಂತ ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು ಅಂತ ಯಾವಾಗ ಸ್ವಾಮಿ ವಿವೇಕಾನಂದರು ಪ್ರೆಸೆಂಟ್ ಮಾಡಿದ್ರು ಅದು ಬಹಳ ಅದ್ಭುತ ಅಂತ ಅನ್ನಿಸ್ಬಿಡ್ತು. ಎಲ್ಲಿಗೆ ನಿಲ್ಲಿಲ್ಲ ಸ್ವಾಮೀಜಿ, ನನ್ನ ಭಾರತದ ಬಗ್ಗೆ ಮಾತನಾಡ್ತೀರಲ್ಲ ಸ್ವಾಮೀಜಿಗೆ, ಭಾರತದ ಬಗ್ಗೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿ ಯಾವತ್ತೂ ಇರಲಿಲ್ಲ. ಇದು ನಾನು ಹೇಳಿದ್ರೆ ನಿಮಗೆ ಸಾಮಾನ್ಯ ಅಂತ ಅನ್ನಿಸ್ಬಹುದು. ಎನಿಬೆಸೆಂಟ್ ಇದ್ರಲ್ಲ, ಅವರು ಥಿಯೋಸಫಿಕಲ್ ಮೂವ್ಮೆಂಟ್ ಅನ್ನ ಶುರು ಮಾಡಿದವರು, ಭಾರತದಲ್ಲಿ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತ ಅಪರೂಪದ ಹೆಣ್ಮಗಳು. ಎನಿಬೆಸೆಂಟ್ ಹೇಳ್ತಾರೆ, ಮೊದಲನೇ ಬಾರಿಗೆ ಈ ಮನುಷ್ಯನನ್ನ ನಾನು ಕಾರ್ಯಕ್ರಮದ ಹೊತ್ತಲ್ಲಿ ನೋಡಿದೆ, ನೋಡಿದ ತಕ್ಷಣ ಗೊತ್ತಾಯ್ತು ಇವನು ಬರೀ ಸಂತ ಅಲ್ಲ, ಬರೀ ಸಾಧು ಅಲ್ಲ, ಇವನು ತನ್ನ ಧರ್ಮವನ್ನ ತನ್ನ ರಾಷ್ಟ್ರವನ್ನ ಜಗತ್ತಿನ ಯಾವ ರಾಷ್ಟ್ರ ಯಾವ ಧರ್ಮಗಳಿಗಿಂತಲೂ ಒಂದು ಚೂರು ಕಡಿಮೆ ಇಲ್ಲ ಅಂತ ಸಾಬೀತು ಪಡಿಸ್ಲಿಕ್ಕೆ ಅಂತಾನೆ ಬಂದ ಯೋಧ ಸಂತ ವಾರಿಯರ್ ಮಾಂಕ್ ಅಂತ. ನನಗೆ ಮೊದಲನೇ ಬಾರಿಗೆ ನೋಡಿದ ತಕ್ಷಣ ಗೊತ್ತಾಯ್ತು ಅಂತ, ನೋಡ್ಲಿಕ್ಕೆ ಒಬ್ಬ ವಾರಿಯರ್, ಒಬ್ಬ ಸೈನಿಕ, ಇನ್ನೊಂದ್ ಕಡೆ ಸಂತ, ಎರಡರ ಮಿಕ್ಸ್ಚರ್ ಆಗಿರೋದು ಸ್ವಾಮಿ ವಿವೇಕಾನಂದ ಅಂತ ಎನಿಬೆಸೆಂಟ್ ಹೇಳಿದ್ರು. ಹೇಗೆ ಸ್ವಾಮೀಜಿ ಪ್ರೆಸೆಂಟ್ ಮಾಡ್ತಿದ್ರು ಅಂತಂದ್ರೆ, ಜಗತ್ತಿನ ಜನಕ್ಕೆ ಹೇಳಿದ್ರು, ಯಾವ ಭಾರತದ ಬಗ್ಗೆ ಮಾತನಾಡ್ತೀರಿ ನೀವು? ನಿಮ್ಮ ದೇಶದಿಂದ ನಿಮ್ಮ ಜನರನ್ನ ನೀವೇ ಓಡಿಸಿದಾಗ ಅಂಥವರಿಗೆ ಜಗತ್ತಿನಲ್ಲಿ ಯಾರೂ ಆಶ್ರಯ ಕೊಡಲಿಲ್ಲ, ಅವರಿಗೂ ಆಶ್ರಯ ಕೊಟ್ಟಂತ ರಾಡಿಗೆ ಸೇರಿದವನು ನಾನು, ನೆನಪಿಟ್ಟುಕೊಳ್ಳಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಎಕ್ಸಾಂಪಲ್ಸ್ ಕೊಟ್ಟರು. ರೋಮನ್ನರ ದಾಳಿಗೆ ಒಳಗಾಗಿ ಯಹೂದ್ಯರು ತಮ್ಮ ದೇವಾಲಯವನ್ನು ಕಳ್ಕೊಂಡಾಗ ಆ ಯಹೂದ್ಯರಿಗೆ ಆಶ್ರಯ ಕೊಟ್ಟಿದ್ದು ಭಾರತ, ಜರತೂಷ್ಟರಿಗೆ ಆಶ್ರಯ ಕೊಟ್ಟಿದ್ದು ಭಾರತ, ಜಗತ್ತಿನ ಎಲ್ಲ ಮತಗಳ ಎಲ್ಲ ರಾಷ್ಟ್ರಗಳ ಜನರಿಗೆ ಆಶ್ರಯವಾಗಿರುವಂತ ಜಗಜ್ಜನನಿ ಭಾರತ ಅಂತ ಭಾರತವನ್ನು ಜಗಜ್ಜನನಿಯ ರೂಪದಲ್ಲಿ ಪ್ರತಿಷ್ಠಾಪನೆ. ಯಾವ ಭಾರತ ಅನಾಗರಿಕ ಭಾರತ ಅಂತ ಕರೆಯಲ್ಪಡ್ತಾ ಇತ್ತೋ, ಯಾವ ಹಿಂದೂ ಧರ್ಮ ಸತ್ತೋಗಿರೋ ಧರ್ಮ ಅಂತ ಕರೆಯಲ್ಪಡ್ತಿತ್ತೋ, ಆ ಧರ್ಮದ ಪ್ರತಿನಿಧಿ ಆಡಿದ ಮಾತುಗಳು ಪತ್ರಕರ್ತರ ಎದೆ ತಿವಿದ್ಬಿಟ್ವಲ್ಲ. ಏನ್ ಪತ್ರಕರ್ತರು ನೆಕ್ಸ್ಟ್ ಡೇ ಬರೆದಿದ್ದು ಒಂದಾದ್ಮೇಲೊಂದು, ಒಬ್ಬರಂತೂ ಬರೀತಾರೆ, ಒಂದು ಪತ್ರಿಕೆ ಬರೆಯುತ್ತೆ, ನಿಸ್ಸಂಶಯವಾಗಿ ವಿವೇಕಾನಂದ ಸರ್ವಧರ್ಮ ಸಮ್ಮೇಳನದ ಹೀರೋ ಆಗಿದ್ದ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಒಂದು ಪತ್ರಿಕೆ ಬರೀತು. ಒಂದು ಪತ್ರಿಕೆ ಬಹಳ ಚೆನ್ನಾಗಿ ಬರೀತು, ವಿವೇಕಾನಂದರು ಬರೋಕ್ಕಿಂತ ಮುಂಚೆ ನಾವೆಲ್ಲರೂ ಭಾರತೀಯರನ್ನ ಅನಾಗರಿಕು ಅನ್ಕೊಂಡಿದ್ವಿ, ನಮ್ಮ ದೇಶದಿಂದ ದುಡ್ಡು ಕೊಟ್ಟು ಮಿಷನರಿಗಳನ್ನ ಕಳಿಸಿ ಆ ಜನರನ್ನ ನಾಗರಿಕರನ್ನಾಗಿ ಮಾಡೋ ಪ್ರಯತ್ನ ಮಾಡಬೇಕು ಅಂತಿದ್ವಿ. ಆದ್ರೆ ವಿವೇಕಾನಂದರು ನೋಡಿದ್ಮೇಲೆ ಗೊತ್ತಾಯ್ತು, ಅನಾಗರಿಕರು ನಾವು, ವಿವೇಕಾನಂದರಂತ ಬುದ್ಧಿವಂತರನ್ನ ದುಡ್ಡು ಕೊಟ್ಟು ಅಲ್ಲಿಂದ ಕರೆಸಿಕೊಂಡು ನಾವು ನಾಗರಿಕರಾಗಬೇಕಾಗಿದೆ ಅಂತ ನಮ್ಗೆ ಅರ್ಥ ಆಯ್ತು ಅಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಲ್ಲಿನ ಪತ್ರಿಕೆಗಳು ಬರೆದು. ವಿವೇಕಾನಂದರು ಮಾಡಿದ ಒಂದೇ ಭಾಷಣ ಅಲ್ಲ, ಇಡೀ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರದು 6 ಭಾಷಣ ಸರ್ವಧರ್ಮ ಸಮ್ಮೇಳನದಲ್ಲಿದೆ. ಮಿತ್ರರೇ, ಅದಕ್ಕಿಂತ ಹೆಚ್ಚಿನ ಖುಷಿಯಾದ ಸಂಗತಿ ಏನು ಗೊತ್ತೇನು? ವಿವೇಕಾನಂದರು ಬರೀ ಧರ್ಮದ ಬಗ್ಗೆ ಮಾತನಾಡಲಿಲ್ಲ, ವಿವೇಕಾನಂದರನ್ನ ಪಕ್ಕದಲ್ಲಿ ನಡೀತಿದ್ದ ಸೈನ್ಸ್ ಕಾನ್ಫರೆನ್ಸ್ ಕರ್ಕೊಂಡು ಹೋಗ್ತಿದ್ರು, ಸ್ವಾಮೀಜಿ ನೀವು ಸೈನ್ಸ್ ಬಗ್ಗೆ ಮಾತಾಡಿ ಬನ್ನಿ ಅಂತ. ಬಿಕಾಸ್ ಎವ್ರಿಒನ್ ಅಂಡರ್ಸ್ಟುಡ್, ಈ ಮನುಷ್ಯ ಬರೀ ಧರ್ಮದ ಬಗ್ಗೆ ಮಾತನಾಡೋನಲ್ಲ, ಈ ಮನುಷ್ಯ ಸೂರ್ಯನ ಕೆಳಗೆ ಏನೇನು ಕಾಣಿಸುತ್ತೋ ಏನೇನು ಗೊತ್ತಿದೆಯೋ ಎಲ್ಲ ವಿಚಾರದ ಬಗ್ಗೆ ಮಾತನಾಡಬಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನ ಸೈಂಟಿಫಿಕಲಿ ಪ್ರೆಸೆಂಟ್ ಮಾಡಿದ್ರು. ಸೈನ್ಸ್ ಸೆಲೆಬ್ರೇಷನ್ ಗಳಲ್ಲಿ ಹಿಂದೂ ಧರ್ಮವನ್ನ ಸೈಂಟಿಫಿಕಲಿ ಪ್ರೆಸೆಂಟ್ ಮಾಡ್ತಾ ಹೇಳ್ತಾರೆ, ಜಗತ್ತಿನ ಎಲ್ಲ ಮತ ಪಂಥಗಳಿಗೆ ಸೈನ್ಸ್ ವಿರೋಧಿ, ಸೈನ್ಸ್ ಹೇಳೋದಕ್ಕೆ ನಮ್ಮ ಮತ ಪೂರಕವಾಗಿಲ್ಲ ಅಂದ ತಕ್ಷಣ ಸೈನ್ಸ್ ಅನ್ನು ಧಿಕ್ಕರಿಸ್ತಾರೆ. ಆದ್ರೆ ಹಿಂದೂ ಧರ್ಮ ಮಾತ್ರ ವಿಜ್ಞಾನಕ್ಕೆ ಪೂರಕವಾಗಿದೆ, ವಿಜ್ಞಾನ ಏನ್ ಹೇಳುತ್ತೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ನಿಂತ್ಕೊಂಡು ಹಿಂದೂ ಧರ್ಮ ಹೇಳುತ್ತೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸ್ತಾ ಇದ್ರೆ, ಮೇರಿ ಸ್ನೇಲ್ ಅನ್ನುವಂತ ಈ ಸೈನ್ಸ್ ಎಕ್ಸಿಬಿಷನ್ ಅಥವಾ ಸೈನ್ಸ್ ಸಮ್ಮೇಳನದ ಮುಖ್ಯಸ್ಥರಾಗಿದ್ದವರು ಹೇಳಿದ್ರು, ವಿವೇಕಾನಂದರ ಭಾಷಣಗಳನ್ನು ಕೇಳಿದ ಮೇಲೆ ನಿಜವಾದ ಸೈಂಟಿಫಿಕ್ ರಿಲಿಜನ್ ಅಂದ್ರೆ ಹಿಂದೂ ಧರ್ಮ ಅಂತ ನನಗಂತೂ ಖಾತ್ರಿ ಆಯ್ತು, ವಿವೇಕಾನಂದರು ಅದನ್ನ ಅತ್ಯಂತ ಪರಿಪೂರ್ಣವಾಗಿ ಮಂಡಿಸಿದ್ರು ಅಂತ ಸೈನ್ಸ್ ಸಮ್ಮೇಳನದ ಮುಖ್ಯಸ್ಥರೇ ಒಪ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು. ಅಂದ್ರೆ ಸ್ವಾಮೀಜಿ ಬಹಳ ಇಷ್ಟ ಆಗೋದು ಯಾಕೆ ಅಂತ ನಾನು ಹೇಳ್ತೀನಿ, 2, 3, 4, 5, 6 ಒಟ್ಟು 6 ಸಭೆಗಳಲ್ಲಿ 6 ಭಾಷಣಗಳನ್ನು ಸ್ವಾಮೀಜಿ ಮಾಡುವಾಗ, ಆ 6 ಭಾಷಣಗಳಲ್ಲಿ ಸ್ವಾಮೀಜಿ ಮಾಡ್ತಾ ಇದ್ದ ಮೊದಲನೇ ಕೆಲಸ ಏನು ಗೊತ್ತಾ, ಮೊದಲು ಯಾರ್ಯಾರು ಮಾತಾಡಿ ತಮ್ಮ ತಮ್ಮ ಧರ್ಮದ ಕುರಿತಂತೆ ಮಾತನಾಡುವಾಗ ಹಿಂದೂ ಧರ್ಮವನ್ನು ಕಟುವಾಗಿ ಟೀಕಿಸ್ತಾ ಇದ್ರೋ ಅವರಿಗೆಲ್ಲ ಆನ್ ಸ್ಟೇಜ್ ಆನ್ಸರ್ ಮಾಡ್ತಿದ್ರು.
ಆನ್ಸ್ಟೈಡ್ ಆನ್ಸರ್ ಅಂದ್ರೆ ಹೆಂಗಿರ್ತಿತ್ತು ಗೊತ್ತಾ? ಯು ಕ್ಯಾನ್ ನೆವರ್ ಇಮ್ಯಾಜಿನ್. ಒಂದ್ಸಲ ಯಾರೋ ಮಾತಾಡ್ತಾ ವಿವೇಕಾನಂದರ ಮೇಲೆ ಆಕ್ರೋಶಕ್ಕೆ, ವಿವೇಕಾನಂದರು ಕ್ರಿಶ್ಚಿಯನ್ರನ್ನು ಸೆರೆಕೊಳ್ತಾ ಇರೋದು ನೋಡಿ ಆತ ನಿಂತ್ಕೊಂಡು ಹೇಳಿದ, ಏನ್ ಅನ್ಕೊಂಡಿದ್ದೀರಿ, ನಾವು ಭಾರತಕ್ಕೆ ಎಷ್ಟು ಕೆಲಸ ಮಾಡಿದ್ದೀವಿ, ಎಷ್ಟು ಹಸಿರು ಜನರಿಗೆ ಅಲ್ಲಿ ಅನ್ನ ಕೊಟ್ಟಿದ್ದೀವಿ, ಎಷ್ಟು ಜನರಿಗೆ ಬಟ್ಟೆ ಕೊಟ್ಟಿದ್ದೀವಿ, ನಾವಿಲ್ದೆ ಹೋಗಿದ್ರೆ ಭಾರತ ಸತ್ತೋಗಿರ್ತಿತ್ತು ಎನ್ನುವ ಅರ್ಥದಲ್ಲಿ ಮಾತನಾಡಿದರೆ ಸ್ವಾಮಿ ವಿವೇಕಾನಂದರು ಬಂದು ಹೇಳ್ತಾರೆ, ಏನ್ ಅನ್ಕೊಂಡಿದ್ಯಾ, ಭಾರತ ಖಂಡಕ್ಕೆ ಬರಗಾಲ ಇರೋದು ನಿನ್ನ ಧರ್ಮಕ್ಕಲ್ಲ. ಭರತ ಖಂಡದ ಜನ ಹಸಿವಿನಿಂದ ಅನ್ನ ಕೊಡು ಅಂತ ಕೇಳಿದ್ರೆ ಕಲ್ಲು ಕೊಡ್ತೀರಾ ನೀವೆಲ್ಲ? ಸ್ವಾಮೀಜಿ ವೇದಿಕೆ ಮೇಲೆ ಮಾತನಾಡುದು ಯಾರ ನಾಡಿನಲ್ಲಿ? ಪುತ್ತೂರಿನ ಹಿಂದೂ ಸಮಾಜೋತ್ಸವದಲ್ಲಿ ಮಾತನಾಡಿದ್ದಲ್ಲ. ಸ್ವಾಮಿ ವಿವೇಕಾನಂದರು ಮಾತಾಡಿದ್ದು ಅಮೆರಿಕದ ಚಿಕಾಗೋದಲ್ಲಿ ಕ್ರಿಶ್ಚಿಯನ್ರೆ ತುಂಬಿದ ಸಭೆಯಲ್ಲಿ ಮಾತನಾಡ್ತಾರೆ. ನನಗೆ ಬೇಕಾಗಿರೋದು ನನ್ನ ಜನ ಬಂದು ಒಂದು ತುತ್ತು ಅನ್ನ ಕೊಡು ಅಂತ ಕೇಳಿದ್ರೆ ಕಲ್ಲು ಕೊಡ್ತೀರಾ? ನನ್ನ ದೇಶದ ಜನಕ್ಕೆ ದುಡಿಯೋದು ಹೇಗೆ, ಅನ್ನ ಗಳಿಸೋದು ಹೇಗೆ ಅನ್ನೋದನ್ನ ಹೇಳ್ಕೊಡೋದು ಬಿಟ್ಟು ನನ್ನ ಊರು ತುಂಬ ಚರ್ಚ್ಗಳನ್ನ ಕಟ್ತಾ ಇದ್ದೀರಾ, ನಾಚಿಕೆ ಆಗೋದು ಬೇಡ ನಿಮ್ಗೆ ಅಂತಂದ್ರು ಸ್ವಾಮೀಜಿ ಸರ್ವಧರ್ಮ ಸಮ್ಮೇಳನದ ಭಾಷಣದಲ್ಲಿ. ಆಗ ಎಲ್ಲರೂ ಸೇರ್ಕೊಂಡು ಕೇಳ್ತಾರೆ, ಸ್ವಾಮೀಜಿ ನಮ್ಮನ್ನ ಬೈದಿದ್ ಬಹಳ ಆಯ್ತು, ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ನಮಗೆ ಅಂತ ಕೇಳಿದಾಗ ಸ್ವಾಮೀಜಿ ಹಿಂದೂ ಧರ್ಮದ ಮೇಲೆ ಒಂದು ಪೇಪರ್ ಪ್ರೆಸೆಂಟ್ ಮಾಡ್ತಾರೆ. ಮಿತ್ರ ನಾನು ಎಲ್ಲರನ್ನೂ ಕೇಳಿಕೊಳ್ತೀನಿ, ನಂಗೆ ಗೊತ್ತಿಲ್ಲ ಬುಕ್ ಸ್ಟಾಲ್ ಅಕಸ್ಮಾತ್ ವಿವೇಕಾನಂದರ ಚಿಕಾಗೋ ಭಾಷಣಗಳು ಅಂತ ಪುಟ್ಟ ಪುಸ್ತಕ 5 ರೂಪಾಯೋ 7 ರೂಪಾಯೋ ಇರಬಹುದು, ಅದು ಆ ಪುಸ್ತಕ ಸಿಕ್ಕಿದ್ರೆ ತೆಗೆದುಕೊಳ್ಳಿ. ಹಿಂದೂ ಧರ್ಮದ ಮೇಲೆ ವಿವೇಕಾನಂದರು ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದಾರೆ. ಆ ಪೇಪರ್ ಅಲ್ಲಿ ಹಿಂದೂ ಧರ್ಮ ಏನು, ಹಿಂದೂ ಧರ್ಮದ ಉಗಮ ಹೇಗೆ, ಇದೆಲ್ಲವನ್ನು ಸಾಧ್ಯಂತವಾಗಿ ವಿವರಿಸ್ತಾ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಸೇರಿದವರಿಗೆ ಗೊತ್ತಾಯ್ತು, ಹಿಂದೂ ಧರ್ಮದ ಮುಂದೆ ನಮ್ಮೆಲ್ಲ ಮತಗಳು ಚಿಕ್ಕ 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 ಕ್ವಾಕ್ಗಳಾಗಿ ತಿರುಗಾಡಬಹುದಾಗಿದ್ದೆ ಹೊರತು ಹಿಂದೂ ಧರ್ಮದ ಸಮಾನಕ್ಕೆ ಹೋಗ್ಲಿಕ್ಕಾಗಲ್ಲ ಅಂತ ವಿವೇಕಾನಂದರು ಒಪ್ಪಿಸಿದ್ರು. ಯಾಕೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನ 125ನೇ ವರ್ಷ ಆಗುತ್ತಾ? ಯಾಕೆ ಅಂತಂದ್ರೆ ಜಗತ್ತಿಗೆ ಮತ್ತೊಮ್ಮೆ ಈ ಧರ್ಮವನ್ನು ಪ್ರತಿಷ್ಠಾಪಿಸಿದ್ದು ಸ್ವಾಮಿ ವಿವೇಕಾನಂದರು ಅನ್ನೋ ಕಾರಣಕ್ಕೆ. ಅಕ್ಕ ನಿವೇದಿತ ವಿವೇಕಾನಂದರ ಪುಸ್ತಕವೊಂದಕ್ಕೆ ಮುನ್ನುಡಿ ಬರೀತಾ ಹೇಳ್ತಾಳೆ, ವಿವೇಕಾನಂದರು ಮಾತನ್ನ ಶುರು ಮಾಡುವಾಗ ಈ ಹಿಂದೂ ಧರ್ಮದ ಪೇಪರ್ ಪ್ರೆಸೆಂಟ್ ಮಾಡುವಾಗ ಒಂದಷ್ಟು ಘಟನೆಗಳು ಬರ್ತವೆ ಅಂತ ಎಲ್ಲರೂ ಅನ್ಕೊಂಡು ಕೂತಿದ್ರು. ಆದ್ರೆ ವಿವೇಕಾನಂದರ ಮಾತು ಮುಗಿಯುವಾಗ ನಿವೇದಿತ ಮಾತು, ಹಿಂದೂ ಧರ್ಮ ಪುನರ್ಸ್ಥಾಪಿತಗೊಂಡಿತ್ತು ಅಂತ ಅಕ್ಕ ನಿವೇದಿತ ಹೇಳ್ತಾಳೆ. ಪುನರ್ಸ್ಥಾಪನೆ ಮಾಡಿಬಿಟ್ರು. ಯಾವಾಗ ಹಿಂದೂ ಧರ್ಮ ಪುನರ್ಸ್ಥಾಪನೆ ಆಯ್ತೋ ಮೊದಲು ಆಗಿದ್ದು ಹೊಡೆತ ಏನ್ ಗೊತ್ತೇನು, ಕ್ರಿಶ್ಚಿಯನ್ ಮಿಷನರಿಗಳಿಗೆ ಬರ್ತಿದ್ದ ದುಡ್ಡು ಕಡಿಮೆ ಆಯ್ತು. ಕ್ರಿಶ್ಚಿಯನ್ಸ್ ಒಂದು ರಿಪೋರ್ಟ್ ಬಂತು, ವಿವೇಕಾನಂದರ ಭಾಷಣಗಳು ಮುಗಿದ ಒಂದು 6-8 ತಿಂಗಳ ನಂತರ ಇಯರ್ಲಿ ರಿಪೋರ್ಟ್ ಬಂತಲ್ಲ, ಆ ಇಯರ್ಲಿ ರಿಪೋರ್ಟ್ ಅಲ್ಲಿ ಬಂತು ವಿವೇಕಾನಂದರ ಭಾಷಣಗಳ ಪ್ರಭಾವ ಹೇಗಿದೆ ಅಂತಂದ್ರೆ, ನಮಗೆ ಈ ವರ್ಷ ಬರಬೇಕಾಗಿದ್ದ ಹಣದಲ್ಲಿ 10 ಲಕ್ಷ ಪೌಂಡ್ ಕಮ್ಮಿ. ಹೀರಂ ಮ್ಯಾಗಝಿನ್ ಬರದ, ವಿವೇಕಾನಂದರ ಭಾಷಣದ ನಂತರ ಏನಾಯ್ತೋ ಇಲ್ವೋ ಗೊತ್ತಿಲ್ಲ, ಮಿಷನರಿಗಳಿಗೆ 10 ಲಕ್ಷ ಪೌಂಡ್ ದುಡ್ಡು ಕಡಿಮೆ ಆಯ್ತು. ಪಾಯಿಂಟ್ 1. ಎರಡನೇದು, ಅನೇಕ ಅಸಂಖ್ಯರ ಜೀವ ಉಳಿತು, ಅದು ವಿವೇಕಾನಂದರು ಜಗತ್ತಿಗೆ ಮಾಡಿದ ಉಪಕಾರ ಅಂತ ಹೀರಂ ಮ್ಯಾಗಝಿನ್ ಅನ್ನುವಂತ ಒಬ್ಬ ಸಂಶೋಧಕ ಬರದ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಎಂಥ ಪ್ರಭಾವ ಮಾಡಿದ್ರು ಅಂತಂದ್ರೆ, ಅಮೆರಿಕದಿಂದ ಯುರೋಪಿಗೆ ಸ್ವಾಮೀಜಿ ಹೋಗಬೇಕಾದ್ರೆ ಯುರೋಪಿನ ಜನ ಕಾತರದಿಂದ ಕಾಯ್ಕೊಂಡು ನಿಂತಿದ್ರು ವಿವೇಕಾನಂದರನ್ನ ವೆಲ್ಕಮ್ ಮಾಡಲಿಕ್ಕೆ. ಇದು ನನಗೆ ಅತ್ಯಂತ ವಿಶೇಷವಾದ ಸಂಗತಿ. ಯಾಕೆ ವಿಶೇಷವಾದ ಸಂಗತಿ ಅಂತಂದ್ರೆ, ಅಮೆರಿಕದಲ್ಲಿ ಪಾಪ್ಯುಲರ್ ಆದ ಸ್ವಾಮೀಜಿ ಯುರೋಪಿಗೆ ಹೋಗಿ ಯುರೋಪ್ನಲ್ಲಿ ಜನರ ಜೊತೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅರ್ಥ ನಮ್ಮನ್ನ ಆಳ್ತಾ ಇರೋ ಜನರನ್ನ ತಮ್ಮ ಪದತಲದಲ್ಲಿ ಹಾಕೊಂಡು ಕೂತಿದ್ದಾರೆ ಅಂತ. ಮಿತ್ರ ಇದು ಬಹಳ ಅಗತ್ಯವಾಗಿರುವಂತಹ ಸಂಗತಿ. ಯಾರಿಗೆ ಸ್ವಾಭಿಮಾನ ಇರುತ್ತಲ್ಲ, ಸ್ವಾಭಿಮಾನ ಇರುವಂತ ವ್ಯಕ್ತಿ ಇದನ್ನು ಮಾಡೋದು ಸಹಜವೇ. ನಾನು ಇತ್ತೀಚೆಗೆ ಒಂದು ಘಟನೆ ಓದ್ತಿದ್ದೆ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಗ್ಲೆಂಡಿಗೆ ಹೋಗಿದ್ರು, ತೆರೆಸಾ ಮೇನ್ ಭೇಟಿ ಮಾಡಿದ್ರು. ನಂಗೆ ಗೊತ್ತಿಲ್ಲ ಎರಡು ಜನಕ್ಕೆ ನೆನಪಿದ್ಯೋ ಇಲ್ವೋ. ಅವ್ರು ಆಕ್ಚುಲಿ ಯಾಕೆ ಸಡನ್ ಆಗಿ ಇಂಗ್ಲೆಂಡಿಗೆ ಹೋದ್ರು ಅಂತ, ಇಟ್ ವಾಸ್ ಪ್ರೀ ಪ್ಲಾನ್ಡ್ ಹೌದು, ಬಟ್ ಇಂಗ್ಲೆಂಡಿಗೆ ಹೋಗಬೇಕಾದ ಅಗತ್ಯ ಇರಲಿಲ್ಲ. ಆದ್ರೆ ಇಂಗ್ಲೆಂಡಿಗೆ ಯಾಕೆ ಹೋದ್ರು ಅಂತ ಆಮೇಲೆ ಗೊತ್ತಾಯ್ತು ಯಾಕೆ ಹೋಗಿದ್ರು ಅಂತಂದ್ರೆ. ಇನ್ಫ್ಯಾಕ್ಟ್ ಅದನ್ನ ಎಂಇಎ ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಂತ ಸುಷ್ಮಾ ಸ್ವರಾಜ್ ಒಂದು ಪತ್ರಕರ್ತರ ಸಭೆ ಅದನ್ನ ಬಾಯ್ ಬಿಟ್ಬಿಟ್ರು. ತೆರೆಸಾ ಮೇಲೆ ಭೇಟಿ ಮಾಡ್ಲಿಕ್ಕೆ ಹೋಗಿದ್ ಯಾಕೆ ಅಂತಂದ್ರೆ, ನನ್ನ ದೇಶದ ಅಯೋಗ್ಯರೆಲ್ಲ ಇಂಗ್ಲೆಂಡಿಗೆ ಬಂದು ಸೆಟ್ಲ್ ಆಗ್ಬಿಡ್ತಾರೆ, ಹೆಂಗಾದ್ರೂ ಮಾಡಿ ಅಯೋಗ್ಯರನ್ನ ವಾಪಸ್ ಕಳ್ಸಿಕೊಡ್ಲಿಕ್ಕೆ ನೀವು ಆದಷ್ಟು ಬೇಗ ಕೆಲಸ ಮಾಡಬೇಕು ಅಂತ. ತೆರೆಸಾಮೆ ಆ ಪುಣ್ಯಾತಗಿತ್ತು ಏನ್ ಹೇಳಿದ್ಲಂತೆ, ಕಳಿಸ್ಬೋದು ಮಲ್ಯಾನ ಮೋದಿನ ಎಲ್ಲ ಕಳಿಸ್ಬೋದು, ನೀರವ್ ಮೋದಿನ, ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ನಿಮ್ಮ ದೇಶದ ಜೈಲುಗಳು ಚೆನ್ನಾಗಿಲ್ಲ, ಅದಕ್ಕೆ ನಮ್ಗೆ ಟೆನ್ಷನ್ ಆಗುತ್ತೆ ಅಂತ. ಏನ್ ಭಯಂಕರವಾಗಿದೆ ಇವ್ರ ಮಾತು. ಈ ದೇಶದ ಪ್ರಧಾನಿ ಏನ್ ಹೇಳಿದ್ರಂತೆ ಗೊತ್ತಾ, ಕೋಪ ಬಂದಿರಬೇಕು ಅವರಿಗೆ, ಅವ್ರು ಹೇಳಿದ್ರಂತೆ, ಮೇಡಮ್ ಮರಿಬೇಡಿ, ಇದೇ ಜೈಲಿನಲ್ಲಿ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ತರದವರನ್ನು ನೀವು ಇಟ್ಟಿದ್ರಿ ಅನ್ನೋದನ್ನು ಮರಿಬೇಡಿ, ಇದಕ್ಕೆ ಸರಿಯಾದ ಪ್ರತಿಕ್ರಿಯೆ ನಾನು ಸರಿಯಾದ ಟೈಮಲ್ಲಿ ಕೊಡ್ತೀನಿ ಅಂತ ಎದ್ದುಬಿಟ್ರಲ್ಲ. ಅಲ್ಲಿಂದ ಬರಬೇಕಾದ್ರೆ ಹೇಳಿ ಬಂದ್ರಂತೆ, ಯುರೋಪಿಯನ್ ಯೂನಿಯನ್ನಿಂದ ಆಚೆ ಬರ್ತಿದ್ದೀರಿ,
ನಿಮ್ಮೊಂದಿಗೆ ಚೈನಾ ಬಿಟ್ಟರೆ ಅತ್ಯಂತ ಹೆಚ್ಚು ವ್ಯಾಪಾರ ಸಂಬಂಧ ಇರೋದು ನಮ್ದೇ. ಸರಿಯಾದ ಟೈಮಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಬಂದ್ರೆ ತಕ್ಷಣಕ್ಕೆ ತೆರೆ ಸಮಯ ಚೇಚೇಚೆ ನಾನು ಹಂಗೆ ಹೇಳಿಲ್ಲಪ್ಪ, ಒಂದು ಕೋರ್ಟ್ ಪ್ರೊಸೀಜರ್ ನಡೀತಿದೆ, ಮುಗಿದ ತಕ್ಷಣ ಕಳಿಸ್ಕೊಡ್ತೀವಿ, ಛೇ ನೀವು ಬೇಜಾರು ಮಾಡ್ಕೊಳ್ಬೇಡಿ, ತೊಂದರೆ ತಗೋಬೇಡಿ ಅಂತ ಈ ದೇಶದ ಪ್ರಧಾನಿಗೆ ಬೆಣ್ಣೆ ಹಚ್ಚಬೇಕಾದ ಸ್ಥಿತಿ ನಿರ್ಮಾಣ ಆಗಿತ್ತಲ್ಲ, ಅದು ತೆರೆ ಸಮಯಕ್ಕೆ ನಿರ್ಮಾಣ ಆಗಿದ್ದು ಸ್ವಾಭಿಮಾನದ ಕಾರಣದಿಂದಾಗಿ ಅಂತ. ಯಾವತ್ತಾದ್ರೂ ನನ್ನ ದೇಶ ನನ್ನ ಧರ್ಮ ಅನ್ನುವಂತ ಒಂದು ಸ್ವಾಭಿಮಾನ ಜಾಗೃತ ಆಗಿ ನಿಂತು ಬಿಟ್ರೆ ಮಿತ್ರ ಯಾರೆದುರಿಗೂ ತಲೆ ತಗ್ಗಿಸಬೇಕಾದ ಪ್ರಮೇಯ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ತೋರಿಸಿದ್ರು. ಅದನ್ನ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಂಗೆ ಅರ್ಧರಾತ್ರಿ ಕೆಲವೊಮ್ಮೆ ಎಚ್ಚರ ಕೂತಾಗಿ ಮಾತು ನೆನಪಾಗ್ಬಿಡತ್ತೆ, ಕಾಲೆಲ್ಲ ಒಂಥರ ವೈಬ್ರೇಟ್ ಆಗ್ಬೇಕು ಆದಂಗೆ ಅನ್ಸ್ಬಿಡುತ್ತೆ. ಸ್ವಾಮೀಜಿ ಹೇಳ್ತಾರೆ, ನಾನು ಯುರೋಪಿಗೆ ಹೋದಾಗ, ಸರಿಯಾಗಿ ಕೇಳಿಸ್ಕೊಳ್ಳಿ ಎಷ್ಟು ಸುಂದರವಾದ ಮಾತು, ನಾನು ಯುರೋಪಿಗೆ ಹೋದಾಗ ಅಲ್ಲಿನ ಜನ ಬಂದು ನನ್ನ ಬೂಟ್ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು, ಅದೇ ಯುರೋಪಿನ ಜನ ಬಂದು ನಿಮ್ಮನ್ನು ಬೂಟ್ ಕಾಲಿಂದ ಒದಿತಿದ್ರು, ಯಾಕೆ ಅಂತ ಕೇಳಿದ್ರು ಸ್ವಾಮೀಜಿ. ಯಾಕೆ ಅಂದ್ರೆ ಸ್ವಾಮೀಜಿ ಹೇಳ್ತಾರೆ, ನನ್ನೊಳಗೆ ಸ್ವಾಭಿಮಾನ ಅವ್ಯಾಹತವಾಗಿ ಹರಿತಾ ಇದೆ, ಅದಕ್ಕೆ ನಾನು ಜಗತ್ತನ್ನ ಆಳಬಲ್ಲೆ. ನೀವು ಸ್ವಾಭಿಮಾನ ಶೂನ್ಯರಾಗಿರೋದ್ರಿಂದ ಜಗತ್ತಿನ ಯಾರು ಬೇಕಿದ್ರೂ ನಿಮ್ಮನ್ನ ಆಳಬಲ್ಲರು, ಇಷ್ಟೇ ಡಿಫರೆನ್ಸು ಅಂತ. ಸ್ವಾಭಿಮಾನ ಶೂನ್ಯ ಜನಾಂಗ ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಈ ಸ್ವಾಭಿಮಾನವನ್ನ ಬಡಿದೆಬ್ಬಿಸ್ಲಿಕ್ಕೆ ಜಗತ್ನಲ್ಲಿ ಬೇಕಾದ್ದೆಲ್ಲವನ್ನು ಗಳಿಸಿಕೊಂಡ್ರು. ಅದೇ ಯುರೋಪ್ನಲ್ಲಿದ್ದಾಗ ಸ್ವಾಮಿ ವಿವೇಕಾನಂದರ ಮಾತನ್ನ ಕೇಳಲಿಕ್ಕೆ ಬರ್ತಿದ್ದವಳು ಮಾರ್ಗರೇಟ್ ನೋಬಲ್. ಅವಳು ಮೂಲತಃ ಕ್ರಿಶ್ಚಿಯನ್ ಮತದಲ್ಲಿ ತನಗೆ ಬೇಕಾಗಿರುವ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಅಂತ ಗೊತ್ತಾದಾಗ ಯಾರೋ ಹೇಳಿದ್ರು ಅಂತ ವಿವೇಕಾನಂದರ ಪದತಲದಲ್ಲಿ ಕೂತ್ಕೊಂಡು ವಿವೇಕಾನಂದರ ಪ್ರಶ್ನೆ ಕೇಳ್ತಿದ್ರು. ಎಲ್ಲಿವರೆಗೂ ಪ್ರಶ್ನೆ ಕೇಳ್ತಿದ್ರು ಅಂತಂದ್ರೆ ಅನೇಕ ಹೇಳ್ತಾರೆ ಆಕೆ ಬಟ್ ಅನ್ನೋ ಒಂದು ಪದ ಇಲ್ಲದೆ ಯಾವ ವಾಕ್ಯನೂ ಕಂಪ್ಲೀಟ್ ಆಗ್ತಿರ್ಲಿಲ್ಲ ಅಂತ. ಸ್ವಾಮೀಜಿ ಏನಾದ್ರು ಹೇಳಿದ್ರೆ ಸ್ವಾಮೀಜಿ ವಾಟ್ ಯು ಸೆಟ್ ಈಸ್ ರೈಟ್ ಬಟ್ ಅಂತ ಶುರು ಮಾಡೋದು. ಸ್ವಾಮೀಜಿ ಹೇಳೋಣ, ಈ ಬಟ್ ಯಾವಾಗ ಹೋಗುತ್ತಲ್ಲ ಅವತ್ತು ನಿಮಗೆ ಸಾಕ್ಷಾತ್ಕಾರ ಗ್ಯಾರಂಟಿ ಆಗುತ್ತೆ. ಅಷ್ಟು ಮಟ್ಟಿಗೆ ಪ್ರಶ್ನೆ ಕೇಳ್ತಿದ್ರು. ಆದ್ರೆ ಬೇಸರಿಸಿಕೊಳ್ಳದೆ ಸ್ವಾಮೀಜಿ ಉತ್ತರಿಸ್ತಿದ್ರು. ಯಾಕೆ ಅಂದ್ರೆ ಮೊದಲನೇ ದಿನ ಅವಳಿಗೆ ನೋಡಿದಾಗಲೇ ಗೊತ್ತಾಯ್ತು ಸ್ವಾಮೀಜಿಗೆ, ನನ್ನ ದೇಶದಲ್ಲಿ ಹೆಣ್ಣು ಮಕ್ಕಳ ನಡುವೆ ಕೆಲಸ ಮಾಡಬಲ್ಲ ಸಾಮರ್ಥ್ಯ ಇರೋಳು ಇವಳೇ, ಇವಳನ್ನ ಸರಿಯಾಗಿ ಟ್ರೈನ್ ಮಾಡಿದ್ರೆ ನನ್ನ ದೇಶದ ಹೆಣ್ಣು ಮಕ್ಕಳ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾರೆ ಇವಳು ಅಂತ ದೂರದೃಷ್ಟಿಗೆ ಇಟ್ಕೊಂಡು ಆ ಹೆಣ್ಮಗಳನ್ನು ತಯಾರು ಮಾಡಿದ್ರು ಸ್ವಾಮೀಜಿ. ಅವಳೊಂದಿನ ಕೇಳಿದ್ಲು, ಸ್ವಾಮೀಜಿ ನಾನು ನಿಮ್ ದೇಶಕ್ಕೆ ಬರಬೇಕು, ನಿಮ್ಮ ಕನಸನ್ನು ನನಸು ಮಾಡೋದಕ್ಕೆ ನಾನು ಶ್ರಮ ಹಾಕಬೇಕು, ನಾನು ಬರಲ್ಲ ನಿಮ್ ದೇಶಕ್ಕೆ ಅಂತ. ಸ್ವಾಮೀಜಿ ಏನ್ ಹೇಳಿದ್ರು ಗೊತ್ತಾ, ಎರಡು ಕಂಡೀಷನ್ ಪತ್ರದಲ್ಲಿ ಬರೆದಿರುವಂತ ಎರಡು ಕಂಡೀಷನ್ ನಿಮ್ ಮುಂದೆ ಇಡ್ತೀನಿ. ಸ್ವಾಮೀಜಿ ಹೇಳಿದ್ರು, ಮಗು ಮಾರ್ಗರೇಟ್ ಮಗೋಟ್ ಅಂತ ಕರಿತಿದ್ರು ಅವಳಿಗೆ, ಮಗು ಮಾಗೋಟ್ ನೀನ್ ಇಂಡಿಯಾಗೆ ಬರಬಹುದು, ಬಟ್ ದರ್ ಆರ್ ಟೂ ಕಂಡೀಷನ್ಸ್. ಮೊದಲನೇ ಕಂಡೀಷನ್ಸ್, ನೀನ್ ನನ್ನ ದೇಶಕ್ಕೆ ಬಂದು ಯಾವುದನ್ನು ಬಯೋಂಗಿಲ್ಲ, ಈ ದೇಶದಲ್ಲಿ ರಸ್ತೆ ಚೆನ್ನಾಗಿಲ್ಲ, ಈ ದೇಶದಲ್ಲಿ ಕೊಳಕಿದೆ, ಜನ ಬಟ್ಟೆ ಹಾಕಲ್ಲ, ಜನ ಕೆಡದಾಗ ಮಾತಾಡ್ತಾರೆ, ಜನ ನೋಡ್ಲಿಕ್ಕೆ ಹಂಗಿದ್ದಾರೆ, ನೋ ಬಯಸ್ಕೊಂಡು ಬಯಸ್ಕೊಂಡು ಸಾಕಾಗೋಗಿದೆ, ಬಾಯಿ ಬಿಟ್ಕೊಂಡು ಸೇವೆ ಮಾಡ್ತೀಯ ಅಂತಂದ್ರೆ ಬಾ, ಇಲ್ಲದೆ ಹೋದ್ರೆ ಬರಬೇಡ ಅಂತ ಸ್ವಾಮೀಜಿ. ಏನ್ ಕಂಡೀಷನ್ ಅದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಏನು ಗೊತ್ತಾ ಸ್ವಾಮೀಜಿ ಹಾಕಿದ್ದು, ಮಗು ಮಗೋಟ್ ನೀನು ಭಾರತಕ್ಕೆ ಬರಲೇಬೇಕು ಅನ್ನೋದಾದ್ರೆ ಕೊಡ್ಲಿಕ್ಕೆ ಅಂತ ಬರಬೇಡ, ಕಲಿಸ್ಲಿಕ್ಕೆ ಅಂತ ಬರಬೇಡ, ನನ್ನ ದೇಶದಿಂದ ಕಲಿಯೋಕ್ಕೆ ನಿನಗೆ ನಿಮಗೆಲ್ಲ ಸಾಕಷ್ಟಿದೆ, ಕಲಿಯೋಕ್ಕೆ ಬರ್ತೀಯ ಅಂದ್ರೆ ನನ್ನ ದೇಶಕ್ಕೆ ಬಾ, ಕಲಿಸ್ಲಿಕ್ಕಾದ್ರೆ ನೀನು ಬರೋದು ಬೇಕಾಗಿಲ್ಲ ಅಂತಂದ್ರು ಸ್ವಾಮೀಜಿ. ಏನ್ ಚಂದರಿ ಅದು, ಯಾವೊಬ್ರು ವಿದೇಶದಿಂದ ಬರ್ತಾರೆ ಅಂದ ತಕ್ಷಣ ಸಾಷ್ಟಾಂಗ ಪ್ರಣಾಮ ಮಾಡೋ ಹೊತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಸೋದರಿಗೆ ಇಷ್ಟು ಅದ್ಭುತವಾದ ಕಲ್ಪನೆ ಕಟ್ಟಿಕೊಟ್ರು. ಆಕೆ ಭಾರತಕ್ಕೆ ಬಂದೆ ಬಂದು ಬಂದಂತರ ಸ್ವಾಮಿ ವಿವೇಕಾನಂದರು ಆಕೆಯನ್ನ ಇಂಡಿಯನೈಸ್ ಮಾಡಬೇಕು ಅಂತ, ಐ ಯೂಸ್ ದಿಸ್ ವರ್ಡ್ ಇಂಡಿಯನೈಸ್ ಮಾಡಬೇಕು ಅಂತ. ಐ ಡೋಂಟ್ ನೋ ನಮ್ಮಲ್ಲಿ ಎಷ್ಟು ಜನ ನಾವು ಇಂಡಿಯನೈಸ್ ಆಗಿದ್ದೀವೋ ಗೊತ್ತಿಲ್ಲ, ಆದ್ರೆ ಈ ಅಕ್ಕ ನಿವೇದಿತ ಭಾರತಕ್ಕೆ ಬಂದಲ್ಲಿ ಇಂಡಿಯನೈಸ್ ಆದ. ಸರಸಂಘ ಚಾಲಕರು ಬಹಳ ಹಿಂದೆ ಒಂದು ಮಾತು ಹೇಳಿದ್ರು ನನಗೆ, ಸ್ವಾಮೀಜಿಯ ಮತ್ತು ಅಕ್ಕನ ಲೈಫ್ ಅನ್ನು ಓದಬೇಕಾದ್ರೆ ಅರ್ಥ ಆಗ್ತಿತ್ತು. ಅವ್ರು ಹೇಳಿದ್ರು, ಈ ದೇಶದ ಮಸೀದಿಗಳನ್ನ ಇಂಡಿಯನೈಸ್ ಮಾಡಿ, ಈ ದೇಶದ ವಿ ಡೋಂಟ್ ಬಾದರ್ ವಿತ್ ಚರ್ಚಸ್, ನಮಗೆ ಚರ್ಚ್ಗಳು ಸಾವಿರ ಇದ್ರೂ ಪ್ರಾಬ್ಲಮ್ ಇಲ್ಲ, ನಮಗೆ ಮಸೀದಿಗಳು ಸಾವಿರ ಇದ್ರೂ ಪ್ರಾಬ್ಲಮ್ ಇಲ್ಲ, ಇಂಡಿಯನೈಸ್ ಮಾಡ್ರಲ್ಲ ಅದನ್ನ, ಇಲ್ಲಿನ ಕಲ್ಚರ್ಗೆ ಪೂರಕ ಮಾಡ್ರಲ್ಲ, ಇಲ್ಲಿನ ಥಾಟ್ಸ್ಗೆ ಪೂರಕವಾಗಿ ಮಾಡಿದ್ರೆ ವಿ ಹ್ಯಾವ್ ನೋ ಪ್ರಾಬ್ಲಮ್. ನಾವು ಎಲ್ಲ ದೇವಸ್ಥಾನಗಳನ್ನ ಎಲ್ಲ ಬಗೆಯ ಆರಾಧನಾ ಪದ್ಧತಿಯನ್ನ ಜೊತೆಯಲ್ಲಿಟ್ಟುಕೊಂಡು ಬೆಳೆದಿರುವಂತಹ ಶ್ರೇಷ್ಠ ಧರ್ಮ ಇದು, ನಮ್ಗೆ ಒಂದು ಸಾವಿರ ಮಸೀದಿಯಿಂದ ಪ್ರಾಬ್ಲಮ್ ಆಗಲ್ಲ, ಆದ್ರೆ ಇಂಡಿಯನೈಸ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ ಅಂತ ಸರಸಂಚಾಲಕರು ಬಹಳ ಹಿಂದೆ ಹೇಳಿದಂತ ಮಾತು ಅವತ್ತು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಗೊತ್ತಾಗುತ್ತೆ, ವಿವೇಕಾನಂದರು ಮಾರ್ಗರೇಟ್ ಅಂತ ಕರ್ಕೊಂಬಂದು ಹೇಳಿದ್ರಂತೆ, ಈ ದೇಶದ ಜನ ತಮ್ಮ ಜಾತಿಯವರು ಅಲ್ಲದೆ ಇರೋರನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ, ಇನ್ನು ದೇಶದವಳೇ ಅಲ್ಲದ ನಿನ್ನ ಸೇವೆಗೆ ಅಂತ ಮನೆಗೆ ಸೇರಿಸ್ಕೊತಾರ. ನೀನ್ ಮನೆಗೆ ಸೇರ್ಬೇಕು ಅಂತಂದ್ರೆ ಈ ದೇಶದವಳು ಆಗ್ಬೇಕು ಆಗ್ತೀಯ ಅಂತ. ಏನ್ ಮಾಡ್ಬೇಕು ಸ್ವಾಮೀಜಿ ಅಂತವಳು, ಒಬ್ಬ ಕ್ರಿಶ್ಚಿಯನ್ ಹುಡುಗಿ ಸ್ವಾಮೀಜಿಯೊಳಗೆ ಒಂದು ಕೋಣೆ ಕೊಡಿಸಿ, ಈ ಕೋಣೆಗೆ ನೀನ್ ಹೋಗ್ಬೇಕು, ಬೆಳಗ್ಗೆ 4 ಗಂಟೆಗೆ ಏಳ್ಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಮಡಿ ಉಟ್ಕೊಂಡು ಜಪ ಮಾಡಬೇಕು, ಜಪ ಮಾಡಿದ ನಂತರ ನಿನಗೋಸ್ಕರ ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು, ನೀನು ತಿನ್ಬೇಕು, ಇಂಥದ್ದಷ್ಟು ಸಾಹಿತ್ಯಗಳನ್ನು ನೀನು ಓದಬೇಕು ಅಂತ ಭಾರತೀಯ ಧಾರ್ಮಿಕ ಸಾಹಿತ್ಯಗಳನ್ನು ಅವಳು ಕೈಯಲ್ಲಿ ಕೊಟ್ಟರು. ಇದನ್ನು ಓದಬೇಕು, ಮಧ್ಯಾಹ್ನ ಊಟ ಆಗುತ್ತೆ, ಸ್ವಲ್ಪ ವಿಶ್ರಾಂತಿ ತಗೋ, ಮತ್ತೆ ಸಂಜೆ ಭಜನೆ ಧ್ಯಾನ ಜಪ ತಪ ಮಾಡ್ಕೋ, ರಾತ್ರಿ ಊಟ ಮಾಡ್ಬಲ್ಕೋ, ಮತ್ತೆ ಬೆಳಗ್ಗೆ ಶುರು, ಈ ಥರ ನಾನು ಹೇಳೋವರೆಗೂ ಮಾಡಬೇಕು ಅಂತ. ಅಂದರೆ ಅಕ್ಕ ಕೋಣೆಗೆ ಹೋದ್ಲಲ್ಲ,
ಅವಳು ತುಡಿತ ಎಂಥದ್ದು ದೇವರೇ ಅಲ್ಲ. ಅಕ್ಕನ ಜಾಗದಲ್ಲಿ ನಾನಿದ್ದಿದ್ರೆ ಸ್ವಾಮೀಜಿಗೆ ಬೈದು ಓಡ್ ಬಂದ್ಬಿಡ್ತಿದ್ದೆ, ಈ ಮನುಷ್ಯನಿಗೆ ತಲೆಗೆಟ್ಟಿದೆ, ನಾನೇ ಸೇವೆ ಮಾಡಬೇಕು ಅಂದ್ರೆ ಕೋಣೆ ಒಳಗೆ ಕೂತ್ಕೋಬೇಕು ಅಂತ. ಅಕ್ಕ ತಿಂಗಳುಗಟ್ಟಲೆ ಕೋಣೆಯಿಂದ ಆಚೆ ಕಾಣಿಸ್ಕೊಳ್ಳೇ ಇಲ್ಲ. ಗುರುದೇವ ರವೀಂದ್ರನಾಥ್ ಠಾಗೂರ್ ಏನ್ ಬರೀತಾರೆ ಗೊತ್ತಾ? ಬಹುಶಃ ರವೀಂದ್ರನಾಥ್ ಠಾಗೂರ್ ಈ ಮಾತು ಇಲ್ಲದೆ ಹೋಗಿದ್ರೆ ನನ್ನ ಅಕ್ಕನ ಆ ತಪಸ್ಸು ಅರ್ಥ ಆಗ್ತಿರಲಿಲ್ಲ. ಗುರುದೇವ ರವೀಂದ್ರರು ಹೇಳ್ತಾರೆ, ಸತಿ ಶಿವನನ್ನ ಒಲಿಸಿಕೊಳ್ಳಿಕ್ಕೆ ಯಾವ ತರದ ತಪಸ್ಸನ್ನ ನಡೆಸಿದ್ಲೋ, ಭಾರತವನ್ನ ಒಲಿಸಿಕೊಳ್ಳಿಕ್ಕೆ ಅಕ್ಕ ಅದೇ ತರದ ತಪಸ್ಸು ಮಾಡಿದ್ಲು ಆ ಟೈಮಲ್ಲಿ. ಅದು ತಪಸ್ಸಿಗೆ ಒಲಿಸಿದ್ರು ಗುರುದೇವ ರವೀಂದ್ರರು. ಆಮೇಲೆ ಏನಾಯ್ತು, ಒಂದಿನ ಯಾವುದೋ ಪಕ್ಕದ ಮನೆಯಲ್ಲಿ ಜೋರಾಗಿ ಸದ್ದು ಬಂತು. ರಾತ್ರಿ ಊಟ ಮಾಡ್ತಿದ್ದ ಅಕ್ಕ ಏನೋ ಸದ್ದಾಯ್ತಲ್ಲ ಅಂತ ಅನ್ನವನ್ನ ಅಲ್ಲೇ ಬಿಟ್ಟು ಇನ್ನಿರ್ಲಿಕ್ಕಾಗಲ್ಲ ಅಂತ ಆ ಮನೆಗೆ ಓಡಿದ್ರೆ ಆ ಮನೆಯ ಪುಟ್ಟ ಮಗು ತೀರ್ಕೊಂಡಿತ್ತು. ತಾಯಿ ಕಿಟಾರ್ ಅಂತ ಕಿರ್ಚಿದ್ರು. ಈಕೆ ಹೋದ್ಲು, ಆ ಮಗುನ ತನ್ನ ತೊಡೆ ಮೇಲೆ ಇಟ್ಕೊಂಡ್ಲು. ಆ ಮಗುವನ್ನು ನೋಡ್ತಾ ಸಮಾಧಾನ ಮಾಡಬೇಕಲ್ಲ, ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು ಪುಟ್ಟ ಮಗು ತೀರ್ಕೊಂಡ್ರೆ, ನಾನು ನೀವು ಸಮಾಧಾನ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಅಕ್ಕ ಆ ತಾಯಿನ ಗಟ್ಟಿಯಾಗಿ ತಬ್ಕೊಂಡು ಹೇಳಿದ್ರು, ಯಾಕಮ್ಮ ಅಳ್ತೀಯ, ನಿನ್ನ ಮಗು ನಿನ್ನ ಮಡಿಲನ್ನು ಬಿಟ್ಟು ಜಗನ್ಮಾತೆಯ ಮಡಿಲಿಗೆ ಆಡ್ಲಿಕ್ಕೆ ಅಂತ ಹೋಗಿದೆ, ನೀನ್ ತುಂಬಾ ನೋವು ಮಾಡ್ಕೊಳ್ಬೇಡ, ಜಗನ್ಮಾತೆ ಚೆನ್ನಾಗಿ ನೋಡ್ಕೊಳ್ತಾಳೆ ನಿಮ್ ಮಗುನ ಅಂದ ತಕ್ಷಣ ಆ ತಾಯಿಗೆ ಸಮಾಧಾನ ಆಗ್ಬಿಡುತ್ತಂತೆ. ವಾ, ಎಂಥ ಒಳ್ಳೆ ಮಾತು ತಾಯಿ, ನನ್ನ ಮಗು ಜಗನ್ಮಾತೆಯ ಹತ್ರ ಹೋಗಿದೆ ಅಂತ ಅಕ್ಕನನ್ನ ಗಟ್ಟಿಯಾಗಿ ತಬ್ಬಿಕೊಂಡ್ಲು ಅಂತ. ನನಗೆ ಅಲ್ಲಿ ಅನ್ನಿಸ್ತು ವಿವೇಕಾನಂದರ ಪ್ರಯತ್ನ ಸಾರ್ಥಕವಾಗುತ್ತೆ. ಪೂರ್ವ ಮತ್ತು ಪಶ್ಚಿಮ ಅಲ್ಲಿ ಮಿಂಗಲ್ ಆಯ್ತು. ಯಾವುದೋ ಒಂದು ಬೆಸ್ತರ ಮನೆಯಲ್ಲಿ ಅಕ್ಕನನ್ನ ಇಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು ಅಂತಂದ್ರೆ ಇನ್ನು ಅಕ್ಕನ ಸ್ವೀಕಾರಕ್ಕೆ ತೊಂದರೆ ಇಲ್ಲ ಅಂತ ಸ್ವಾಮೀಜಿ ಗೊತ್ತಾದಾಗ ಸ್ವಾಮಿ ವಿವೇಕಾನಂದರು ಅಕ್ಕನಿಗೆ ದೀಕ್ಷೆ ಕೊಟ್ಟು ಅಕ್ಕನಿಗೆ ನಾಮಕರಣ ಮಾಡಿದ್ರು, ನಿವೇದಿತ ಅಂತ ವಿವೇಕಾನಂದ ನಾಮಕರಣ ಮಾಡಿದ್ರು. ನಿವೇದಿತ ಅನ್ನೋದ್ರ ಅರ್ಥ ಏನು ಅಂತ ಸ್ವಾಮೀಜಿ ಹೇಳ್ತಾರೆ, ಭಾರತ ಮಾತೆಗೆ ನೀನು ನಿವೇದನೆಯಾಗಿರುವ ಪುಷ್ಪವಾಗಬೇಕು ಎನ್ನುವ ಕಾರಣಕ್ಕೆ ನಿನಗೆ ನಿವೇದಿತ ಅನ್ನುವ ಹೆಸರನ್ನು ಇಡ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ನಿವೇದಿತ ಅಂತ ಹೆಸರಿಟ್ರು. ಅಕ್ಕ ಅಕ್ಷರಶಃ ಸಮರ್ಪಣೆ. ಜೋಡುಪಾಲಕ್ಕೆ ಪ್ರವಾಹ ಬಂದಾಗ, ಮಡಿಕೇರಿಗೆ ಪ್ರವಾಹ ಬಂದಾಗ ನಾವೆಲ್ಲ ಕೆಲಸ ಮಾಡಿದ್ದಲ್ಲ, ಅಫ್ಕೋರ್ಸ್ ನಮ್ಮ ಕರ್ತವ್ಯ ಅದು. ಆದ್ರೆ ಅಕ್ಕ ಕ್ಷಾಮ ಬಂದಾಗ, ಪ್ರವಾಹ ಬಂದಾಗ ಬಂಗಾಳದಲ್ಲಿ ಯಾವ ತರದ ಕೆಲಸ ಮಾಡಿದ್ಲು ಅಂದ್ರೆ, ಪ್ಲೇಗ್ ಬಂದಾಗ ಅಕ್ಕ ಮಾಡಿದ ಕೆಲಸವನ್ನ ಬ್ರಿಟಿಷ್ ಡಾಕ್ಟರ್ಗಳು ಬಂದು ಹೇಳ್ತಾರೆ, ನಾವು ಒಂದು ಇಡೀ ಜಿಲ್ಲೆಗೆ ನಾವೆಲ್ಲ ಅಧಿಕಾರಿಗಳು ಎಲ್ಲ ವೈದ್ಯರು ಕೆಲಸ ಮಾಡ್ತಿದ್ದೀವಿ, ಬಂಗಾಳದ ಹೂಗ್ಲಿ ಜಿಲ್ಲೆಯಲ್ಲಿ ಒಬ್ಬಳೇ ಒಬ್ಳು ಕೆಲಸ ಮಾಡ್ತಿರೋದು ಅಕ್ಕ, ಒನ್ ಮ್ಯಾನ್ ಆರ್ಮಿ ಆಗಿ ಕೆಲಸ ಮಾಡ್ತಿದ್ದಾಳೆ, ಮತ್ತೆ ನಮಗಿಂತ ಹೆಚ್ಚು ಚೆನ್ನಾಗಿ ಅಕ್ಕ ಕೆಲಸ ಮಾಡ್ತಿದ್ದಾಳೆ ಅಂತ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ತಗೊಂಡ್ರಲ್ಲ, ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಹೇಳೋಕ್ಕಿಂತ ನೂರಾರು ವರ್ಷಗಳ ಮುಂಚೆ ಅಕ್ಕ ಬಂಗಾಳದಲ್ಲಿ ಕ್ಲೀನ್ ಆಗಿಟ್ರೆ ಪ್ಲೇಗ್ ರೋಗ ಬರಲ್ಲ ಅಂತ ಜನರು ಹೇಳಿದ್ರು. ಕ್ಲೀನ್ ಮಾಡ್ಲಿಕ್ಕೆ ಯಾರು ಬರಲಿಲ್ಲ ಅಂತಂದಾಗ, ಹೋಗ್ಲಿ ಬಿಡ್ರಪ್ಪ ನಾನೇ ಕ್ಲೀನ್ ಮಾಡ್ತೀನಿ ನಿಮ್ಮ ಏರಿಯಾನ ಅಂತ ಹೇಳಿ ತಾನೇ ಪೊರಕೆ ತಗೊಂಡು ಕ್ಲೀನ್ ಮಾಡ್ಲಿಕ್ಕೆ ನಿಂತಿದ್ಲು. ಒಂದ್ ಎರಡ್ ಮೂರು ದಿನ ಜನ ನೋಡಿದ್ರು, ನಿಧಾನ ಒಬ್ಬೊಬ್ಬರೇ ಬಂದು ಅಕ್ಕನ ಜೊತೆ ಕೈ ಜೋಡಿಸಿ ಇಡೀ ಏರಿಯಾ ಕ್ಲೀನ್ ಮಾಡ್ಲಿಕ್ಕೆ ಅಕ್ಕನ ಜೊತೆ ನಿಂತಿದ್ರು. ಅಕ್ಕನ ಒಂದೊಂದು ಕಥನಗಳು ನೀವು ಓದ್ಬೇಕು, ಇದು ಯಾವುದು ಅಕ್ಕನ ಬಗ್ಗೆ ಬೇರೆಯವರು ಹೇಳಿರೋದಲ್ಲ, ಅಕ್ಕ ತಾನು ಬರ್ಕೊಂಡಿರುವಂತ ಕಥನಗಳಲ್ಲಿ ಹೇಳ್ತಾಳೆ. ಭಾರತದಿಂದ ನಮ್ಮ ಸ್ವಾಮೀಜಿ ಯಾವಾಗ್ಲೂ ಹೇಳುವುದು ಕಲಿಯೋದು ಸಾಕಷ್ಟಿದೆ ಅಂತ, ನನಗೆ ಈಗ ಅರ್ಥ ಆಗ್ತಿದೆ ಭಾರತದಿಂದ ಕಲಿಯೋದು ಎಷ್ಟೊಂದಿದೆ ಅಂತ. ಈ ದೇಶದ ಹಿಂದೂ ತರುಣರನ್ನ ಸೇರಿಸಿಕೊಂಡು ಅಕ್ಕ ಹೇಳ್ತಿದ್ಲು, ಹಿಂದೂ ತರುಣರಿಗೆ ಅಕ್ಕ ಹೇಳಿದ ಪಾಠ ಏನ್ ಗೊತ್ತೇನು, ನೀವು ಜಗತ್ತಿನಲ್ಲಿ ಯಾರಿಂದಲೂ ಸಾರಿ ಕೇಳಬೇಕಾಗಿಲ್ಲ, ಕ್ಷಮೆ ಕೇಳಬೇಕಾಗಿಲ್ಲ. ಯಾಕೆ ಅಂದ್ರೆ ಕ್ಷಮೆ ಕೇಳಬೇಕಾದ ಒಂದು ಸಣ್ಣ ತಪ್ಪನ್ನು ಕೂಡ ಹಿಂದೂ ಜನಾಂಗದ ಯಾವೊಬ್ಬ ವ್ಯಕ್ತಿಯೂ ಮಾಡಲೇ ಇಲ್ಲ ಅಂತ ಅಕ್ಕ ಹೇಳ್ತಾಳ ನಮ್ ಬಗ್ಗೆ. ಅಕ್ಕನ ಪ್ರಭಾವ ಹೆಂಗಿತ್ತು ಗೊತ್ತೇನು, ಕಾರ್ ಮೋಡ ಬಂದ್ರೆ ನಮಗೇನು ಅನ್ನಿಸ್ಬಹುದು ಅಂತಂದ್ರೆ ಮೋಡ ಜಾಸ್ತಿ ಆಯ್ತು ಇನ್ ಸ್ವಲ್ಪ ಹೊತ್ತಿಗೆ ಮಳೆ ಬರಬಹುದು ಅಂತ ಅನ್ನಿಸ್ಬಹುದೇನು. ಅಕ್ಕ ಕಾರ್ ಮೋಡವನ್ನ ಕಂಡ್ರೆ ಸಾಕ್ಷಾತ್ ಕಾಳಿಯ ದರ್ಶನ ಆಗ್ತಿದೆ ಅಂತ ಭಾವಾವಿಷ್ಟಳಾಗಿ ಕಣ್ಣೀರು ಸುರಿಸ್ತಿದ್ರಂತೆ. ಯಾವ ದೇಶದಲ್ಲಿ ತನ್ನದಲ್ಲದ ಜಾತಿಯನ್ನು ನನ್ನ ಮನೆಗೆ ಸೇರಿಸಲ್ವೋ, ಬಿಲೀವ್ ಮೀ ದಿಸ್ ಹ್ಯಾಪನ್. ಅಕ್ಕ ಕಲ್ಕತ್ತಾದಲ್ಲಿ ಏನಾದ್ರೂ ಹೋದ್ರೆ ಯಾರಾದ್ರೂ ಮನೆಯವರು ಆಚೆ ಬಂದು ಅಕ್ಕ ದಯಮಾಡಿ ನನ್ನ ಮನೆಗೆ ಬರಬೇಕು ಅಂತ ಅಕ್ಕನನ್ನ ದೇವರ ಕೋಣೆ ಎದುರಿಗೆ ನಿಲ್ಲಿಸಿ ಮನೆಯವರೆಲ್ಲ ಕರ್ಕೊಂಡು ಬಂದು ಅಕ್ಕನಿಗೆ ನಮಸ್ಕಾರ ಮಾಡಿಸ್ತಿದ್ರಂತೆ, ಇವಳು ಸಾಕ್ಷಾತ್ ದೇವತೆ ನಮಸ್ಕಾರ ಮಾಡಬೇಕು ಇವಳಿಗೆ ಅಂತ ಅಂತವಳು ಅಕ್ಕ. ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು, ಇಷ್ಟು ಈ ದೇಶ ಒಪ್ಪಿಕೊಂಡಂತ ಮಿತ್ರರೇ ಗೊತ್ತಿರ್ಲಿ, ಅಕ್ಕ ಬರೀ ಬಂಗಾಳಕ್ಕೆ ಮಾತ್ರ ಇರ್ಲಿಲ್ಲ, ಇಡೀ ದೇಶ ಸುತ್ತಾಡಿದ್ಲು. ಎಷ್ಟು ಸುತ್ತಾಡಿದ್ಲು ಅಂದ್ರೆ ಈ ದೇಶವನ್ನ ಜಾಗೃತಗೊಳಿಸಿ ತರುಣರನ್ನ ಎತ್ತಿ ಕಟ್ಟಿ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಬೇಕು ಅಂತ ಅಕ್ಕ ಸಾಕಷ್ಟು ಪ್ರಯತ್ನ ಮಾಡಿದ್ಲು. ಆದ್ರೆ ಅಕ್ಕನ ಹೆಸರು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಬರು, ನಮ್ಮೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲೂ ನಮ್ಮೆಲ್ಲ ಸರ್ಕಾರಿ ಕಚೇರಿಗಳಲ್ಲೂ ನಮ್ಗೆಲ್ಲರಿಗೂ ಸೆಕ್ಯುಲರ್ ಅಂತ ಹೇಳ್ಕೊಳ್ಳಿಕ್ಕೆ ಇರುವಂತ ಒಂದೇ ಒಂದು ಫೋಟೋ ಮದರ್ ತೆರೆಸಲು ಅಕ್ಕ ಇಲ್ವೇ ಇಲ್ಲ. ಹಾಗಂತ ಅಕ್ಕನ್ನು ಮತ್ತು ಮದರ್ ತೆರೆಸಾನು ಕಂಪೇರ್ ಮಾಡಬೇಡಿ. ಅಕ್ಕನ ಜೀವನ ಎಂಥದ್ದಿತ್ತು ಗೊತ್ತೇನು, ಈ ದೇಶವನ್ನ ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಮಟ್ಟಕ್ಕೆ ನಿಲ್ಲಿಸಿದವಳು ಅಕ್ಕ. ಯಾವಾದರೂ ತರುಣ ಬಂದು ಅಕ್ಕ ನಾನು ಭಾರತದ ಸೇವೆ ಮಾಡಬೇಕು ಅಂದ್ರೆ ಅಕ್ಕ ಹೇಳ್ತಿಲ್ಲ ಅಂತ ಥೂ, ಅದೇನ್ ಕೆಟ್ಟದಾಗಿ ಹೇಳ್ತೀಯ ಭಾರತ.
ಅಕ್ಕ ಭಾರತವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದವಳು. ಆದರೆ ಮದರ್ ತೆರೇಸಾ ಜಗತ್ತಿನ ಮುಂದೆ ಎಲ್ಲ ಭಾರತೀಯರು ಅಯೋಗ್ಯರು, ಕಲ್ಕತ್ತಾ ಜನ ತಮ್ಮ ಮಕ್ಕಳನ್ನ ತೆಗೆದು ಚರಂಡಿಗೆ ಎಸಿತಾರೆ, ಅಂತ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ದುಡ್ಡು ಕೊಡಿ ಅಂತ ಕೇಳಿದ್ರೆ, ಅಕ್ಕ ಅಮೆರಿಕಕ್ಕೆ ಯುರೋಪಿಗೆ ಹೋಗಿ ಭಾರತವನ್ನ ನಾಶ ಮಾಡಿರುವಂತಹ ಪಾಪ ನಮ್ಮ ಮೇಲಿದೆ, ಈ ಪಾಪವನ್ನ ತೊಳ್ಕೊಳ್ಳಿಕ್ಕೆ ಭಾರತವನ್ನ ಉದ್ಧಾರ ಮಾಡುವ ಹೊಣೆಗಾರಿಕೆ ನಮ್ಮದ್ದು, ಕೊಡಿ ಭಾರತಕ್ಕೆ ಏನಾದರೂ ಸಹಕಾರ ಮಾಡೋಣ. ಏನ್ ಡಿಫ್ರೆನ್ಸ್ ಎರಡರಲ್ಲೂ? ಆದರೆ ಯಾವತ್ತೂ ಅಕ್ಕನನ್ನ ಈ ದೇಶ ಮುಂದಕ್ಕೆ ತರಲೇ ಇಲ್ಲ, ಅಕ್ಕನ ಕುರಿತಂತೆ ಚರ್ಚೆಗೆ ತರುವಂತ ವ್ಯವಸ್ಥೆ ಮಾಡಲಿಲ್ಲ. ದೇಶದ ಯಾರೋ ತರಬೇಕು ಅಂತ ಇಲ್ಲದೆ ಹೋದ್ರೆ ಏನಾಯ್ತು? ನಾನು ಮತ್ತು ನೀವು ತಗೊಂಡು ಬರೋಣ ಅನ್ನೋ ದೃಷ್ಟಿಯಿಂದಲೇ ನಾವು ಈ ರಥಯಾತ್ರೆಯಲ್ಲಿ ಅಕ್ಕನೇ ರಥವನ್ನು ತಗೊಂಡು ಬರಬೇಕು. ಈ ರಥವನ್ನ ಯಾರು ತಗೊಂಡು ಬಂದಿದ್ದು ಅಂತ ಕೇಳಿದ್ರೆ ಚಕ್ರವರ್ತಿ ಸೂಲಿ ಮೇಲೆ ದೇವರಾಣೆಗೂ ಅಲ್ಲ, ಅದರ ಡ್ರೈವರ್ಗಳು, ಅದರ ಸಾರಥಿಗಳು, ಇವ್ರು ಯಾರು ರಥವನ್ನು ತೆಗೆದುಕೊಂಡು ಬಂದಿದ್ದಲ್ಲ. ಈ ರಥದಲ್ಲಿ ಇರುವ ನಾಲ್ಕು ಕುದುರೆಗಳ ಲಗಾಮನ್ನ ಕೈಯಲ್ಲಿ ಇಡೋದು ಅಕ್ಕನೇ. ಅಕ್ಕ ಕೈಯಲ್ಲಿ ಹಿಡ್ಕೊಂಡು ಸ್ವಾಮಿ ವಿವೇಕಾನಂದರನ್ನ ಪುತ್ತೂರಿಗೆ ಕರ್ಕೊಂಡು ಬಂದು, ನಿಮ್ಮ ಆದರ್ಶವಾಗಬಲ್ಲಂತ ಮಹಾಪುರುಷನನ್ನ ಕರ್ಕೊಂಡು ಬಂದಿದ್ದೀನಿ ನೋಡ್ರಪ್ಪ ಅಂತ ಅಕ್ಕ ಕರ್ಕೊಂಡು ಬಂದಿರೋದು. ಆ ರಥ ರೂಪುಗೊಂಡಿರೋದೇ ಹಾಗೆ. ಹೀಗಾಗಿ ಆ ರಥವನ್ನು ಕಂಡ್ರೆ ಬಹಳ ಪ್ರೀತಿ ಅನ್ಗೆ, ಯಾಕಂದ್ರೆ ಅಕ್ಕ ಇದ್ದಾಳಲ್ಲಿ ಅಂತ. ಮಿತ್ರರೇ, ಅವಳದ್ದು ಮತ್ತು ವಿವೇಕಾನಂದರ ರಿಲೇಷನ್ ಇದೆಯಲ್ಲ, ಏನ್ ಅದ್ಭುತ ಗೊತ್ತೇ. ನಾನು ಎರಡು ಘಟ್ಟ ನಿಮ್ಮ ಹತ್ರ ಹಂಚ್ಕೊಳ್ತೀನಿ, ಮೇ ಬಿ ಅಲ್ಲಿಗೆ ಐ ಶುಡ್ ಎಂಡ್ ಅಬೌಟ್ ದೆಮ್. ನಿವೇದಿತ ಒಂದಿನ ವಿವೇಕಾನಂದರು ನೋಡ್ಲಿಕ್ಕೆ ಬಂದರು, ಪ್ರಾಬಬಲಿ 1902, ಅದು ಜನವರಿ 2nd ಇರುವುದು. ನಿವೇದಿತಾಗೆ ಸ್ವಾಮಿ ವಿವೇಕಾನಂದರು ತಾವೇ ಅಡುಗೆ ಮಾಡಿದ್ರು, ಅಡುಗೆ ಮಾಡಿ ತಾವೇ ಬಡಿಸಿದ್ರು. ಅವಳಿಗೆ ಊಟ ಆದ ನಂತರ ಅವಳು ಕೈಗೆ ನೀರು ಹಾಕಿ ತಾವೇ ಟವೆಲ್ ತಂದು ಕೈ ಒರೆಸಿದ್ರು. ಏನ್ ಭಾಗ್ಯ ಅಂತೀರಿ ಅವಳು. ಅಕ್ಕ ಅದಾದ್ಮೇಲೆ ಸ್ವಾಮೀಜಿ ಕೇಳ್ತಾಳೆ, ಕೇಳಬೇಕು ಅಂತ ಅನ್ಕೊಳ್ತಾಳೆ, ನಾನ್ ನಿಮ್ ಸೇವೆ ಮಾಡಬೇಕು ಕೇಳ್ತಾಳೆ. ಇನ್ಫ್ಯಾಕ್ಟ್ ನಾನ್ ನಿಮ್ ಸೇವೆ ಮಾಡಬೇಕು, ನೀನ್ ನನ್ನ ಸೇವೆ ಮಾಡ್ತಿದ್ದೀರಲ್ಲ ಸ್ವಾಮೀಜಿ, ಯಾಕೆ ಗೊತ್ತಾ ಅವ್ರು ಸೇವೆ ಮಾಡಿದ್ರು? ಯಾವ ದೇಶದ ಜನರನ್ನ ಸ್ವಾಮಿ ವಿವೇಕಾನಂದರು ಅಖಂಡವಾಗಿ ಪ್ರೀತಿಸ್ತಾ ಇದ್ರೋ, ಅಕ್ಕ ಆ ದೇಶದ ಜನರ ಪದತಲದಲ್ಲಿ ಕುಳಿತು ಸೇವೆ ಮಾಡ್ಲಿಕ್ಕಿದ್ಲಲ್ಲ, ಅದಕ್ಕೆ ಅವಳು ಕಂಡ್ರೆ ಬಹಳ ಪ್ರೀತಿ ಅವಳಿಗೆ. ಕೈ ಒರೆಸಿದ್ರೆ ಅವಳು ಕೇಳ್ತಾಳೆ, ನಿಮ್ ಸೇವೆ ನಾನ್ ಮಾಡ್ಬೇಕಿತ್ತು, ನೀವು ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ, ಯಾಕಮ್ಮ ಯೇಸು ಕ್ರಿಸ್ತ ತನ್ನ ಶಿಷ್ಯರ ಸೇವೆ ಮಾಡ್ಲಿಲ್ವಾ? ಹಂಗಂದಾಗ ಅಕ್ಕ ಬರ್ಕೊಳ್ತಾಳೆ, ನನ್ನ ಬಾಯಿ ತುದಿಗೆ ಬಂತು ಯೇಸು ಕ್ರಿಸ್ತ ಜೀವನದ ಕೊನೆಯಲ್ಲಿ ಮಾಡಿದ್ದು, ನೀವು ಯಾಕೆ ಈಗ ಮಾಡ್ತಿದ್ದೀರಾ ಅಂತ ಕೇಳಬೇಕು ಅಂತ. ಅಂದ್ರೆ ಸ್ವಾಮೀಜಿ ಅದನ್ನು ಮಾಡಿ ಅವಳಿಗೆ ಕಳಿಸ್ಕೊಟ್ರು. ಎರಡೇ ದಿನಕ್ಕೆ ಸುದ್ದಿ ಬಂತು, ಸ್ವಾಮೀಜಿಯ ದೇಹತ್ಯಾಗ ಆಗಿದೆ ಅಂತ. ಅಕ್ಕನ ದುಃಖ ಹೇಳುತ್ತಿರದ್ದು ಮಿತ್ರರೇ, ಅಕ್ಕ ಸ್ವಾಮೀಜಿ ತೀರ್ಕೊಂಡು ಅಂತ ಕಣ್ಣೀರು ಸುರಿಸಿ 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 ಸ್ವಾಮೀಜಿಯವರ ಅಂತ್ಯ ಸಂಸ್ಕಾರದ ಜಾಗಕ್ಕೂ ಬಂದು, ಅಲ್ಲಿ ಬಂದಾಗ ಸ್ವಾಮೀಜಿ ಜೊತೆಲಿದ್ದ ಒಬ್ಬ ಸೋದರ ಸನ್ಯಾಸಿ ಹೇಳಿದ್ರು, ಕೇಳ್ತಾರೆ ಬಟ್ಟೆ ಇದೆಯಲ್ಲ ಸ್ವಾಮೀಜಿ ಪಕ್ಕದಲ್ಲಿ ಯಾವುದದು ಅಂತ, ಚಿಕ್ಕದೊಂದು ಕೇಸರಿ ಬಟ್ಟೆ. ಅವ್ರು ಹೇಳಿದ್ರು, ಸ್ವಾಮೀಜಿಯ ಕೊನೆಯ ಕಾಲಕ್ಕೂ ಸ್ವಾಮೀಜಿ ಜೊತೆಗಿದ್ದಂತ ಬಟ್ಟೆ ಅದು, ಅದನ್ನಲ್ಲೇ ಇಟ್ಟಿದ್ದೀವಿ ಅಂತ. ನನಗೆ ಕೊಡ್ತೀರಾ ಅಂತ ಕೇಳಬೇಕು ಅಂತ ಅನ್ನಿಸ್ತಾ ಅವಳಿಗೆ. ಆದ್ರೆ ಈ ಸನ್ಯಾಸಿಗಳು ಇನ್ ತಪ್ಪು ತಿಳ್ಕೊಂಡ್ರೆ ಕಷ್ಟ, ಅಪ್ಪ ಯಾಕೆ ಹಿಂಗ್ ಬಟ್ಟೆ ಕೇಳ್ತಾಳೆ ಅಂತ ತಿಳ್ಕೊಳ್ತಾರೆ ಅಂತೇಳಿ ಸುಮ್ಮನೆ ಇದ್ಲು. ಆ ಶವಕ್ಕೆ ಬೆಂಕಿ ಹಚ್ಚಲಾಯ್ತಲ್ಲ, ಕೆನ್ನಾಲಿಗೆ ಆಕಾಶಕ್ಕೆ, ಆಕಾಶದ ಎತ್ತರಕ್ಕೆ ಹಾರಿತು. ಹಾರಿದ ಕೆನ್ನಾಲಿಗೆ ಜೋರ ಗಾಳಿ ಬಂತು, ಅಕ್ಕ ಕಣ್ಣು ಮುಚ್ಕೊಂಡು ಅಳತಾ ಇದ್ರೆ ಯಾರೋ ಬಂದು ತೊಡೆ ಮುಟ್ಟದಂತಾಯ್ತು. ನೋಡಿದ್ರೆ ಆ ಗಾಳಿಗೆ ಆ ಬಟ್ಟೆ ಹಾರಿ ಬಂದು ಇವಳು ತೊಡೆ ಮೇಲೆ ಬಿದ್ದಿತ್ತು. ಕೋಇನ್ಸಿಡೆನ್ಸ್ ಅಂತ ನೀವು ತಿಳ್ಕೊಳ್ಳಿ, ಬಟ್ ನನಗನ್ಸುತ್ತೆ ಸ್ವಾಮಿ ವಿವೇಕಾನಂದರು ಅಕ್ಕನನ್ನ ಹೇಗೆ ಈ ಭಾರತಕ್ಕೆ ಸಮರ್ಪಣೆ ಮಾಡಿದ್ರು ಅಂತಂದ್ರೆ, ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾನಿದ್ದೀನಿ ಎನ್ನುವಂತ ಭಾವೋದ್ದೀಪನೆ ಅವಳಲ್ಲಾಗಿತ್ತು. ಅಕ್ಕ ಈ ದೇಶಕ್ಕೋಸ್ಕರ ಮಾಡಿದ ಕೆಲಸವನ್ನು ಪ್ರಾಬಬಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಅಕ್ಕನ ಪಾತ್ರ ಎಂಥದ್ದು ಅಂದ್ರೆ, ಬ್ರಿಟಿಷ್ ಗೂಢಚಾರರು ಅಕ್ಕನ ಹಿಂದೆ ಯಾವಾಗಲೂ ತಿರುಗಾಡ್ತಿದ್ರು. ಅಷ್ಟೇ ಅಲ್ಲದೆ 1900 ನಲ್ಲಿ ಅಕ್ಕ ಈ ದೇಶದಲ್ಲಿದ್ದರೆ ಅವಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಅಂತ ಸ್ವಾತಂತ್ರ್ಯ ಹೋರಾಟಗಾರರು ಅಕ್ಕನನ್ನ ವಿದೇಶಕ್ಕೆ ಓಡಿಸಿದ್ರು, ನೀನು ಹೋಗಕ್ಕ ನೀನು ಬರಬೇಡ ಅಂತ. ಅಕ್ಕ ವಾಪಸ್ 2 ಅಲ್ಲಿದ್ದು ತಾಳ್ಕೊಳ್ಳಿಕ್ಕಾಗದೆ ವಾಪಸ್ ಬಂದು ಈ ದೇಶದಲ್ಲಿ ಮತ್ತೆ ಶಾಲೆಯ ಚಟುವಟಿಕೆ ಮಾಡಿ, ಅಕ್ಕ ಮಾಡಿದ ಕೆಲಸ ಒಂದೆರಡಲ್ಲ, ಆದ್ರೆ ಈ ದೇಶ ಮರ್ತೋಯ್ತಲ್ಲ ನೆನಪಿಸಬೇಕು ಅಂತ ಅಕ್ಕನನ್ನ ವಾಪಸ್ ಕರ್ಕೊಂಡು ಬಂದಿತ್ತು. ಮಿತ್ರರೇ, ಸ್ವಾಮಿ ವಿವೇಕಾನಂದರು ಒಂದು ದಿಗ್ವಿಜಯವನ್ನ ಇವತ್ತಿಗೆ 125 ಹಿಂದೆ ಮಾಡಿದ್ರು, ಇಡೀ ಜಗತ್ತನ್ನ ಗೆದ್ದಿದ್ರು. ಈಗ ಎರಡನೇ ದಿಗ್ವಿಜಯಕ್ಕೆ ನಾನು ಮತ್ತು ನೀವು ಸಜ್ಜಾಗಬೇಕಾಗಿದೆ. ಈ ಬಾರಿ ದಿಗ್ವಿಜಯ ಆದರೆ ಹೇಗಿರಬೇಕು ಅಂತಂದ್ರೆ, ಇಡೀ ಜಗತ್ತು ಭಾರತದ ನಾಮವನ್ನ ಜಪ ಮಾಡ್ತಾ ಮಾಡ್ತಾ ಮಾಡ್ತಾಲೇ ಆ ರಾಷ್ಟ್ರಗಳೆಲ್ಲ ತಮ್ಮ ಜೀವನವನ್ನ ಕಳಿಬೇಕು. ಆ ತರದ ರಾಷ್ಟ್ರವನ್ನ ಪುನಃಸ್ಥಾಪಿಸಬೇಕಾದಂತ ಅಗತ್ಯ ಇದೆ. ಈಗಾಗಲೇ ನಾವು ಆ ಕೆಲಸವನ್ನು ಶುರು ಮಾಡಿದ್ದೀವಿ ಕಳೆದ 5 ನಂಗೆ ಗೊತ್ತಿಲ್ಲ, ನನಗೆ ಹೇಳಿದ್ರೆ ಅದೇಶನ ಬೇಜಾರು ಮಾಡ್ಕೊಳ್ತೀರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಹೇಳೋದಂತೂ ಸತ್ಯ. ಕಳೆದ 5 ಈ ದೇಶದ ಪ್ರಧಾನಿ ವಿವೇಕಾನಂದನಿಂದ ಪ್ರೇರೇಪಿತನಾದಂತ ಒಬ್ಬ ಚಾಯ್ವಾಲ ಈ ದೇಶದ ಚುಕ್ಕಾಣಿಯನ್ನ ಕೈ ಹಿಡಿದ ಮೇಲೆ ಈ ದೇಶದ ದೆಸೆಯೇ ಬದಲಾಗಿದೆ ಅಂತ. ಈ ದೇಶದ ಕುರಿತಂತೆ ನಾವು ಆಲೋಚನೆ ಮಾಡೋದಿರಲಿ, ಜಗತ್ತು ಆಲೋಚನೆ ಮಾಡುವಂತ ದೃಷ್ಟಿಕೋನ ಬದಲಾಗಿದೆ. ಈ ದೇಶದ ಪ್ರಧಾನಮಂತ್ರಿಗಳಾದವರು ಚೀನಾದ ಎದುರಿಗೆ ಗೋಣು ಬಗ್ಗಿಸ್ಕೊಂಡು ನಿಂತಿರ್ತೀವಿ. ಆದ್ರೆ ಈಗ ಚೇಂಜ್ ಆಗಿದೆ.
ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಚೀನಾ ನಮ್ ನಮ್ಮ ಹತ್ರ ಮಾತಾಡಬೇಕು ಅಂದ್ರೆ 100 ಸಲ ಯೋಚನೆ ಮಾಡಬೇಕಾದಂತ ಸ್ಥಿತಿ ಬಂದೋಗಿದೆ. ಯಾವ ಪಾಕಿಸ್ತಾನ ಬೇಕಾಬಿಟ್ಟಿ ಮಾತನಾಡ್ತಿತ್ತೋ ಭಾರತದ ಕುರಿತಂತೆ, ಆ ಪಾಕಿಸ್ತಾನದ ಸ್ಥಿತಿ ಏನಿದೆ ಗೊತ್ತೇನು? ಇತ್ತೀಚೆಗೆ ಪಾಕಿಸ್ತಾನದ ಹೊಸ ಪ್ರಧಾನಿಯಾಗಿದ್ದ ಇಮ್ರಾನ್ ಖಾನ್ ಹೇಳಿದ್ದಾರೆ, ನನಗೆ ಸರ್ಕಾರ ನಡೆಸಲಿಕ್ಕೂ ಹಣ ಇಲ್ಲ, ಸಾಲ ಕೊಡಬೇಕು ಅಂದ್ರೆ ಯಾವುದಕ್ಕೆ, ಪ್ರಾಜೆಕ್ಟಿಗಲ್ಲ, ಸರ್ಕಾರ ನಡೆಸಲಿಕ್ಕೆ ಎಂಪಿಗಳಿಗೆ ಸಂಬಳ ಕೊಡ್ಲಿಕ್ಕೂ ಹಣ ಇಲ್ಲ ಎನ್ನುವಂತ ದೈನೇಸಿ ಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ಅಟ್ ದ ಸೇಮ್ ಟೈಮ್ ಇಂಡಿಯಾ ಎಲ್ಲಿದೆ ಗೊತ್ತಾ? ಜಗತ್ತಿನ ಬೆಸ್ಟ್ 10 ಎಕಾನಮಿಗಳಲ್ಲಿ ಇಂಡಿಯಾ ಒಂದಾಗಿ ಇವತ್ತು ನಿಂತಿದೆ. ಕಳೆದ 5 ವರ್ಷಗಳಲ್ಲಿ ಇಂಡಿಯನ್ ಎಕಾನಮಿ ವಾಸ್ ದ ಮೋಸ್ಟ್ ವಲ್ನರಬಲ್ ಎಕಾನಮಿ. ಯಾವತ್ತು ಮುರಿದೋಗುತ್ತೆ, ಯಾವತ್ತು ಬಿದ್ದೋಗುತ್ತೆ ಅಂತ ಹೇಳಲಿಕ್ಕೆ ಬರದೇ ಇರುವಂತ ಎಕಾನಮಿ ಇವತ್ತು ಜಗತ್ತಿನ 6th largest ಎಕಾನಮಿ. ಇಂಡಿಯನ್ ಎಕಾನಮಿ ಇವತ್ತು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ, ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ವಿಶ್ವಾಸ ಹೊಂದಿ ಯಾವುದಾದ್ರೂ ರಾಷ್ಟ್ರಕ್ಕೆ ಇನ್ವೆಸ್ಟ್ಮೆಂಟ್ ಗೆ ಬರಬಹುದು ಅಂತಂದ್ರೆ ಅದು ಇಂಡಿಯಾಕ್ಕೆ ಬರಬಹುದು ಎನ್ನುವಂತ ವಾತಾವರಣ ಸೃಷ್ಟಿಯಾಗಿದೆಯಲ್ಲ ಕಳೆದ 5 ವರ್ಷಗಳಲ್ಲಿ ಸೃಷ್ಟಿಯಾಗಿರೋದು. ಈ 5 ವರ್ಷಗಳಲ್ಲಿ ಭಾರತದ ಸ್ವಾಭಿಮಾನ ಎಷ್ಟು 100 ಮಡಿ ಆಗಿದೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ನೀವೆಲ್ಲ ನೆನ್ಪಿಟ್ಟುಕೊಂಡಿದ್ದೀರೋ, ಬಹುಶಃ 8-9 ತಿಂಗಳು ಅಥವಾ 1 ವರ್ಷವೇ ಆಗಿರ್ಬೋದು. ICJ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಲ್ಲಿ ಈ ದೇಶದ ಒಬ್ಬ ಜಸ್ಟಿಸ್ ಇದ್ರು, ದಲ್ವಿಂದರ್ ಭಂಡಾರಿ ಅಂತ, 9 ವರ್ಷದ ಟರ್ಮ್. ಅವ್ರ ಟರ್ಮ್ ಮುಗಿತು, ಬೇರೆ ಯಾರು ಚೇಂಜ್ ಮಾಡಬೇಕಿತ್ತು, ಈ ದೇಶ ಕೇಳ್ಕೊಳ್ತು ಇನ್ನೊಂದು ಟರ್ಮ್ ನಮ್ಗೆ ಬೇಕೇ ಬೇಕು. ಯಾಕೆ ಬೇಕು ಅಂತಂದ್ರೆ ಈಗಲೇ ನಮ್ ಕಾನ್ಫ್ಲಿಕ್ಟ್ಸ್ ಚೈನಾ ಜೊತೆಗೆ ಪಾಕಿಸ್ತಾನ ಜೊತೆಗೆ ಜಾಸ್ತಿ ಆಗ್ತಾ ಇರೋದು, ನಮ್ಗೆ ಒಪ್ಪ ICJ ಇಲ್ಲಿ ಬೇಕೇ ಬೇಕು, ಪ್ಲೀಸ್ ಹೆಲ್ಪ್ ಅಸ್ ಅಂತ. ಆದ್ರೆ ಏಷ್ಯಾ ಕೋಟಾದಲ್ಲಿ ಲಿಬಿಯಾದವರು ಬಂದು ನಮ್ಗೆ ಬೇಕೇ ಬೇಕು ಈ ಸಲ ಅಂತ ಅವರು ಆ ಕೋಟಾ ತಗೊಂಡು ಪಾಸ್ ಆಗ್ಬಿಟ್ಟು ಏಷ್ಯಾ ಕೋಟಾದಲ್ಲಿ ನಾವು ಕಳ್ಕೊಂಡ್ವಿ. ಈಗ ಬಾಕಿ ಇದ್ದಿದ್ದು ವರ್ಲ್ಡ್ ಕೋಟಾದಲ್ಲಿ ಮಾತ್ರ. ವರ್ಲ್ಡ್ ಕೋಟಾದಲ್ಲಿ ಎಲ್ಲ ಪ್ರಮುಖ ರಾಷ್ಟ್ರಗಳಿಗೆ ಭಾರತ ಹೇಳ್ತು, ಪ್ಲೀಸ್ ಇನ್ನೊಂದು ಬಾರಿ ನಮ್ ಕೊಡಿ, ಮುಂದಿನ ಸಲ ನಿಮ್ಗೆ ಯಾರಿಗಾದ್ರೂ ನಾನು ಸಹಕಾರ ಮಾಡ್ತೀನಿ ಅಂತ. ಇಂಗ್ಲೆಂಡ್ ಹೇಳ್ತು ನೋವೇ, ಈ ಬಾರಿ ನಮ್ಮ ICJ ಬೇಕೇ ಬೇಕು, ನಾವು ಕಾಂಪೀಟ್ ಮಾಡ್ತೀವಿ ಅಂತ. ಇಂಡಿಯಾ ಮತ್ತು ಇಂಗ್ಲೆಂಡ್ ಗೆ ಕಾಂಪಿಟೇಷನ್ ಇರುವ ಎಲೆಕ್ಷನ್. ಈ ಎಲೆಕ್ಷನ್ ಹೇಗ್ ನಡೆಯುತ್ತೆ ಅಂತಂದ್ರೆ, ಜಗತ್ತಿನ ಬಡ ರಾಷ್ಟ್ರಗಳು ಒಂದ್ ಕಡೆ, ಸಿರಿವಂತ ರಾಷ್ಟ್ರಗಳು ಒಂದ್ ಕಡೆ. ಸಿರಿವಂತ ರಾಷ್ಟ್ರಗಳು 15 ಇವೆ, ಬಡ ರಾಷ್ಟ್ರಗಳು 180-190 ಬಡ ರಾಷ್ಟ್ರಗಳು ಇರ್ಬೋದು. ಇಂಡಿಯಾ ಮತ್ತು ಇವರಿಬ್ರು ಇಬ್ಬರ ಓಟುಗಳನ್ನು ಗಳಿಸಿಕೊಳ್ಬೇಕು. ಭಾರತ ಕೆಲಸ ಶುರು ಮಾಡ್ತು, ಎಲ್ಲ ಬಡ ರಾಷ್ಟ್ರಗಳಿಗೆ ಹೇಳ್ತು ಇಂಗ್ಲೆಂಡ್ ಏನು ಅಂತ ನಿಮ್ಗೆ ಗೊತ್ತಿದೆ, ನಿಮ್ಮ ಕಷ್ಟದಲ್ಲಿ ಜೊತೆಯಲ್ಲಿ ನಿಂತ್ಕೊಳ್ಳೋದು ನಾನು, ಯಾರಿಗೆ ಓಟ್ ಹಾಕ್ತೀರಾ ನೋಡಿ. ಫಸ್ಟ್ ರೌಂಡ್ ವೋಟಿಂಗ್ ನಡೀತು, ವೋಟಿಂಗ್ ನಡೆದ್ರೆ 180 ರಾಷ್ಟ್ರಗಳಲ್ಲಿ ಹೆಚ್ಚು ಕಡಿಮೆ 140 ರಾಷ್ಟ್ರಗಳು ನಮ್ಮ ಪರವಾಗಿದ್ವು, 40 ರಾಷ್ಟ್ರಗಳು ಇಂಗ್ಲೆಂಡ್ನ ಪರವಾಗಿದ್ವು ಬಡ ರಾಷ್ಟ್ರಗಳಿಂದ. ಅಫ್ಕೋರ್ಸ್ ದಟ್ ವಾಸ್ ಅನ್ ಅಚೀವ್ಮೆಂಟ್. ಶ್ರೀಮಂತ ರಾಷ್ಟ್ರಗಳಲ್ಲಿ 9 ರಾಷ್ಟ್ರಗಳು ಇಂಗ್ಲೆಂಡ್ನ ಪರವಾಗಿದ್ವು, 6 ರಾಷ್ಟ್ರಗಳು ಹೇಳಿದ್ರು ನಾವು ಭಾರತವನ್ನು ಬಿಟ್ಕೊಡ್ಲಿಕ್ಕೆ ಆಗಲ್ಲ, ನಮ್ದು ಅವ್ರದ್ದು ಸಂಬಂಧ ಬಲಾಢ್ಯವಾಗಿದೆ, ಹಿಂಗಾಗಿ ನಾವು ಭಾರತದ ಪರವಾಗಿರ್ತೀವಿ ಅಂತ 6 ರಾಷ್ಟ್ರಗಳು ನಮ್ಮ ಪರವಾಗಿದ್ವು. ಸೊ ಶ್ರೀಮಂತ ರಾಷ್ಟ್ರಗಳು ಅವ್ರ ಕೈ ಮೇಲಿತ್ತು, ಬಡ ರಾಷ್ಟ್ರಗಳು ನಮ್ಮ ಕೈ ಮೇಲಿತ್ತು. ಸೆಕೆಂಡ್ ರೌಂಡ್ ಎಲೆಕ್ಷನ್ ಬಂತು, ನಾನು ಅದ್ರ ಟೋಟಲ್ ರಿಪೋರ್ಟ್ ಓದಿದ್ದೀನಿ. ಎಲೆಕ್ಷನ್ ನಡೆಯೋ ಜಾಗದಲ್ಲಿ ಬೆಳಕಿದ್ದಾಗ ಭಾರತದಲ್ಲಿ ರಾತ್ರಿ ಆಗಿರ್ತಿತ್ತಂತೆ, ಇಲ್ಲಿ ರಾತ್ರಿ ಆಗಿರ್ತಿತ್ತಲ್ಲ, ಇಲ್ಲೆಲ್ಲ ಮಲಗಿರ್ತಿದ್ರು, ಬೆಳಿಗ್ಗೆ ಅಲ್ಲಿ ಕೆಲಸ ನಡೀತಾ ಇತ್ತು, ಅಲ್ಲಿ ರಾತ್ರಿ ಆದಾಗ ಇಲ್ಲಿನ ಎಲ್ಲರೂ ಎದ್ದು ಇವರು ಎಲ್ಲಾ ರಾಷ್ಟ್ರಗಳ ಅಂಬಾಸಿಡರ್ಗಳಿಗೆ ಹೋಗಿ ತಾಕೀತ್ ಮಾಡಿ ಮಾಡಿ ನಿನ್ ದೇಶ ಕೇಳಿ ನಿನ್ ದೇಶ ಕೇಳಿ ಅಂತ ಎಲ್ಲರೂ ಮೈಂಟೈನ್ ಮಾಡಿದ್ರು. ಸೆಕೆಂಡ್ ರೌಂಡ್ ಎಲೆಕ್ಷನ್ ಶುರುವಾದಾಗ ಔಟ್ ಆಫ್ 180 ಕಂಟ್ರೀಸ್ ಬಡ ರಾಷ್ಟ್ರಗಳಲ್ಲಿ 170ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾರತದ ಪರವಾಗಿ ನಿಂತು, ಆಲ್ಮೋಸ್ಟ್ ನಿಲ್ ಇಂಗ್ಲೆಂಡ್ನ ಪರವಾಗಿ ಯಾರು ಇರಲೇ ಇಲ್ಲ. ಸಿರಿವಂತ ರಾಷ್ಟ್ರಗಳು ಎಲೆಕ್ಷನ್ ವೋಟ್ ಮಾಡೋಕ್ಕಿಂತ ಮುಂಚೆ ಇಂಗ್ಲೆಂಡ್ಗೆ ಹೇಳಿದ್ವಂತೆ, ನೋಡಪ್ಪ ಎಲ್ಲ ಬಡ ರಾಷ್ಟ್ರಗಳು ಅವ್ರ ಪರವಾಗಿವೆ, ಇನ್ನು ನಾವು ಏನಾದರೂ ನಿಮ್ಮ ಪರವಾಗಿ ನಿಂತ್ಬಿಟ್ರೆ ವಿರೋಧ ಆಗ್ಬಿಡುತ್ತೆ, ಕೆಡಕಾಗ್ಬಿಡುತ್ತೆ, ಇದು ಈ ಬಾರಿ ವೋಟಿಗೆ ಹೋದ್ರೆ ನಾವು ಭಾರತದ ಪರವಾಗಿ ಹೋಗ್ತೀವಿ, ಏನು ಯೋಚನೆ ಮಾಡ್ತೀವಿ ಮಾಡು ಅಂತ. ತಕ್ಷಣ ಇಂಗ್ಲೆಂಡು ಸೋಲಿಗೆ ಹೆದರಿ ಏನು ಹೇಳ್ತು ಗೊತ್ತಾ, ನಾನು ಕಣದಿಂದ ನಿವೃತ್ತಿ ಹೊಂದುತ್ತೇನೆ, ಯಾಕೆ ಅಂದರೆ ಇಂಡಿಯಾ ಮತ್ತು ಇಂಗ್ಲೆಂಡ್ ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ನಮ್ಮ ನಮ್ಮ ನಡುವೆ ನಾವು ಕಿತ್ತಾಡಬಾರದು ಅಂತ ಹೇಳಿ ಇಂಗ್ಲೆಂಡ್ ಕಣದಿಂದ ನಿವೃತ್ತಿ ಹೊಂದಿ ತನ್ನ ಉಮೇದುವಾರನನ್ನ ವಾಪಸ್ ತೆಗೆದುಕೊಯ್ತು. ಇಂಡಿಯಾದ ದಲ್ವಿಂದರ್ ಭಂಡಾರಿ ವಾಪಸ್ ICJ ಆಗಿ ಮುಂದಿನ 9 ವರ್ಷಗಳಿಗೆ ಆಯ್ಕೆಯಾದ್ರು. ಯಾವ ಇಂಗ್ಲೆಂಡ್ 200 ವರ್ಷಗಳ ಕಾಲ ನಮ್ಮ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಈ ದೇಶ ಎಂದಿಗೂ ಉದ್ಧಾರ ಆಗೋದಿಲ್ಲ ಅಂತ ಹೇಳಿತ್ತು, ಅದೇ ದೇಶ ಅದೇ ಇಂಗ್ಲೆಂಡಿನ ICJಯನ್ನು ಸೋಲಿಸಿ ತಾವು ತನ್ನ ಪ್ರಭುತ್ವ ಮೆರೆದಿತ್ತಲ್ಲ, ಇದು ಬದಲಾಗಿರುವ ಭಾರತ ಅಂತ. ಮಿತ್ರ, ಬದಲಾಗಿರುವ ಭಾರತ ಹೇಗೆ ಅಂತಂದ್ರೆ, ನಮ್ಮ ದೇಶದ ಸೈನಿಕನ ಕತ್ತು ಕಡ್ಕೊಂಡು ಹೋದ್ರೆ ನಾವು UNಗೆ ಕಂಪ್ಲೇಂಟ್ ಮಾಡುವಂತ ಕಾಲ ಹೋಯ್ತು. ಈ ದೇಶ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ, ನಾಡಿದ 29ಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಡೇ ಇದೆ, ನಾನೆಲ್ಲರನ್ನು ವಿನಂತಿ ಮಾಡ್ಕೊಳ್ತೀನಿ ಸರ್ಜಿಕಲ್ ಸ್ಟ್ರೈಕ್ ಡೇ ಮಾಡಬೇಕೋ ಬೇಡವೋ ಅಂತ ಅನೇಕರು ಚರ್ಚೆ ಮಾಡ್ತಿದ್ದಾರೆ.
ಸರ್ಕಾರ ಮಾಡಬೇಕು ಅಂತಿಲ್ಲ ಇದನ್ನ, ಇದು ನನ್ನ ಮತ್ತು ನಿಮ್ಮ ಸ್ವಾಭಿಮಾನದ ಸಂಕೇತ ಅಂತ. ಇದನ್ನ ನಾವು ಆಚರಣೆ ಮಾಡಬೇಕು ಅಂತ ಗೊತ್ತಿಲ್ಲ ಹೇಗೆ ಆಚರಣೆ ಮಾಡ್ತೀರೋ. ಮನೆ ಮನೆಯಲ್ಲೂ ಸರ್ಜಿಕಲ್ ಸ್ಟ್ರೈಕ್ ನ ಆಚರಣೆ ಮಾಡಿ. ಸರ್ಜಿಕಲ್ ಸ್ಟ್ರೈಕ್ ಡೇ ಆಚರಣೆ ಹೇಗೆ ಮಾಡಿದ್ರೂ ಸರಿ, ನೀವು ನಿಮ್ಮ ಮನೆ ಹೊರಗಡೆ ದೀಪಗಳನ್ನ ಹಚ್ಚುತ್ತೀರಾ ಫೈನ್, ನೀವು ನಿಮ್ಮ ಮನೆ ಹೊರಗಡೆ ಆಕಾಶ ಬುಟ್ಟಿಗಳನ್ನ ಹಚ್ಚುತ್ತೀರಾ ಫೈನ್, ಹೊಸ ದೀಪಾವಳಿ ಆಗಲಿ. ಯಾಕೆಂದ್ರೆ ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ ಒಳಕ್ಕೆ ನುಗ್ಗಿ 40 ಭಯೋತ್ಪಾದಕರನ್ನ, ಇಬ್ಬರು ಸೈನಿಕರನ್ನ ಕೊಂದಿರುವಂತ ಅಪರೂಪದ ದಿವಸ ನಾವು ಆಚರಣೆ ಮಾಡಬೇಕು ಇದನ್ನ ಅಂತ ಭಿನ್ನ ರೂಪದಲ್ಲಿ ಆಚರಣೆ ಮಾಡೋಣ. ಯಾವ ಪಕ್ಷವೂ ಹೇಳಬೇಕು ಅಂತಿಲ್ಲ, ಯಾರು ಹೇಳಬೇಕು ಅಂತಿಲ್ಲ, ಇದು ದೇಶದ ಗೌರವಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ನಂಗೆ ಬಹಳ ವಿಶೇಷ ಇರೋದು ಸರ್ಜಿಕಲ್ ಸ್ಟ್ರೈಕ್ನಲ್ಲ, ನಂಗೆ ಬಹಳ ಖುಷಿ ಇರೋದು ಏನು ಗೊತ್ತೇನು, ಭಾರತ ಇಮ್ಯಾಜಿನ್ ಮಾಡಿ ಪಕ್ಕದ ರಾಷ್ಟ್ರಕ್ಕೆ ನುಗ್ಗಿ ಪಕ್ಕದ ರಾಷ್ಟ್ರದ ಜನರನ್ನ ಕೊಂದು ವಾಪಸ್ ಬಂದ್ಬಿಡ್ತು, ಪಾಕಿಸ್ತಾನ ಬಾಯ್ ಬಾಯ್ ಬಡ್ಕೊಳ್ತು, ಇಡೀ ಜಗತ್ತಿನ 190+ ಕಂಟ್ರೀಸ್ಗಳಲ್ಲಿ ಒಂದೇ ಒಂದು ರಾಷ್ಟ್ರ, ಐ ಆಮ್ ರಿಪೀಟಿಂಗ್, ಒಂದೇ ಒಂದು ರಾಷ್ಟ್ರ ನೀವು ಮಾಡಿದ್ದು ತಪ್ಪು ಅಂತ ಭಾರತಕ್ಕೆ ಬೈಲಿಲ್ಲ, ಪಾಕಿಸ್ತಾನದ ಪರವಾಗಿ ಒಂದು ರಾಷ್ಟ್ರ ಮಾತನಾಡಲಿಲ್ಲ. ಇದು ಭಾರತ ಕಳೆದ 5 ಮಾಡಿರುವಂತಹ ಅದ್ಭುತವಾದ ಸಾಧನೆ. ಈ ದೇಶ ಇಸ್ರೇಲ್ಗೂ ಹೋಗುತ್ತೆ, ಈ ದೇಶ ಪ್ಯಾಲೆಸ್ತೀನ್ಗೂ ಹೋಗುತ್ತೆ, ಎರಡರ ಸಂಬಂಧವನ್ನ ಬೆಸೆಯೋದಕ್ಕೆ ಯಾರು ಕೊಂಡಿಯಾಗಬಲ್ಲರು ಅಂತಂದ್ರೆ ಜಗತ್ತು ಹೇಳುತ್ತೆ, ಇಂಡಿಯಾ ಮಾತ್ರ ಕೊಂಡಿಯಾಗಬಲ್ಲರು. ಈ ದೇಶ ಇವತ್ತು ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ಗಳ ಜೊತೆ ಎಷ್ಟು ಚೆನ್ನಾಗಿವೆ ಅಂತಂದ್ರೆ, ಈ ದೇಶ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳ ಸಾಲವನ್ನು ತೀರಿಸಿಕೊಂಡು ಬಂದು ಸಾರ್ವಭೌಮ ರಾಷ್ಟ್ರವಾಗಿ ನಿಂತು ಆರ್ಡರ್ ಮಾಡಿ ತನಗೆ ಬೇಕಾಗಿರೋದನ್ನು ಕೇಳುವ ಮಟ್ಟಿಗಿನ ಸಾರ್ಥಕತೆಯನ್ನು ಪಡ್ಕೊಂಡಿದೆ, ಬದಲಾಗ್ತಿದೆ ಭಾರತ. ನಾನು ಇದನ್ನೇ ದಿಗ್ವಿಜಯ ಅಂತ ಕರೆಯುವುದು. ಆದ್ರೆ ಈ ದಿಗ್ವಿಜಯ ಸಾಲ, ಈ ದಿಗ್ವಿಜಯ ಜೊತೆಗೆ ನಾವು ವಾಪಸ್ ಸೇರ್ಬೇಕಾದಂತ ಅಗತ್ಯ ಇದೆ. ನಾವು ಈ ಬಾರಿ ಸೇರ್ಕೊಂಡ್ರೆ ಹೇಗಿರಬೇಕು ಅಂತಂದ್ರೆ, ಇಡೀ ಜಗತ್ತು ನಮ್ಮೆದುರಿಗೆ ನತಮಸ್ತಕವಾಗಿರಬೇಕು ಅಂತ. ನನಗೆ ಒಂದು ದೊಡ್ಡ ಕನಸಿದೆ, ಗೊತ್ತಿಲ್ಲ ನನ್ನ ಜೀವಮಾನ ಕಾಲದಲ್ಲಿ ಆಗುತ್ತೋ ಅಥವಾ ಆಗಬೇಕು ಅಂತಂತೂ ಇದೆ. ಅಮೆರಿಕಾದ ವೀಸಾಕ್ಕೋಸ್ಕರ ಜನ ಲೈನಲ್ಲಿ ನಿಂತ್ಕೊಳ್ಳೋದು ನಾನು ನೋಡ್ತಿರ್ತೀನಿ. ಲೈನಲ್ಲಿ ಹೇಗೆ ನಿಂತ್ಕೊಳ್ತಾರೆ ಅಂತಂದ್ರೆ, ವೀಸಾ ಏನಾದರೂ ತಪ್ಪೋದ್ರೆ ಕಣ್ಣಿಂದ ರಕ್ತ ಹರಿತಿರ್ತದೆ ಅವ್ರಿಗೆ, ಅಯ್ಯೋ ವೀಸಾ ತಪ್ಪೋಯ್ತು ಅಂತ. ನನ್ಗೆ ಒಂದು ದಿನ ನೋಡಬೇಕು ಅಂತ ಆಸೆ ಇದೆ, ಹೇಗಿರಬೇಕು ಅಂತಂದ್ರೆ, ಅಮೆರಿಕಾದಲ್ಲಿ ಇಂಡಿಯಾದ ವೀಸಾಗೋಸ್ಕರ ಅಮೆರಿಕನ್ ಲೈನ್ ನಿಂತ್ಕೋಬೇಕು, ವೀಸಾ ಕೊಡಲ್ಲ ಅಂತ ನಾವು ಹೇಳಿದಾಗ ಅಮೆರಿಕನ್ರು ಕಣ್ಣೀರಿಡಬೇಕು, ಆ ವಾತಾವರಣ ನಿರ್ಮಾಣ ಆಗಬೇಕು. ಅಂಡ್ ಬಿಲೀವ್ ಮೀ, ಈ ಸಮಯ ಬಹಳ ಬೇಗ ಬರುತ್ತೆ. ನಾವು ಸ್ಟ್ರಾಂಗ್ ಆಗಿರಬೇಕು ಅಷ್ಟೇ, ವೀಕ್ ಆಗುವಂತ ಅವಕಾಶ ಇಲ್ಲ. ಈ ಸಮಯ ಹೇಗಿದೆ ಅಂತಂದ್ರೆ, ನಾವು ಈಗೇನಾದ್ರೂ ಬಲವಾಗಿ ನಿಂತರೆ, ದಿಸ್ ಈಸ್ ಅ ವಂಡರ್ಫುಲ್ ಇಯರ್. ಈ ವರ್ಷ ವಿವೇಕಾನಂದರ ಚಿಕಾಗೋ ಭಾಷಣಕ್ಕೆ 125, ಅಕ್ಕ ನಿವೇದಿತಾಳ ಜಯಂತಿ 150ನೇ ಜಯಂತಿ, ಇದು ಎರಡೂ ಜೊತೆಯಲ್ಲಿದೆ. ಅಷ್ಟಲ್ಲದೆ ಅನೇಕ ಶ್ರೇಷ್ಠ ಸಂಗತಿಗಳಿಗೆ ಒಟ್ಟಾರೆ ವೇದಿಕೆಯಾಗಿದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಬಲವಾಗಿ ನಿಂತ್ಕೊಂಡು ಈ ರಾಷ್ಟ್ರವನ್ನು ಮತ್ತೊಮ್ಮೆ ನಿರ್ಮಾಣ ಮಾಡುವಂತಹ ಸಂಕಲ್ಪವನ್ನು ಕೈಗೊಳ್ಳೋಣ, ಇನ್ನೊಂದು ದಿಗ್ವಿಜಯಕ್ಕೆ ಸಜ್ಜಾಗೋಣ. ಈ ಬಾರಿ ದಿಗ್ವಿಜಯ ಆದ್ರೆ ನನ್ನ ದೇಶದ ಕೀರ್ತಿ ಪತಾಕೆ ಎತ್ತರದಲ್ಲಿ ಹಾರಾಡ್ತಾ ಇರಬೇಕು. ನನಗೆ ಮೊನ್ನೆ ತಾನೇ ನಾನು ಸಪ್ನಾ ಬರ್ಮನ್ ಅವಳ ಮನೆಗೆ ಹೋಗಿದ್ದೆ. ನಿಮ್ಗೆ ಗೊತ್ತಿರಬೇಕು ಸಪ್ನಾ ಬರ್ಮನ್, ಅವಳು ಏಷ್ಯನ್ ಗೇಮ್ಸ್ ಅಲ್ಲಿ ಭಾರತಕ್ಕೆ ಹೆಪ್ಟಾಥ್ಲಾನ್ ಅಲ್ಲಿ ಗೋಲ್ಡ್ ತಂದುಕೊಟ್ಟರು. ಹೆಪ್ಟಾಥ್ಲಾನ್ ಅಂದ್ರೆ ಈಸಿ ಅಥ್ಲೆಟಿಕ್ಸ್ ಆಟ ಅಂತ ತಿಳ್ಕೊಳ್ಬೇಡಿ, 7 ಆಟಗಳ ಮಿಕ್ಸ್ಚರ್. ಈ 7 ಆಟಗಳು ಯಾವುದು ಅಂದ್ರೆ, 100 ಹರ್ಡಲ್ಸ್, 200 ಓಟ, 800 ಓಟ, ಅದ್ರ ಜೊತೆಗೆ ಲಾಂಗ್ ಜಂಪು, ಹೈ ಜಂಪು, ಅದ್ರ ಜೊತೆಗೆ ಶಾರ್ಟ್ ಪುಟ್, ಗುಂಡೆಸೆತ ಮತ್ತು ಜಾವೆಲಿನ್, 7 ತರದ ಆಟಗಳನ್ನು ಆಡಬೇಕು. ಆಟಗಳಲ್ಲಿ ತುಂಬಾ ಗ್ಯಾಪ್ ಏನಿಲ್ಲ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಆಡ್ತಾನೆ ಇರಬೇಕು. 7 ಆಟಗಳಲ್ಲಿ ಪಾಯಿಂಟ್ಸ್ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರು ಗೆಲ್ತಾರೆ ಅಂತ. ಈ ಹೆಣ್ಮಗಳು ಆಡಬೇಕು. ತುಂಬಾ ಬಡತನದ ಹುಡುಗಿಯವಳು, ಮನೆಗೆ ಹೋಗಿ ಬಂದೆ ನಾನು, ಅದಕ್ಕೋಸ್ಕರ ಹೇಳ್ತೀನಿ. ಎಂತ ಬಡತನ, ಪಶ್ಚಿಮ ಬಂಗಾಳದ ಜಲ್ಪಾಯಿಗುರಿಗೆ ಸೇರಿದ ಪುಟ್ಟ ಮನೆ ಅವಳದ್ದು. ಎಂತ ಕಡು ಬಡತನ ಅಂತಂದ್ರೆ, ಅವಳು ಓಟದ ಪ್ರಾಕ್ಟೀಸ್ ಮಾಡುವಾಗ ಒಂದಿನ ಅಮ್ಮನಿಗೆ ಬಂದು ಹೇಳಿದಂತೆ, ಅಮ್ಮ ನಾನು ಓಡಿ ಆದ ತಕ್ಷಣ ಹೊಟ್ಟೆ ನೋಯಿತು ನನಗೆ, ಯಾಕೆ ಅಂತ. ಅವ್ರ ಅಮ್ಮ ನನಗೆ ಮೊನ್ನೆ ಹೇಳ್ತಿದ್ರು, ಯಾಕೆ ಅಂತ ಅವ್ರ ಅಮ್ಮನಿಗೆ ಗೊತ್ತು, ಮಗಳಿಗೆ ಗೊತ್ತಿಲ್ಲ, ಚಿಕ್ಕ ಹುಡುಗಿ ಇವಳು. ಅವಳು ಹೇಳಿದಂತೆ, ಮಗು ನೀನ್ ನೀರು ತುಂಬಾ ಕಡಿಮೆ ಕುಡಿತೀಯಾ, ಓಡಿ ಆದ ತಕ್ಷಣ ಚೆನ್ನಾಗಿ ನೀರು ಕುಡಿ, ಹೊಟ್ಟೆ ನೋವು ಹೋಗುತ್ತೆ ಅಂತ. ಆದ್ರೆ ತಾಯಿ ಹೇಳ್ತಾಳೆ, ಪ್ರಾಬ್ಲಮ್ ಏನಂದ್ರೆ ಚಕ್ರವರ್ತಿ, ಊಟ ಮಾಡ್ಲಿಕ್ಕೆ ನಮ್ಗೆ ಗತಿ ಇರಲಿಲ್ಲ. ಅವಳು ಬೆಳಿಗ್ಗೆ ಒಂದು 2 ಹಿಡಿಯಷ್ಟು ಅನ್ನ ತಿನ್ಕೊಂಡು ಹೋಗ್ಬಿಟ್ರೆ ಅದರಲ್ಲೇ ಅವಳು ಸ್ಕೂಲ್ ಎಲ್ಲ ಮುಗಿಸಿ ಓಟದ ಅಭ್ಯಾಸವನ್ನು ಮಾಡಿ ಮನೆಗೆ ಬರಬೇಕಿತ್ತು. ಅವಳಿಗೆ ಹೊಟ್ಟೆ ನೋಯ್ತಿರ್ಲಿಲ್ಲ, ಹೊಟ್ಟೆ ಹಸಿತಾ ಇತ್ತು ಅವಳಿಗೆ, ಗೊತ್ತಾಗ್ತಿರ್ಲಿಲ್ಲ. ನಮ್ಮಂತ ಬಡವರಿಗೆ ನೀರೇ ಶಕ್ತಿ ಅಂತ ಅವಳಿಗೆ ನಾನು ಪಾಠ ಕಲಿಸ್ಕೊಟ್ಟಿದ್ದೆ. ಅದರ ಆಧಾರದ ಮೇಲೆ ನೀರು ಕುಡಿದು ಓಡಿದ ಹುಡುಗಿ ಅವಳು. ಅದ್ಭುತವಾದ ಬದುಕು, ಅದ್ಭುತವಾದ ಲೈಫ್ ಅವಳದ್ದು. ನಾನು ಯಾಕಿದ್ದೀನಿ ಆದ್ರೆ, ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ಅವಳ ಹೆಪ್ಟಾಥ್ಲಾನಿಗೆ ಹೋಗ್ಬೇಕಾದ 3 ದಿನಕ್ಕೆ ಮುಂಚೆ ಹಲ್ಲು ನೋವು ಬರ್ತವಳೆ. ಹಲ್ಲಿನ ನೋವು ಅಂದ್ರೆ ಸಹಿಸ್ಲಿಕ್ಕೆ ಅಸಾಧ್ಯವಾಗಿರುವಂತದ್ದು. ಹಲ್ಲನ್ನು ಕೀಳೋದೇನು, ಸತ್ತೆ ಹೋದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇರುತ್ತೆ. ಆ ನೋವನ್ನ ಅನ್ಬ್ಯಾರಬಲ್ ಪೇನ್ಗೆ ಡಾಕ್ಟರ್ ಹೇಳಿದ್ರು, ನೀವು ಓಡ್ಲಿಕ್ಕೆ ಆಗಲ್ಲಮ್ಮ, ನೀವು ಡ್ರಾಪ್ ಮಾಡೋದು ಒಳ್ಳೇದು ಅಂತ. ಅವ್ರು ಹೇಳಿದ್ರು, ಏನ್ ಡಾಕ್ಟರ್ ಡ್ರಾಪ್ ಮಾಡುವಂತಿದ್ದೀರಾ, ನಮ್ಮ ಅಮ್ಮನಿಗೆ ಪ್ರಾಮಿಸ್ ಮಾಡ್ಬಂದಿದ್ದೀನಿ ಮೆಡಲ್ ತಗೊಳ್ಳಿಲ್ಲ ಅಂದ್ರೆ ಊರಿಗೆ ಬರಲ್ಲ ವಾಪಸ್ ನಾನು ಅಂತ. ನಾನು ಊರಿಗೆ ಹೋಗೋಕೆ ಬೇಡವೋ ಹೇಳಿ. ಡಾಕ್ಟರ್ ಹೇಳಿದ್ರು, ಏನ್ ಮಾಡ್ತೀಯಾ, ಏನ್ ಮಾಡ್ತೀರೋ ಮಾಡಿ, ನನಗೆ ಇಲ್ಲೊಂದು ಬ್ಯಾಂಡೇಜ್ ಹಾಕಿ, ನೋವು ಆಗದಿರೋ ತರ ನೋಡ್ಕೊಳ್ಳಿ ಅಂತ. ಒಂದು ಬ್ಯಾಂಡೇಜ್ ಹಾಕೊಂಡು ಆ ಹೆಣ್ಣು ಮಗಳು ಹೆಪ್ಟಾಥ್ಲಾನ್ ನಲ್ಲಿ ಆಟ ಆಡಿದ್ಲು.
ಮಿತ್ರೆ ಕೊನೆಯ ಓಟದಲ್ಲಿ ಅವಳು 800 meters ಅಲ್ಲಿ ಫೋರ್ತ್ ಪ್ಲೇಸು, ಬಟ್ ಟೋಟಲ್ ಪಾಯಿಂಟ್ ಅಲ್ಲಿ ಅವಳದೇ ಜಾಸ್ತಿ ಇತ್ತು. ಅವಳು ಚಿನ್ನಾಗಿದ್ದಾಗ ಅಂಗಾತ ಬಿದ್ದುಕೊಂಡಲ್ಲ, ಐ ವಾಸ್ ಸೀಯಿಂಗ್ ಹರ್, ಅಂಗಾತ ಬಿದ್ದುಕೊಂಡಂತ ಹೆಣ್ಮಗಳು ಏನ್ ಮಾಡ್ತಿದ್ಲು ಗೊತ್ತಾ, ಆಕಾಶದಲ್ಲಿ ಕಾಣ್ತಾ ಇರೋ ಆ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ವಿ. ಅಯ್ಯಪ್ಪ ಅಂತ, ನನ್ಗೆ ಗೆಲ್ಸ್ಬಿಟ್ಟಿಯಲ್ಲ ನೀನು, ನನ್ನ ಮೆಡಲ್ ತಗೊಂಡು ನನ್ನ ದೇಶಕ್ಕೆ ವಾಪಸ್ ಹೋಗ್ತೀನಿ, ಏನ್ ಭಾವನೆ ರೀ ಅದು. ಇತ್ತ ಅವಳು ಓಟಕ್ಕೆ ಇದ್ದಾಗ, ದಯವಿಟ್ಟು ಆ ವಿಡಿಯೋ ನೋಡಿ, ಅದ್ ವೈರಲ್ ವಿಡಿಯೋ. ಅವರಮ್ಮ ಟಿವಿ ನೋಡ್ತಾ ಕೂತಿರ್ತಾರೆ, ಅವರಮ್ಮನಿಗೆ ಕೇಳಿದೆ ಅವರಮ್ಮ ಏನ್ ಮಾಡ್ತಾರೆ ಅಂದ್ರೆ, ಟಿವಿ ನೋಡ್ತಾ ನೋಡ್ತಾ ತಮ್ಮ ಮಗಳು ಓಟ ಶುರು ಮಾಡಿದ ತಕ್ಷಣ ಅಲ್ಲಿ ಕೂತ್ಕೊಳ್ಳಿಕ್ಕೆ ಓಡ್ ಬಂದು ಮಗಳೇ ಮನೆಯ ಪಕ್ಕದಲ್ಲಿ ಕಟ್ಟಿಸಿರುವಂತ ಒಂದು ಪುಟ್ಟ ಕಾಳಿ ಮಂದಿರದ ಎದುರುಗಡೆ ಧಾರ ಅಂತ ಬಿದ್ದ್ಬಿಡ್ತಾರೆ. ನಾನು ಕೇಳಿದೆ, ಯಾಕಮ್ಮ ಆ ಗೇಮ್ ಪೂರ್ತಿ ಆಗೋಕ್ ಮುಂಚೆ ಹೋಗಿ ಬಿದ್ರಿ ಅಂದ್ರೆ, ಹೇಳ್ತಾರೆ ನಂಗೆ ಎಲ್ರು ಹೇಳಿದ್ರು ಚೀನಾದವಳು ನನ್ನ ಮಗಳಿಗಿಂತ ಸ್ಟ್ರಾಂಗ್ ಇದ್ದಾಳೆ ಅಂತ. ನನ್ನ ಕಾಳಿ ಬುಡಕ್ ಹೋಗ್ಬಿದ್ದು ಚೀನಾದವಳು ನಿಂದೆ ಹಾಕೊಂಡ್ ಮಾಡ್ಬಿಡು ನನ್ನ ಮಗಳನ್ನ, ನನ್ನ ಮಗಳು ಗೆದ್ಬಿಡ್ತಾಳೆ ಅಂತ ಕೇಳ್ಕೊಳ್ಲಿಕ್ ಹೋಗಿದ್ದೆ, ಕಾಳಿ ಗೆಲ್ಲಿಸ್ಬಿಟ್ರು. ಏನ್ ಶುದ್ಧ ಗೊತ್ತಾ, ಏನ್ ಮಾಡಿದ್ನು ನಿಮ್ ಮಗಳು ಅಂತ ಕೇಳಿದ್ರೆ, ಏನೋ ಗೊತ್ತಿಲ್ಲಪ್ಪ ನನ್ನ ದೇಶದ ಕೀರ್ತಿ ದೊಡ್ಡದಾಯ್ತು ಅಂತ ಎಲ್ರು ಹೇಳ್ತಾರೆ ಅಷ್ಟೇ ಸಮಾಧಾನ. ಏನ್ ಚಂದದ ಭಾವ, ನನ್ನ ದೇಶದ ಕೀರ್ತಿಯನ್ನ ಹೆಚ್ಚಿಸುವುದೇ ಗುರಿ ಅಂತ. ಹಿಮಾದಾಸ್ ಅವಳಿಗೆ ಗೋಲ್ಡ್ ಮೆಡಲ್ ಬಂದಾಗ ಕಣ್ಣೀರ್ ಹಾಕಿದ್ಲು, ಗೋಲ್ಡ್ ಮೆಡಲ್ ಬಂದಾಗ ದೇಶದ ರಾಷ್ಟ್ರಗೀತೆ ಮೊಳಗ್ತಾ ಇರುವಾಗ ಯಾಕೆ ಕಣ್ಣೀರ್ ಹಾಕದೆ ಅಂತ ಕೇಳಿದ್ರೆ, ಹಿಮಾದಾಸ್ ಹೇಳ್ತಾರೆ ನನ್ನ ಕಾರಣಕ್ಕೋಸ್ಕರ ನನ್ನ ದೇಶದ ರಾಷ್ಟ್ರಗೀತೆ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಮೊಳಗುವಂತಾಯ್ತಲ್ಲ, ನನ್ನ ಜೀವನ ಧನ್ಯ ಅಂತ ನನಗನ್ನಿಸ್ತು, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಂತ. ಯಾವ ಭಾವದ ತಾರುಣ್ಯ ಉಕ್ಕುತ್ತಾ ಇದೆ ಇವತ್ತು, ಯಾವ ಭಾವ ಇವತ್ತು ಎಲ್ಲ ಕಡೆ ಉಕ್ಕಿ ಹರಿತಾ ಇದೆ ಅಂತಂದ್ರೆ, ನನ್ನ ದೇಶದ ಕೀರ್ತಿ ಪತಾಕೆಯನ್ನು ಒಂದಿನಿತು ಕೆಳಗಿಳಿಲಿಕ್ಕೆ ಬಿಡಲ್ಲ ಅಂತ ಹೇಳುವಂತ ಕೋಟ್ಯಂತರ ಜನ ತರುಣ ಸೃಷ್ಟಿಯಾಗಿದ್ದಾರಲ್ಲ, ಇದು ಮತ್ತೊಮ್ಮೆ ದಿಗ್ವಿಜಯದ ಸಂಕೇತವೇ. ಇನ್ನು ಭಾರತವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಸ್ವಾಮಿ ವಿವೇಕಾನಂದರ ಒಂದು ಮಾತು, ಸ್ವಾಮೀಜಿ ಹೇಳ್ತಾರೆ, ಸುದೀರ್ಘ ರಾತ್ರಿ ಇನ್ನು ಕೊನೆಗಾಣ್ತಿದೆ, ಇನ್ನೇನಿದ್ರು ಭಾರತ ರೈಸ್ ಆಗೋದಷ್ಟೇ, ಇನ್ನು ಭಾರತ ಕೆಳಗಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹಳೆಯ ವೈಭವ ಅಂತ ಯಾವ್ದನ್ನು ಕರಿತಿದ್ವೋ ಅದೆಲ್ಲ ಮಸುಕಾಗುವಂತ ಭವ್ಯ ಭಾರತ ನಿರ್ಮಾಣ ಆಗುತ್ತೆ, ನೀವು ನೋಡ್ತಾ ಇರ್ತೀರಿ ಇದನ್ನ ಅಂತ ಸ್ವಾಮಿ ವಿವೇಕಾನಂದರು ಭರವಸೆ ಕೊಟ್ಟು ಹೋದ್ರಲ್ಲ, ಅಂತ ಭಾರತವನ್ನ ನಿರ್ಮಾಣ ಮಾಡುವ ಹೊತ್ತು. ಇನ್ನು ವಿಶ್ರಾಂತಿಗೆ ಸಮಯವಿಲ್ಲ, ನಾವೆಲ್ಲರೂ ಸಿದ್ಧರಾಗೋಣ, ಹೊಸ ಭಾರತವನ್ನ ಶ್ರೇಷ್ಠ ಭಾರತವನ್ನ ನಿರ್ಮಿಸೋಣ ಅಂತ ಹೇಳ್ತಾ, ಈ ಅದ್ಭುತವಾದ ರಥಯಾತ್ರೆಗೆ ನೀವು ಕೊಟ್ಟಂತ ಅದ್ಭುತವಾದ ಸ್ವಾಗತಕ್ಕೆ ನಾನಂತೂ ಈ ಶತಶತ ನಮನಗಳನ್ನ ಪುತ್ತೂರಿನ ಮಹಾಜನತೆಗೆ ಸಮರ್ಪಿಸ್ತಾ, ನೀವು ತೋರಿದ ಪ್ರೀತಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಭಾರತ್ ಮಾತೆಗೆ ಒಂದು ಉಚ್ಚಕಂಠದಲ್ಲಿ ಜೈಕಾರ ಕೊಡೋಣ. ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆಗೆ ಮಿತ್ರೆ, ಒಂದು ಪುಸ್ತಕ ಈ ಹೊತ್ತಿನಲ್ಲಿ ಬಿಡುಗಡೆ ಆಗಿದೆ, ಮತ್ತೊಮ್ಮೆ ದಿಗ್ವಿಜಯ ಅಂತ ಪುಸ್ತಕದ ಹೆಸರು. ಈ ಪುಸ್ತಕ 5 ರೂಪಾಯಿಗೆ, 5 ರೂಪಾಯಿ ಇಸ್ ಅ ಥ್ರೋ ಅವೇ ಪ್ರೈಸ್, ಪುಸ್ತಕದ ಕಾಸ್ಟೇ 4 ರೂಪಾಯಿ 60 ಪೈಸ ಆಗಿದೆ. ನಾನೇ ಕೇಳ್ಕೊಂಡು 5 ರೂಪಾಯಿಗಿಂತ ಜಾಸ್ತಿ ಇಡಬೇಡಿ ಅಂತ. ವಿವೇಕಾನಂದರ ವಿದೇಶ ಪ್ರವಾಸವನ್ನೇ ಆಧಾರವಾಗಿ ಇಟ್ಕೊಂಡು ಸುಂದರವಾದ ಚಿತ್ರಗಳೊಂದಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಹೋಗ್ಬೇಕಾದ್ರೆ ಯಾವ ಪುಸ್ತಕದ ಜೊತೆಗೆ ಇದೊಂದು ಪುಸ್ತಕವನ್ನ ತೆಗೆದುಕೊಂಡು ಹೋಗಿ, ಮನೆಯಲ್ಲಿದ್ರೆ ಯಾವತ್ತೋ ಒಂದಿನ ಸ್ವಾಮೀಜಿ ಪ್ರೇರಣೆ ಆಗಬಹುದು ಅನ್ನುವಂತ ಈ ಪ್ರೀತಿಯ ಮಾತುಗಳನ್ನು ನಿಮ್ಮೊಂದಿಗೆ ನಿವೇದಿಸಿಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ. ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಾಸಕರಾದ ಶ್ರೀ ಸಂಜೀವ ಮಠದ್ನರು ಉಪಸ್ಥಿತರಿದ್ದಾರೆ, ಅವರ ಉಪಸ್ಥಿತಿಯನ್ನು ಗೌರವದಿಂದ ಗುರುತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಕಾರ್ಯಕ್ರಮ